ಇದೇನಿದು ಬೆಲ್ಟ್? ಯಾವ ಬೆಲ್ಟ್? ಪೊಲೀಸ್ ಬೆಲ್ಟ್. ನಿನ್ನಂತ ಕಳ್ಳರಿಗೆ ದರೋಡೆಕೋರರಿಗೆ ಪಾಠ ಕಲಿಸೋ ಬೆಲ್ಟ್. ಇಷ್ಟು ದಿವಸದಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಚಳ್ಳೆ ಅಂತ ತಿನ್ನಿಸ್ತಾ ಇದೆಲ್ಲ ಔಟ್. ಕಾನ್ಸ್ಟೇಬಲ್ಸ್ ಅರೆಸ್ಟ್. ಇವನ್ನ ಸ್ಟೇಷನ್ ಕರ್ಕೊಂಡು ಲಾಕಪ್ ಹಾಕಿ. ಹಲೋ ಇನ್ಸ್ಪೆಕ್ಟರ್, ಪೊಲೀಸ್ನವ್ರಿಗೆ ವೇಷ ಹಾಕಿಸಿ ಮೋಸ ಮಾಡಿ ಬಂದಿದೆಯಲ್ಲ, ಅವ್ರ ಕಾಸ್ ಯಾರು ಕೊಡ್ತಾರೆ? ಪೊಲೀಸ್ನವ್ರು ದುಡ್ಡು ಕೊಡ್ಸಕ್ ಬಂದಾ? ತಗೋ, ಇದ್ರಲ್ಲಿ ಪೊಲೀಸ್ನವ್ರು ದುಡ್ಡು ಕೊಟ್ಟು ಚಿಲ್ಲರೆ ನೀನೆ. ಚಿಲ್ಲರೆಗೋಸ್ಕರ ಬಂದಿಲ್ಲಮ್ಮ, ಗಂಟ್ಗೋಸ್ಕರ ಬಂದಿದ್ದೀನಿ. ಬ್ರೀಫ್ ಕೇಸ್ ಕೊಡು. ಬನ್ನಿ ಸರ್. ನಮಸ್ಕಾರ. ಏನ್ ಬೇಕಿತ್ತು? ಕ್ಯಾಟ್ಲಾಗ್ ಇದೆಯಾ? ಇದೆ ಸರ್, ಕೊಡ್ತೀನಿ, ತಗೊಳ್ಳಿ.
ಇದನ್ನ ಮನೆಯಲ್ಲಿ ತೋರಿಸಿ ನಾಳೆ ತರಬಹುದಾ? ತಗೊಂಡು ಹೋಗಿ ಸರ್. ಓಯ್ ನಿಲ್ಸು ನಿಲ್ಸು. ಜೆಕೆ ಸಾಹೇಬ್ ನೋಡಕ್ ಬಂದಿದ್ರಾ? ಹೌದು, ಅವ್ರನ್ನೇ ನೋಡಕ್ ಬಂದಿರೋದು. ಈಗ ಬರ್ತಾರ ಸರ್? ನಮ್ಮ ಯಜಮಾನ್ರು ಜೆಕೆ. ಯಾಕೆ ನಾನ್ ಇಲ್ವಾ? ಏ ಸುಮ್ಮನೆ ಕಮಂಗೆ, ಅವರು ಸದ್ಯಕ್ಕೆ ಸಿಗೋಲ್ಲ, ಕೋರ್ಟ್ಗೆ ಹೋಗಿದ್ದಾರೆ. ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಜೆಕೆ ಅವರ ಮಗ ವಿಕ್ರಮ್ ನನ್ನು ಮೃತ್ಯುಂಜಯ ಹಿಡಿಯಲು ಪ್ರಯತ್ನ ಪಟ್ಟಾಗ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ್ದಾರೆಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದಿಸಿದ್ದಾರೆ. ಆರೋಪಿಯು ಅಪರಾಧಿ ಎಂದು ಸಾಬೀತಾಗಿರುವುದರಿಂದ ನ್ಯಾಯಾಲಯವು ಈತನಿಗೆ ಇಂಡಿಯನ್ ಪೀನಲ್ ಕೋಡ್ 102ರ ಪ್ರಕಾರ ಜೆಕೆ ಅವರ ಮಗ ವಿಕ್ರಮ್ ಕೊಲೆ ಮಾಡಿದ್ದಾನೆ ಎನ್ನುವುದಕ್ಕೆ ಬಲವಾದ ಸಾಕ್ಷಿ ಆಧಾರಗಳಿಲ್ಲದ ಕಾರಣ ಇನ್ಸ್ಪೆಕ್ಟರ್ ಮೃತ್ಯುಂಜಯ ಕೇವಲ ಅಪಘಾತದಿಂದ ಸತ್ತಿರುವರೆಂದು ಕೋರ್ಟ್ ಭಾವಿಸಿ ಆರೋಪಿಯನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಕಾರಣಗಳಿಂದಾಗಿ ನಾನು ನ್ಯಾಯಾಧೀಶನ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ಗಂಟೆಗೊಂದು ಕಾರ್ ಬದಲಾಯಿಸ್ತಿರಲ್ಲ, ಎಷ್ಟು ಕಾರ್ ಇಟ್ಟಿದ್ದೀರಾ ಸರ್? 100. ನಾವು ಸ್ವಲ್ಪ ಒಳಗೆ ಹೋಗಿ ಬರ್ತೀವಿ, ನೀನು ಇಲ್ಲೇ ಕೂತಿರು. ಸರಿ. ನಮಸ್ತೆ ಸರ್. ನಮಸ್ಕಾರ. ಇದೇ ಡಿಸೈನ್ ತರ ಯಾವ್ದಾದ್ರು ನೆಕ್ಲೆಸ್ ಇದ್ರೆ ಕೊಡಿ. ಅದು ಕೊಡಪ್ಪ ನೋಡಿ. ಇದು 2.5 ಲಕ್ಷ ಆಗುತ್ತೆ, ಇದು 3.5 ಲಕ್ಷ ರೂಪಾಯಿ ಆಗುತ್ತೆ. ಓಯ್ ನೀನ್ ನೋಡ್ಬಿಟ್ರೆ ಸಾಕಾ? ಅದಕ್ಕೆ ಒಬ್ಬೇಡ್ವಾ? ಹಾ ತಗೊಂಡೋಗ್ ತೋರ್ಸು. ಆ ಇಲ್ಲಿಗೆ ಕರಿಬೋದಿತ್ತಲ್ಲ ಅವ್ರನ್ನ. ಅವಳಿಗೆ ಕಾಲ್ ಸರಿ ಇಲ್ಲ, ಆಕ್ಸಿಡೆಂಟ್ ನಲ್ಲಿ ಮುರಿದೋಗಿದೆ. ತಗೊಂಡೋಗಿ. ಆ ನೆಕ್ಲೆಸ್ ಸ್ವಲ್ಪ ತೋರಿಸ್ತೀರಾ? ಇದಕ್ಕೆಲ್ಲ ಬಿಲ್ ಬೇಡ, ಯಾಕಂದ್ರೆ ಇದೆಲ್ಲ ಬ್ಲ್ಯಾಕ್ ಮನಿ. ಓಹೋ. ಕೆಲಸ ಆಯ್ತು, ಬೇಗ ಬಂದ್ಬಿಡ್ತೀವಿ. ಎಲ್ಲ ಓಲ್ಡ್ ಡಿಸೈನ್ಸ್, ಅದಕ್ಕೆ ಇಷ್ಟ ಆಗಿಲ್ಲ. ಹಾಗಾದ್ರೆ ಬೇಡ, ನಡಿ ಬೇರೆ ತೋರಿಸ್ತೀನಿ. ಸರ್ ಸರ್, ನಿನಗೋಸ್ಕರ ಅಂಗಡಿಲಿ ಒಂದ್ ನೆಕ್ಲೆಸ್ ತೆಗ್ಸಿಟ್ಟಿದೀವಿ, ಬೇಗ ಹೋಗ್ತಾವಮ್ಮ. ಬೇಗ ಬಾ. ಏನ್ರಿ ಹೇಳ್ತಿದೀರ ನೀವು? ನನ್ನ ಮುಂದೆ ನಿಂತ್ಕೊಂಡು ಅಂಗಡಿಯೆಲ್ಲ ಲೂಟಿ ಆಯ್ತು ಅಂತ ಹೇಳ್ತಿದ್ರಲ್ರಿ. ಲೂಟಿ ಮಾಡಿದ್ ಮಾತ್ರ ಅಲ್ಲ, ನುಣ್ಣು ಬಳಸ್ಬಿಟ್ಟು ಹೋದ್ರು ಸರ್. ಒಳ್ಳೇದಾಯ್ತು, ನೆರ ಎಲ್ಲ ಒರೆಸ್ಬಿಟ್ಟು ಬಂದ್ರ ಸರ್. ಶಡ್ ಅಪ್. ನಾನ್ ಯಾರ್ ಗೊತ್ತಿಲ್ಲ ಸರ್. ಗೂಂಡಾಗಳಿ ಗೂಂಡ ಇನ್ಸ್ಪೆಕ್ಟರ್ ಗೂಂಡ, ಒಂದೊಂದ್ಸರಿ ತಿಂತೀನಿ 26 ಬೋಂಡ. ಇಂಥವ್ರು ಬಂದು ಹೇಳಕ್ ನಾಚಿಕೆ ಆಗಲ್ಲ ನಿಮ್ಗೆ? ಅಲ್ರಿ, ಅವ್ರ ಅಂಗಡಿ ದೋಚಿರ್ಬೇಕಾದ್ರೆ ಪಟಕ್ ಅಂತ ಹಿಡಿದು ಲಬಕ್ಕಂತ ಹಿಡ್ಕೊಂಡ್ ಬಂದಿದ್ರೆ ತಬಕ್ಕಂತ ಲಾಕಪ್ಪಲ್ಲಿ ಹಾಕ್ಬಿಡ್ತಿದ್ದೆ. ನೀವೇನ್ ನಿದ್ದೆ ಮಾಡ್ತಿದ್ರಿ? ಗೂಂಡಾಗಳಿಗೆ ಗುಂಡ ಇನ್ಸ್ಪೆಕ್ಟರ್ ಗುಂಡಣ್ಣ. ಏನ್ರಿ ಗುಂಡಣ್ಣ, ಬಹಳ ಕೊಚ್ಕೊಳ್ತಿದ್ದೀರಲ್ಲ, ಏನ್ ಸಮಾಚಾರ? ಯಾರು ಇವರೆಲ್ಲ? ಇವರು ಆಭರಣದ ಅಂಗಡಿ ಮಾಲೀಕರು. ಆ ವೀರ ಧೀರ ಇಬ್ರು ಇವ್ರ ಅಂಗಡಿಗೆ ನುಗ್ಗಿ ಎಲ್ಲ ನುಂಡು ಬೋಳಿಸಿಬಿಟ್ಟು ವಾಷಿಂಗ್ ಪೌಡರ್ ನಿರ್ಮ ಅದು ನಿನ್ನ ಕರ್ಮ ಅಂತ ಹೇಳ್ಬಿಟ್ಟು ಹೊಡೋಗಿದಾರೆ. ಹೌದೇನ್ರಿ? ಹೌದು ಸರ್. ಅದು ವಾಪಸ್ ಸಿಗುತ್ತ ಸರ್? ರೋಡ್ ಅಲ್ಲಿ ಸೀದಾ ಹುಡಿಕೊಂಡೋಗಿ ಸಿಗುತ್ತೆ ಕೈಗೆ ಚಿಪ್. ಅಷ್ಟೇ ಅಲ್ಲ, ಅವ್ರ ಜೊತೆ ಈ ಹುಡುಗಿನೂ ಇದ್ಲಂತೆ. ನೀನ ಚಿಲ್ರೆ ಕೆಲಸ ಬಿಟ್ಬಿಟ್ಟು ಹೋಲ್ಸೇಲ್ ಶುರು ಮಾಡ್ಕೊಂಡ್ಬಿಟ್ಟ? ನಂದೇನು ತಪ್ಪಿಲ್ಲ ಸರ್, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ, ಅವರೇ ಬಂದು ಕರ್ಕೊಂಡ್ ಹೋದ್ರು. ಈ ಬಟ್ಟೆ ಸೀರೆ ಎಲ್ಲ ಅವರೇ ಕೊಡ್ಸಿದ್ದು. ಆಮೇಲೆ ಅಲ್ಲೇ ಇರಕ್ ಹೇಳೋದವ್ರು ಬರ್ಲೇ ಇಲ್ಲ ಸರ್.
ಅವ್ರು ಬರ್ತಾರೋ ಬಿಡ್ತಾರೋ ನನಗೆ ಬೇಕಾಗಿಲ್ಲ. ವೀರಾದೀರನ್ನ ಹೇಗೆ ಹಿಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕತ್ಲಾಗೋರ್ಗೂ ನೀನ್ ಇಲ್ಲೇ ಇರು, ನಿನಗೂ ಒಂದ್ ದಾರಿ ತೋರಿಸ್ತೇನೆ. ಹೌದು, ಅವ್ರಿಗೆ ಅದೇ ಕೆಲಸ. ಹೌದಾ ಸರ್? ಹಲೋ, ಯಾರೋ? ನಾನಪ್ಪ ಗಂಗಾಧರ್, ಜೆ ಕೆ ಮಾತಾಡ್ತಾ ಇರೋದು. ಓ, ಏನಿಲ್ಲ, ಸಿಂಗಾಪುರ್ಗೆ ಹೋಗಿದ್ ಕೆಲಸ ಆಯ್ತಾ ಅಂತ ಫೋನ್ ಮಾಡಿದೆ. ಯಜಮಾನ್ರೆ ಫೋನು, ಹತ್ತು ನಿಮಿಷ ಬಿಟ್ಟು ಮಾಡಕ್ಕೆ ಹೇಳು. ಹತ್ತು ನಿಮಿಷ ನಿನಗೆ ಹೇಳಪ್ಪ. ಹಾಂ ಹೇಳು ಆಮೇಲೆ. ಹೌದಾ? ಸೊ ಹೋಗಿದ್ ಕೆಲಸ ಆಯ್ತಾ? ಯೋ, ಯಾಕೆ ಈ ಮಿನಿಸ್ಟರ್ ಗಂಗಾಧರ್ ಮೇಲೆ ಅನುಮಾನ ಪಡ್ತೀಯಾ? ನೀನು ಹೇಳಿರೋ ಭಗವದ್ಗೀತೆ ಹಾಗೆ ಗೋಲ್ಡ್ ಬಿಸ್ಕತ್ತು ಎಲ್ಲ ತಗೊಂಡೆ ಬರ್ತೀನಿ. ಹೌದಾ? ಹಲೋ ಯಜಮಾನ್ರೆ, ಪೊಲೀಸ್ ಕಮಿಷನರ್ ಇಂದ ಫೋನ್. ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಕ್ಕೆ ಹೇಳು. ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ರಿ. ಹಲೋ, ಒಂದ್ ನಿಮಿಷ, ಎಲ್ಲಾ ಫೋನ್ ಡಿಸ್ಕನೆಕ್ಟ್ ಮಾಡು. ಇಡ್ರಿ ಕೆಳಗಡೆ. ಕೊಟ್ರ? ಐ ಸಿ, ವೆರಿ ಗುಡ್. ಗುಡ್. ನೋಡಪ್ಪ ಗಂಗಾಧರ, ಇದು ಹುಡುಗಾಟ ಆಡೋ ವ್ಯವಹಾರ ಅಲ್ಲ. ನೀನು ಲಕ್ಷಾಂತರ ರೂಪಾಯಿ ಚಿನ್ನ ತರ್ತಾ ಇದೀಯಾ, ಸ್ವಲ್ಪ ಹುಷಾರಾಗ್ ಬಾ ಅಂತ ಹೇಳ್ತಾ ಇದೀನಿ. ನಾಳೆ 3 ಗಂಟೆ ಕೊಟ್ಟು ಬರ್ತಾ ಇದೀಯಾ? ಗುಡ್, ವೆರಿ ಗುಡ್. ನೌ ಲಿಸನ್ ಕೇರ್ಫುಲಿ. ನಮ್ ಕಡೆಯವರಿಬ್ರು ಬ್ರೌನ್ ಕೋಟ್ ಹಾಕೊಂಡು ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ ಏರ್ಪೋರ್ಟ್ ನಲ್ಲಿ. ನೀನ್ ತರ್ತಾ ಇರೋ ಆ ಬ್ರೀಫ್ ಕೇಸ್ ನ ಅವ್ರ ಕೈಲಿ ಕೊಟ್ಬಿಡು. ಹೌದು, ಇಬ್ರು ಇರ್ತಾರೆ ಬ್ರೌನ್ ಕೋಟ್ ಹಾಕೊಂಡು. ಎಸ್, ಬ್ರೌನ್ ಕೋಟ್. ಓಕೆ ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಗುಡ್ ಲಕ್ ಟು ಯು. ಥ್ಯಾಂಕ್ ಯು, ಬಾಯ್. ನಾನಿಲ್ಲ ವೇಟ್ ಮಾಡ್ತಿರ್ತೇನೆ, ಮಿನಿಸ್ಟರ್ ಹತ್ರ ಹೋಗಿ ಬ್ರೀಫ್ ಕೇಸ್ ಇಸ್ಕೊಂಬನ್ನಿ. ಓಕೆ ಸರ್. ನಮಸ್ಕಾರ ಸರ್. ನಾವು ಜಾಬನ. ಆಯ್ತು ಸರ್. ನಮಸ್ಕಾರ ಸರ್, ನಾನು ಜೆ ಕೆ ಅವ್ರ ಮಗ ವಿಕ್ರಮ್ ಅಂತ. ನಿಮ್ ತಂದೆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಬ್ರೀಫ್ ಕೇಸ್ ನ ನಿಮ್ ಕಡೆಯವರಿಗೆ ಕೊಟ್ಟಿದ್ದೀನಿ, ಕಲೆಕ್ಟ್ ಮಾಡ್ಕೊ. ಥ್ಯಾಂಕ್ ಯು ಸರ್, ನಾನು ಬರ್ತೀನಿ. ಥ್ಯಾಂಕ್ ಯು. ನಡಿಯಪ್ಪ. ಸರ್ ಸರ್, ಯಾರೋ ಒಬ್ಬ ಬಂದು ನಮ್ಮಿಬ್ಬರು ಕೂಡ ಬಿಟ್ಟ ಸರ್. ಮಿನಿಸ್ಟರ್ ಬಂದ್ರ ಸರ್, ಬ್ರೇಕ್ ತಂದ್ರ ಸರ್. ನೋ, ಫಾಲೋ ಹಿಮ್. ಏ, ಕಮ್ ಆನ್, ಆ ಕಾರ್ ಫಾಲೋ ಮಾಡ. ಫಾಲೋ. Thank you.
ಪೊಲೀಸ್ನವರು ಇಲ್ಲೇ ಸುತ್ತ ಇದ್ದಾರೆ. ನಾವಿಲ್ಲಿರೋದು ಗೊತ್ತಾಗಿರ್ಬೇಕು. ನಾವಿಲ್ಲೇ ಇದ್ರೆ ಅವ್ರ ಕೈಗೆ ಸಿಕ್ಕಾಕೋತೀವಿ. ಹಿಡಿದ್ ನಾವು ತದಕ್ಕೆ ಎಸ್ಕೇಪ್ ಆಗೋಣ ಬಾ. ಏಯ್ ಪೊಲೀಸ್ನವ್ರಿಗೆ ಹೊಡೆದ್ರೆ ನಾವು ವಾಂಟೆಡ್ ಆಗ್ತೀವಿ. ಇದನ್ನಿಲ್ಲೇ ಎಲ್ಲಾರು ಬಚ್ಚಿಟ್ಟು ಜಾಗ ಖಾಲಿ ಮಾಡು. ಇಲ್ಲಿಗೆ ಯಾಕೆ ಪೊಲೀಸ್ನವ್ರು ಬಂದವರೇ ಗೊತ್ತಾಗ್ಲಿಲ್ವಲ್ಲ? ಅಯ್ಯೋ ಅದೆಲ್ಲ ನನ್ಗ್ಯಾಕೆ? ಅಪ್ಪ ದೇವ್ರೆ, ಎತ್ತು ಗಾಣ ಸುತ್ತಂಗೆ 5 ವರ್ಷದಿಂದ ನೀನು ಗುಡಿಲಿರೋ ಒಂದೊಂದು ಕಂಬಾನು ಬುಡ್ದಂಗ್ ಸುತ್ತಾ ಇದೀನಿ. ಯಾಕೆ ಬೆಳಿಗ್ಗೆ ಎದ್ರು ಸಾಕು ಉಂಡಾಡಿ ಗುಂಡ ನನ್ನ ಗಂಡ ಅಂತ ನನ್ನ ಹೆಂಡತಿ ಯಾವಾಗ್ಲೂ ನನ್ನ ಬೈತಾ ಇರ್ತಾಳೆ. ಅವಳಿಗೆ ಕೆಲ್ಸ ಕೊಡ್ತಂಗೆ ನನಗೂ ಒಂದ್ ಕೆಲ್ಸ ಕೊಡ್ಸಯ್ಯ ಅಂತ ಕೇಳಕ್ ಬಂದಿದ್ದೀನಿ. ನಾನ್ ಹೇಳ್ತಿರೋದ್ ನಿನಗ್ ಕೇಳಿಸ್ತಾ ಇದೀಯಾ? ಇಲ್ಲ ಇಲ್ಲ ಕಣಯ್ಯ, ನಿನಗ್ ಕೇಳ್ಸೋದಿಲ್ಲ. ಹೌದಪ್ಪ, ಆದ್ರೆ ನನ್ನ ಹೆಂಡ್ರಿ ಹೇಳೋ ಮಾತು ನನಗ್ ಚೆನ್ನಾಗ್ ಕೇಳುತ್ತೆ. ಯಾಕೆ ಅವಳು ಪೊಲೀಸ್ ಕೆಲ್ಸದಲ್ಲಿದ್ದಾಳೆ, ಅದಕ್ಕೆ ಅವಳು ನನ್ನ ಏನೇನ್ ಬೈತಿರ್ತಾಳೆ ಗೊತ್ತೇನಯ್ಯ? ರೀ ಬೇಗ ಎದ್ದಳ್ರಿ, ಎದ್ದು ದೇವ್ರ ಗುಡಿ ಸುತ್ತು ರಾತ್ರಿ ತಿಂದಿರ ಅನ್ನನ ಅರಗಿಸ್ಕೊಳ್ಳಿ ಅಂತ ಕಿಂಡಲ್ ಮಾಡ್ತಾಳೆ ಕಣಯ್ಯ. ನಾನ್ ನಿನ್ಗೆ ಏನಯ್ಯ ಅನ್ಯಾಯ ಮಾಡಿದ್ದೆ? ಅವಳು ಕೆಲ್ಸ ಕೊಡ್ತಂಗೆ ನನಗೂ ಒಂದ್ ಕೆಲ್ಸ ನೀನ್ ಯಾಕೆ ಕೊಡ್ಸ್ಬಾರ್ದು? ಇವತ್ತು ಎರಡರಲ್ಲೊಂದ್ ತೀರ್ಮಾನ ಬಿಡ್ಬೇಕು. ನೀನ್ ಕೆಲ್ಸ ಕೊಡ್ಸ್ಬೇಕು, ಇಲ್ಲ ನಾನು ಇಲ್ಲೇ ಪ್ರಾಣ ಬಿಡ್ಬೇಕು. ಎಲ್ ತಲೆ ಚಚ್ಕೊಳ್ಳಿ. ಓ ಬಸವಣ್ಣ ಅಲ್ವಾ, ನಿನ್ಗೆ ಯಾಕಪ್ಪ ನಾನ್ ನೋವು ಕೊಡ್ಲಿ? ಆ ಕೊಲ್ಲಿಗೆ ಚಚ್ಕೊಂಡ್ಬಿಡ್ತೀನಿ. ನನ್ ತಲೆಗ್ ನೋವು ಆಯ್ತದಲ್ಲ, ಏನ್ ಮಾಡೋದು? ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಯಾರ್ದಿ ಸೂಟ್ ಕೇಸು? ಯಾರಿಲ್ವಲ್ಲ, ನೋಡಿ ಬಿಡ್ತೀನಿ. ಈ ಸೂಟ್ ಕೇಸ್ ನೆತ್ಕೊಂಡು ಹೋಗೋದು ಯಾರಾದ್ರೂ ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಡ್ತಾರೆ. ಅಪ್ಪ ದೇವ್ರೆ, ನೀನ್ ತುಂಬಾ ಕರುಣಾಮಯಿ ಕಣಪ್ಪ. ಲೋ ಅಂಜಿನಿ, ನೀನು ಕೆಲ್ಸ ಬೇಡ ಕಣು, ಈ ಪ್ರಪಂಚದಲ್ಲಿ ಶ್ರೀಮಂತನಾಗು ಹೋಗೋ ಅಂತ ಈ ಚಿನ್ನದ ಬಿಸ್ಕೆಟ್ ಕೊಟ್ಟಿದ್ಯಲ್ಲ ಬಿಡು. ಇಷ್ಟು ದಿನ ನೀನ್ ಗುಡಿಲಿರೋ ಕಂಬಗಳನ್ನ ಸುತ್ತಿದಕ್ಕೋ ಸಾರ್ಥಕ ಆಗೋಯ್ತು. ನಾ ಬರ್ತೀನಪ್ಪ. ಪರಮಾತ್ಮ ಕಾಪಾಡಪ್ಪ. ಮುತ್ತೋ, ಏ ಮುತ್ತೋ ಬಾರೆ, ಏನ ಮಾಡ್ತಾ ಇದ್ಯಾ ಒಳಗೆ? ಏನ್ರಿ, ಯಾಕಿಷ್ಟ್ ಜೋರ ಕೂಗ್ತಾ ಇದ್ದೀರಾ? ಏನಿವತ್ತು ಯಜಮಾನ್ ಆವಾಜ್ ಇಷ್ಟು ಜೋರಾಗಿದೆ? ಆವಾಜೇನು, ಇನ್ ಮೇಲ್ ನೋಡ್ತಾ ಇರೇ ನನ್ ದರ್ಬಾರ್ನ. ಇಷ್ಟು ದಿನ ನೀನ್ ಹೇಳ್ದಂಗೆ ನಾನ್ ಕೇಳ್ತಿದ್ದೆ, ಇನ್ ಮೇಲೆ ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು. ಏನೋ ಕಣೆ, ಇನ್ ಮೇಲೆ ನಿನ್ನ ಚಿನ್ನದ ನೀರಿನಲ್ಲಿ ಸ್ನಾನ ಮಾಡಿಸಿ ಚಿನ್ನ ಆಭರಣಗಳಿಂದ ಅಲಂಕಾರ ಮಾಡಿ ಚಿನ್ನದ ತೊಟ್ಲಲ್ಲಿ ಮಲಗಿಸಿ ತೂಗ್ತೀನಿ ಕಣೆ, ಗೊತ್ತಾ? ಏನ್ರಿ ಚಿನ್ನ ಚಿನ್ನ ಅಂತ ಕೋಲಾರದ ಗಣಿನೇ ತಂದ ಹಾಗೆ ಹೇಳ್ತಾ ಇದ್ದೀರಲ್ಲ, 10 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ? ಚಿನ್ನ ತೊಟ್ಲ ತೂಗ್ತಾರಂತೆ, ಚಿನ್ನ ತೊಟ್ಲ. ನನಗೆ 10 ರೂಪಾಯಿ ದುಡಿಯೋ ಯೋಗ್ಯತೆ ಅಲ್ವಾ? ತಗೋ ಹತ್ಕೊಂಡಿ. ಆ ಆಂಜನೇಯನ್ ಮೈಮೆ ಜೊತೆ ಈ ಆಂಜನೇಯನ್ ಮೈಮೆ ಆಗಿದೆ. ಏನೇ ಆಗ ನೋಡ್ತಾ ಇದೀಯಾ, ಎಲ್ಲ ಒರಿಜಿನಲ್ ಕಣೆ. ಕಳ್ತನ ಮಾಡಿದ್ರ? ನನಗೆ ನಿನ್ನ ಹತ್ರ ಕದಿಯದ್ ಬಿಟ್ರೆ ಬೇರೆ ಎಲ್ಲೇ ಕದಿಯಕ್ ಬರುತ್ತೆ? ನನ್ನ ಹೆಂಡತಿ ನನ್ನ ಯಾವಾಗ್ಲೂ ಉಂಡಾಡಿ ಗುಂಡ ದಂಡ ಪಿಂಡ ಅಂತ ಬೈತಾ ಇರ್ತಾಳೆ. ದೇವ್ರೆ, ನನಗೆ ಏನಾದ್ರೂ ಒಂದ್ ದಾರಿ ತೋರ್ಸಪ್ಪ ಅಂತ ಬೇಡ್ಕೊಂಡೆ, ತಲೆ ಚಚ್ಕೊಂಡೆ ನೋಡು. ಆ ದೇವ್ರು ನನ್ನ ಮೇಲೆ ಕರುಣೆ ತೋರಿಸಿ ತಪ 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 ಅಂತ ಉದುರ್ಸ ಕಣೆ. ಓಹೋ, ಆ ದೇವ್ರು ಆಕಾಶದಿಂದ ಉದುರಿಸಿದ್ನ ಇಲ್ಲ ಭೂಮಿಯಿಂದ ಉದುರಿಸಿದ್ನ? ಅದಕ್ಕೆ ಹೆಂಗಸರು ಬುದ್ಧಿ ಕಡಿಮೆ ಅನ್ನೋದು ಅಲ್ಲ ಕಣೆ, ಭೂಮಿಯಿಂದ ಎಲ್ಲಾದ್ರೂ ಉದುರುತ್ತೇನೆ, ಆಕಾಶದಿಂದ ಅಲ್ವೇನೆ ಉದುರೋದು? ಇಲ್ಲ ಇಲ್ಲ, ಭೂಮಿಯಿಂದನೂ ಉದುರುತ್ತೆ. ಭೂಮಿಯಿಂದನೂ ಉದುರುತ್ತಾ? ಅದೇಂಗೆ? ಬನ್ನಿ ನಾನ್ ತೋರಿಸ್ತೀನಿ. ಮಿಸ್ಟರ್, ಎಲ್ ಸಿಕ್ತು ಗೋಲ್ಡ್ ಬಿಸ್ಕೆಟ್ಸು? ಮರ್ಯಾದೆಯಾಗಿ ಹೇಳು, ಯಾರು ಕೊಟ್ರು? ಆ ದೇವ್ರಿಗೆ ಕೊಟ್ಟೆ ಸಾ. ಓಹೋ,
ನಿನಗೆ ಅಂತ ಸ್ಪೆಷಲ್ ನ ಗೋಲ್ಡ್ ಬಿಸ್ಕೆಟ್ಸ್ ಮಾಡಿ ಆ ದೇವರು ನಿನಗೆ ಕೊಟ್ಟನ. ಓ ಸರ್, ಮೇಲಿಂದ ತಪ 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 ಅಂತ ಉದುರಿಸ್ತಾ. ಶಟ್ ಅಪ್. ನೀನಿಗೆ ಮರ್ಯಾದೆ ನಿಜ ಬಾಯಿ ಬಿಡದೆ ಹೋದ್ರೆ ನಿನಗೆ ನಾ ತಪ ತಪ ಅಂತ ಉದುರಿಸ್ತೀನಿ. ಏನ್ನ ಉದುರಿದ ಮೇಲೆ ಗೊತ್ತಾಗುತ್ತೆ. ಡ್ಯಾಮ್ ಇಟ್, ಚಿನ್ನ ಹೋದ್ರೆ ನಾನೇನ್ ಚಿಂತೆ ಮಾಡೋನಲ್ಲ. ಆದ್ರೆ ಅದ್ರ ಜೊತೆಗಿದ್ದ ಆ ಭಗವದ್ಗೀತೆ ನನಗೆ ಬೇಕಾಗಿರೋದು. ತಗೊಂಡ್ ಹೋದವ್ರು ಯಾರು ಅಂತ ಗೊತ್ತಾಗಿದ್ದಿದ್ರೆ ನಾನು ಅವ್ರನ್ನ ತುಂಡು ತುಂಡ ಕತ್ತರಿಸಾಕ್ತಾ ಇದ್ದೆ. ನೀವೆಲ್ಲ ಅವರನ್ನ ಕಂಡಿಡಿಯಕಾಗದೆ ಇರುವಂತ ಹೇಡಿಗಳು. ನನ್ನ ಮುಂದೆ ನಿಂತ್ಕೋಬೇಡಿ. ಗೆಟ್ ಔಟ್ ಫ್ರಮ್ ಮೈ ಸೈಟ್. ಲೇ, ಯಜಮಾನ್ ಹೇಳಿದ್ ಕೇಳಿಸ್ಲಿಲ್ವಾ? ಥೂ, ಹೋಗ ದಬ್ಬ ನನ್ನ ಮಕ್ಕಳ. ಯಜಮಾನ್ರೇ, ನಂದೊಂದು ಉಪಾಯ. ಏನದು ಕಮಂಗಿ? ಭಗವದ್ಗೀತೆ ಕಳೆದೋಗಿದೆ ಅಂತ ಪೇಪರ್ ನಲ್ಲಿ ಹಾಕ್ಸ್ಬಿಡೋಣ. ಸಿಕ್ಕದವ್ರು ತಗೊಂಡ್ ಬಂದ್ ಕೊಡ್ತಾರೆ. ಏನಂತೀರಾ? ಬಾಯಿ ಮುಚ್ಕೊಂಡ್ ಬಿದ್ದಿರೋ ಕಮಂಗಿ ಅಂತಾರೆ. ಯಜಮಾನ್ರೇ, ಇನ್ಸ್ಪೆಕ್ಟರ್ ಯಾವ್ದೋ ಕೋತಿ ನೀಡ್ಕೊಂಬಂದವ್ರೆ. ಕೋತಿ ಅಲ್ವೋ, ಚಿನ್ನದ ಬಿಸ್ಕೆಟ್ಸ್ ಕದ್ದಿರೋ ಕದೀಮ. ಏನು ಚಿನ್ನದ ಬಿಸ್ಕೆಟ್? ಇವನ ಹೊಡ್ಕೊಂಡು ಹೋದವನು. ಅಯ್ಯೋ, ನಾನ್ ಮಡ್ಕೊಂಡು ಹೋಗ್ಲಿಲ್ಲ ಸರ್, ಆ ದೇವ್ರ ಕೊಟ್ಟ. ನಿಜ ಹೇಳಿದ್ರು ಯಾರು ನಂಬ್ತಾ ಇಲ್ವೇ? ನೀವ್ ಆದ್ರೆ ನಂಬಿ ಸರ್. ಈಗಿನ ಕಾಲದಲ್ಲಿ ನಿಜ ಹೇಳಿ ಬದುಕ್ಬಾರ್ದು ತಮ್ಮಯ್ಯ. ಸುಳ್ಳು ಹೇಳೇ ಇಲ್ಲಿ ಬದುಕ್ಬೇಕು ಸರ್. ಮಂತ್ರಿಗಳು ಕಳ್ಕೊಂಡಿದ್ ಚಿನ್ನದ ಬಿಸ್ಕೆಟ್ಸ್ ಇವನ ಹತ್ರ ಇತ್ತು. ಎಲ್ ಸಿಕ್ತು ಅಂತ ಕೇಳಿದ್ರೆ ದೇವ್ರು ಕೊಟ್ಟ ಅಂತ ಬೋಗಳ್ತಾನೆ ನನ್ನ ಮಗ. ಸ್ಟೇಷನ್ ಅಲ್ಲಿ ಬೆಂಡತ್ತೋದ್ ಬೇಡ ಅಂತ ಇವನು ನಾ ಇಲ್ಲಿ ಕರ್ಕೊಂಡ್ ಬಂದೆ. ಹಾಗಾದ್ರೆ ನಾ ಹುಡುಕ್ತಿರೋ ಆ ಭಗವದ್ಗೀತೆ ಇವನ ಹತ್ರನೇ ಇರಬೇಕು. ಕರೆಕ್ಟ್ ಸರ್. ಈ ಬಿಸ್ಕೆಟ್ ನಿನಗೆ ಎಲ್ ಸಿಕ್ತು ಮರಿ? ನಾನ್ ಮರಿ ಅಲ್ಲ ಸರ್, ನನಗ್ ಮದ್ವೆ ಆಗಿದೆ. ನಾನೇ ಮರಿ ಮಾಡೋ ಆತರದಲ್ಲಿದ್ದೀನಿ. ತಲೆ ಎಲ್ಲ ಮಾತಾಡ್ಬೇಡ. ನಿನಗ್ ಬದುಕ್ಬೇಕು ಅನ್ನೋ ಆಸೆ ಇದೆ ತಾನೆ? ಏನ್ ಸರ್ ಹೀಗ್ ಹೇಳ್ತಿದ್ದೀರಾ? ನಾನ್ ಇನ್ನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಹೆಂಡತಿ ನನ್ನನ್ನ ಉಂಡಾಡಿ ಗುಂಡ ಅಂತಾಳೆ. ಅವಳ ಮುಂದೆ ನಾನು ದೊಡ್ಡ ಮನುಷ್ಯ ಆಗ್ಬೇಕು ಅಂತಿದ್ದೀನಿ. ಗಂಡಸಾಗಿ ನಿಂತು ಮೀಸೆ ತಿರುಗಬೇಕು ಅಂತಿದ್ದೀನಿ. ಈಗ ನೀನ್ ನಿಜ ಹೇಳದೆ ಇದ್ರೆ ನಿನ್ ಕುತ್ತಿಗೆಗೆ ನಾನ್ ಹಗ್ಗ ಹಾಕ್ಬೇಕಾಗತ್ತೆ. ಸರ್ ಹೇಳದ್ನಲ್ಲ ಸರ್, ಆ ದೇವ್ರೇ ಮೇಲಿಂದ ತಪ ತಪ ಅಂತ ಉದುರಿಸ್ದ ಅಂತ. ಮರ್ಯಾದೆಯಾಗಿ ಹೇಳು, ಇಲ್ಲ ಅಂದ್ರೆ ಈಗ ನಿಜವಾಗ್ಲೂ ಉದುರುತ್ತೆ ತಪ ತಪ ಅಂತ. ಏಯ್, ಬಾಯ್ ಬಿಡಿಸ್ರ ಇವನಿಗೆ. ಈಗ ಹೇಳು ಎಲ್ ಸಿಕ್ತು ಅಂತ. ಹೇಳ್ತೀನಿ ಸಾ, ನಾನ್ ದೇವಸ್ಥಾನಕ್ಕೆ ಹೋದ್ನ, ಆ ದೇವ್ರ ಮುಂದೆ ತಲೆ ತಲೆ ಚಚ್ಕಣ್ಣ. ಆ ದೇವ್ರಿಗ್ ನನ್ ಮೇಲ್ ಕರುಣೆ ಬಂದು ಮೇಲಿಂದ ತಪ ತಪ ಅಂತ ಉದುರಿಸ್ತಾ ಸಾ. ಇನ್ಮೇಲೆ ಏನ್ ಸಿಕ್ಕಿದ್ರು ನನಗ್ ತಂಕೊಡ್ಬೇಕು, ಇಲ್ಲ ಅಂದ್ರೆ ನಾನ್ ನಿನಗ್ ಉದುರಿಸ್ತೀನಿ ತಪ ತಪ ಅಂತ. ಇಲ್ಲ ಸರ್, ತಂಗ್ ಕೊಟ್ಬಿಡ್ತೀನಿ ಸರ್. ನನ್ ಕೈಗೆ ಏನೇ ಸಿಕ್ಕರು ನಿಮಗ್ ತಂಗ್ ಕೊಟ್ಬಿಡ್ತೀನಿ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಏ, ತಳ್ಳೋ ಆಚೆ ಅವನಿಗೆ. ಚರ್ಚು, ದೇವಸ್ಥಾನ, ಮಸೀದಿ ಎಲ್ಲಾ ಕಡೆ ಹುಡುಕಿದ್ದಾಯ್ತು. ಬೀದಿ ಬೀದಿ ಅಲದ್ರು ಭಗವದ್ಗೀತೆ ಸಿಗ್ಲೇ ಇಲ್ಲ. ಅದನ್ನ ತಗೊಂಡೋದವನು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೂ ನಮ್ ಜನ ಅದ್ ಸಿಗೋ ತನಕ ಹುಡುಕ್ತಾನೆ ಇರ್ಲಿ. ಅಲ್ಲಿ ಮಂತ್ರಿ ಗಂಗಾಧರಯ್ಯ ನಿಮ್ಮಂತ ಲಫಂಗ್ರನ್ನ, ಕೊಲೆಗಾರರನ್ನ, ಸ್ಮಗ್ಲರ್ಸ್ ಅನ್ನ ಹುಟ್ಟಾಕಿ ಜೀವ ಕೊಡೋ ಜನ್ಮದಾತ ತಿಳ್ಕೊಂಬಿಡು. ನಾವಿದ್ರೆ ನಿಮ್ಮಂತವ್ರು ಬೆಳೆಯೋದು ಉಳಿಯೋದು. ನೀನ್ ಹೀಗ್ ದುಡುಕಿದ್ರೆ ಹೇಗೆ ಗಂಗಾಧರ? ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ಭಗವದ್ಗೀತೆ ನನ್ ಕೈಗ್ ಬಂದಿಲ್ಲ. ನಮ್ ರಹಸ್ಯನ ಯಾರೋ ತಿಳ್ಕೊಂಡು ಆ ಚಿನ್ನದ ಬಿಸ್ಕೆಟ್ ಜೊತೆಲಿ ಅದನ್ನು ಹೊಡ್ಕೊಂಡ್ ಬಿಟ್ಟಿದ್ದಾರೆ. ಅವ್ರು ಯಾರು ಅಂತ ನಾನ್ ಪತ್ತೆ ಮಾಡ್ತೀನಿ. ಅಲ್ಲಿ ತನಕ ನೀ ಸಮಾಧಾನ ಮಾಡ್ಕೊಂಡಿದ್ರೆ ನಮ್ಮ ಈ ವ್ಯವಹಾರ, ಈ ಸ್ನೇಹ ಹೀಗೆ ಮುಂದುವರಿಯತ್ತೆ. ಸ್ನೇಹ ನಿನ್ ಜೊತೆನಲ್ಲಿ. ನೀನು ಸ್ನೇಹಿತ ಅಲ್ಲಯ್ಯ, ನೀಚ, ದ್ರೋಹಿ. ಸಮಯ ಬಂದಾಗ್ಲೆಲ್ಲ ಪೊರೆ ಕಳ್ಚೋ ಹಾವಿನ ಜಾತಿಗೆ ಸೇರಿದವನು. ನಿಮ್ಮಂತವ್ರು ಕೆಲಸ ಆಗೋ ತನಕ ಕಾಲು ಹಿಡಿತೀರಾ, ಕೆಲಸ ಆದ್ಮೇಲೆ ಒಲೆ ಮಾಡ್ತೀವಿ ಅಂತೀರ. ಇನ್ನೊಂದು ವಾರದೊಳಗಾಗಿ ಈ ವ್ಯವಹಾರ ಸಲೀಸಾಗಾದ್ರೆ ಸರಿ, ಇಲ್ದಿದ್ರೆ ನಿನ್ ಕತೆಗೆ ಫುಲ್ ಸ್ಟಾಪ್ ಹಾಕ್ಬಿಡ್ತೀನಿ. ಓ ಶಾರ್, ಏನೋ ಸ್ನೇಹಿತ ಅಂತ ಸರಿಗೆ ಕೊಟ್ಟು ತಲೆ ಮೇಲೆ ಕೂತ್ಕೋತ. ಡ್ಯಾಡ್, ಇವನ್ ಎದುರು ಹಾಕೊಳ್ಳೋದು ಒಳ್ಳೇದಲ್ಲ. ನಮ್ ವ್ಯವಹಾರಕ್ಕೆ ಕಲ್ಲು ಹಾಕಿದ್ರು ಹಾಕ್ಬೋದು. ಭಗವದ್ಗೀತೆ ಹೋದ್ರು ಹೋಗ್ಲಿ, ಇವನ್ ಹಣ ಇವನು ಕೊಟ್ಬಿಡಿ. ಹ್ಮ್, ಕೊಡೋಣ. ಕಮೇನ್. ಸರ್, ನಮ್ ತಂದೆ ಹಣ ಕೊಟ್ಟು ಕಳ್ಸಿದ್ದಾರೆ, ತಗೊಂಡ್ ಲೆಕ್ಕ ಹಾಕೊಳ್ಳಿ. ನೋಡ್ದೆನಯ್ಯ ವಿಕ್ರಮ,
ನಿಮ್ಮ ಅಪ್ಪ ನನಗೆ ಬತ್ತಿ ಕಕ್ಕನ ಹೊಡ್ತಾನಲ್ಲ ನಾನು ಬೆಂಕಿ ಅಂತ ಅವನಿಗೆ ಇನ್ನೂ ಗೊತ್ತಿಲ್ಲ ಭಗವದ್ಗೀತೆನ ಅವನೇ ಹೊಡ್ಕೊಂಡು ನನ್ನನ್ನು ದಬಾಯಿಸಿದ್ರೆ ನಾನು ಕೇಳ್ತೀನಾ ನೋಡಯ್ಯ ಅವನಿಗೆ ಪೊಲೀಸ್ ಕಮಿಷನ್ ದ ಸಪೋರ್ಟ್ ಇರಬಹುದು ನನಗೆ ಸಿಎಂ ಸಿಎಂ ಸಪೋರ್ಟ್ ಐತೆ ತಿಳ್ಕೊಂಬಿಡು ನನ್ನನ್ನ ಎದುರಾಕೊಂಡ್ರೆ ಕಂಬಿ ಕಂಬಿ ಎಣಿಸಬೇಕಾಗುತ್ತೆ ಹಳೆದನೆಲ್ಲ ಮರ್ತ್ಬಿಡಿ ನಿಮಗೆ ತಲುಪಬೇಕಾದ ಹಣ ತಲುಪಿದ್ದಾಯ್ತಲ್ಲ ನಾನು ಬರ್ತೀನಿ यार नीनो राणी सर रात्रि राणी महाराज अंतपुर अली सू नाने कर्क बंदे हम मंत्री तुम्बा तंदे समान अशोक सॉरी सर ऑन ड्यूटी सी सर गुड नाइट ಇನ್ನು ಅನುಭವ ಸಾಲದು ಅನ್ಸುತ್ತೆ ಸ್ವಲ್ಪ ಇರು ಬರ್ತೀನಿ ಏನ್ ಸರ್ ಅದು ಅದು ನಾನು ನಿನ್ನ ಜೊತೆನಲ್ಲಿ ಮಾಡೋ ರಾಸ ಕ್ರೀಡೆ ಅಂತ ರೆಕಾರ್ಡ್ ಮಾಡೋ ಕ್ಯಾಮೆರಾ ನಾನು ಇಲ್ಲಿಂದ ತನಕ ಎಷ್ಟು ಜನ ಜೊತೆನಲ್ಲಿ ರಾಸ ಕ್ರೀಡೆ ಆಡಿದ್ದೀನಿ ಅಂತ ರೆಕಾರ್ಡ್ ಮಾಡ್ಕೊಂಡು ಬಿಡುವಾದಾಗ ನೋಡಬೇಕಲ್ಲ ಅದಕ್ಕೆ ಬೇಡ ಸರ್ ನನ್ನ ತಂದೆ ತರ ಇದ್ದೀರಾ ನೀವು ಬೇಡ ಸರ್ ಅಯ್ಯೋ ಈ ವಿಷಯದಲ್ಲ ನೀನೇನು ನಾನು ಗಂಡ ಬಾ ಕಮಿಷನರ್ ಸ್ಪೀಕಿಂಗ್ ಏನು ಮಿನಿಸ್ಟರ್ ಗಂಗಾಧರ್ ಕೊಲೆನಾ ಅಶೋಕ್ ಸರ್ ಈಕೆ ಯಾರು ಮಿನಿಸ್ಟರ್ ರೂಮ್ಗೆ ಯಾಕೆ ಬಂದ್ಲು ಎಲ್ಲ ಡೀಟೇಲ್ಸ್ ಬೇಕು ನನಗೆ ಶೂರ್ ಸರ್ ಮಾಡಿ ಇಲ್ಲ ಪೋಸ್ಟ್ ಮಾರ್ಟಮ್ ಕಳಿಸಿ ಓಕೆ ಸರ್ ಶಿವಶಂಕರ್ ಸರ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಸರ್ ಹಾಗೆ ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ಸ್ ಕರೆಸಿ ಓಕೆ ಕ್ವಿಕ್ ಕಮ್ ಆನ್ ಬರ ಇಲ್ಲಿ ಏನಾ ದಿನ ದೇವಸ್ಥಾನಕ್ಕೆ ಹೋಗ್ತೀಯಲ್ಲ ದೇವ್ರು ನಿಂಗೆ ಏನ್ ಕೊಟ್ಟಿದ್ದಾನೆ ನೋಡ ನಮ್ ಪಾಲ್ಗೆ ಅವನೊಬ್ಬನ್ ಬಿಟ್ರೆ ನಮ್ಮವ್ರೊಂದು ಬೇರೆ ಯಾರಿದ್ದಾರೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನೇ ಕಷ್ಟ ಬಂದ್ರು ಅವನೇ ದಿಕ್ಕು ನಿನಗೆ ಇಷ್ಟ ಇಲ್ಲದೆ ಇದ್ರೆ ನೀಲೇರು ನಿನ್ನ ಪರವಾಗಿ ನಾನು ಹೋಗಿ ಆಶೀರ್ವಾದ ಕೇಳ್ಕೊಂಡ್ ಬರ್ತೀನಿ ಹ್ಮ್ ಬೇಗ ಬಾ ಡ್ಯೂಟಿಗೆ ಟೈಮ್ ಆಗತ್ತೆ ದೊಡ್ಡ ಗೌರ್ಮೆಂಟ್ ಡ್ಯೂಟಿಗೆ ಹೋಗ್ಬೇಕು ಇವನು ಇಲ್ಲ ಬರ್ತೀನಿ ಭಗವಂತ ಕಾಪಡಪ್ಪ ಶುಕ್ಲ ಭರದ್ರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದಂ ಜಯ ಸರ್ವೋ ವಿಘ್ನೋ ಭಯಾತಿ ಸಾರಿ ಪರವಾಗಿಲ್ಲ ನೀವೇ ನೀವೇ ಹೊಡ್ಕೊಳ್ಳಿ ನೀವೇ ಹೊಡ್ಕೊಳ್ಳಿ ಮೊದಲು ನೀವೇ ಹೊಡಿರಿ ಇಲ್ಲ ನೀವೇ ಹೊಡಿರಿ ನೀವೇ ಹೊಡಿರಿ ಥ್ಯಾಂಕ್ಸ್ ಓಕೆ ಅಗ್ರೀಡ್
ಅಡ್ರೆಸ್ ಅಡ್ರೆಸ್ ತಪ್ಪ ಬಂದಿರೋ ಹುಡುಗಿನ ನೀನು ಗೋ ಸ್ಟ್ರೈಟ್ ಟೇಕ್ ಎ ರೈಟ್ ಹಾಗೆ ಸ್ವಲ್ಪ ಫ್ರಂಟ್ ಹೋಗ್ಬಿಡಿ ಹಾಗೆ ಸ್ವಲ್ಪ ಹಿಂದೆ ಬಂದ್ಬಿಡಿ ಅದೃಷ್ಟವಂತಲು ನೀನ್ ಮಾತ್ರ ಅಲ್ಲ ನೀನಂತ ಅವಳು ಸ್ನೇಹ ಪಡ್ತಿರೋ ನಾನ್ ಕೂಡ ಪುಣ್ಯವಂತ ಸಂಜಯ್ ಅನಾಥಳಾಗಿ ಹುಟ್ಟಿ ಅನಾಥಳಾಗಿ ಬೆಳೆದು ಅನಾಥಳಾಗಿ ಎಲ್ಲಿ ಸತ್ತು ಹೋಗ್ತೀನೋ ಅಂತ ಹೆದರಿದ್ದೆ ಆಸರೆಯಾಗಿ ನೀವು ಸಿಕ್ಕಿದ ಮೇಲೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಸಂತೋಷ ಮಾತ್ರ ಅಲ್ಲ ವಿಜಯ್ ನನಗೆ ಮಹದಾನಂದ ಆಗ್ತಾ ಇದೆ ಯಾಕೆ ಮಾತಿನ ಮೋಡಿ ನೋಟದ ಬಾಣದಿಂದ ನನ್ನ ಕಟ್ ಹಾಕಿದಿರಲ್ಲ ಅದಕ್ಕೆ ಓಹೋ ಇದಕ್ಕೆ ಮೊದಲು ಯಾವುದಾದ್ರೂ ಸಿನಿಮಾನ ಲ್ಯಾಕ್ ಮಾಡಿದ್ಯಾ ನೀನು ಇಲ್ಲ ಯಾಕೆ ಇಷ್ಟೊಂದು ಚೆನ್ನಾಗಿ ಡೈಲಾಗ್ ಹೊಡಿತಾ ಇದೆಯಲ್ಲ ಅದಕ್ಕೆ ಯು ನಾಟಿ ಸ್ವೀಟಿ ಸಂಜಯ್ ಹೀಗೆ ಕೈ ಹಿಡ್ಕೊಂಡು ಕೂತ್ಕೋತೀರಾ ಇಲ್ಲ ತಾಳಿ ಕಟ್ಟೋ ಯೋಚನೆ ಮಾಡ್ತೀರಾ ತಾಳಿನ ಅದೆಲ್ಲ ಕಟ್ಟೋದು ಏನ್ ತಮಾಷೆ ಮಾಡ್ತಿದ್ದೀರಾ ತಾಳಿ ಅಂದ್ರೆ ಗೊತ್ತಿಲ್ವಾ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ ನಿಮ್ಮನ್ನ ನಾನು ಮದುವೆ ಮಾಡ್ಕೋತಿದ್ದೀನಲ್ಲ ನನಗ್ ಬುದ್ಧಿ ಇಲ್ಲ ತಾಳಿ ಅಂದ್ರೆ ಹೆಣ್ಣಿನ ಕುತ್ತಿಗೆ ಕಟ್ಟು ಅರ್ಶಿನ ದಾರ ಓ ಹೌದಾ ಇದುವರೆಗೂ ಯಾರು ಕಟ್ಟಲಿಲ್ಲ ಅದಕ್ಕೆ ಗೊತ್ತಿಲ್ಲ ಕೊಡು ಕಟ್ತೀನಿ ಸಂಜಯ್ ಮದುವೆ ಅಂದ್ರೆ ಹುಡುಕಾಟ ಅಲ್ಲ ಅದು ಜನ್ಮ ಜನ್ಮದ ಋಣಾನುಬಂಧ ಹಿರಿಯರ ಎದುರಿನಲ್ಲಿ ಶಾಸ್ತ್ರೋಕ್ತವಾಗಿ ನಡೀಬೇಕು ನೋಡಿ ನಿಮ್ಮ ತಾಯಿನ ನಮ್ಮ ತಾಯಿ ಅಂತ ತಿಳ್ಕೊತೀನಿ ಅವರನ್ನ ಅತ್ತೆ ಅಂತ ಕರೀತೀನಿ ನಾನು ಹೇಳ್ತಾನೆ ಇದ್ದೀನಿ ನೀವು ತೂಕುಡಿಸ್ತಿದ್ದೀರಲ್ಲ ಅಮ್ಮ ಅವರು ಹೇಳೋ ಪುರಾಣ ಕೇಳ್ತಾ ಕೇಳ್ತಾ ನಿದ್ದೆ ಬಂದ್ಬಿಡ್ತು ಬರುತ್ತೆ ಬರುತ್ತೆ ಸಂಜಯ್ ನಿಮಗೆ ತಾಯಿ ಇದ್ದಾರೆ ತಾನೆ ಸಂಜಯ್ ಇದ್ದಾರೆ ನಮ್ಮಮ್ಮನ ಯಾಕೆ ಇಲ್ವಾ ಇದ್ದಾರೆ ನಿಮ್ ತಾಯಿ ಅಲ್ಲ ನಮ್ಮ ತಾಯಿ ನಿಮ್ಮತ್ತೆ ಇಬ್ರು ಇದ್ದಾರೆ ಇವಳಿಗೆಲ್ಲಪ್ಪ ಅತ್ತೇನ್ ಹುಡುಕೋದು ನಾವೇ ಅನಾಥನ ಮಕ್ಕಳು ಏನಂದ್ರಿ ಏನಿಲ್ಲ ನಿಮ್ಮ ಅತ್ತೆ ಅದೇ ನಮ್ಮ ತಾಯಿ ಕಾಶಿಗೆ ಹೋದವರು ಇನ್ನೂ ಯಾಕೆ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನಿಮ್ಮ ತಾಯಿ ಕಾಶಿಗೆ ಹೋಗಿದಾರಾ ಹೌದು ನಿನ್ನಂತ ಮಾಡರ್ನ್ ಸೊಸೆ ಸಿಗ್ಲಿ ಅಂತ ಭಾರತದಲ್ಲಿರೋ ಪುಣ್ಯಕ್ಷೇತ್ರಗಳೆಲ್ಲ ಸುತ್ತಕೊಂಡು ಬರಕ್ ಹೋಗಿದ್ದಾರೆ ಹೌದಾ ಇಂಥ ಅತ್ತೆ ಎಲ್ರಿಗೂ ಸಿಗಲ್ಲ ಅಲ್ವಾ ಏನಂತೀರಾ ಅತ್ತೆ ಇರೋ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅವ್ರ ಸೇವೆ ಮಾಡ್ಕೊಂಡು ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಅಂತ ಬೆಟ್ಟದಷ್ಟು ಆಸೆ ಹೊತ್ಕೊಂಡಿದ್ದೆ ನನ್ನ ಆಸೆ ಈಗ ನೆರವೇರ್ತು ಸಾಯೋವರೆಗೂ ಅವ್ರ ಪಾದಪೂಜೆ ಮಾಡ್ಕೊಂಡಿರ್ತೀನಿ ಯಾವಾಗ್ಲೂ ಅತ್ತೆ ಸೇವೆ ಮಾಡಿದ್ರೆ ನನ್ನ ಸೇವೆ ಯಾವಾಗ ಮಾಡ್ತೀಯ ನಿಮ್ಮ ಸೇವೆನಾ ಈಗಲೇ ಹೋಗೋಣ ಒನ್ ಸ್ಮಾಲ್ ಪ್ಲೀಸ್ ಏಯ್ ಸಾಕು ಬಾರ ಹೋಗೋಣ ಏಯ್ ಒಂದು ಒನ್ ಸ್ಮಾಲ್ ಸ್ಮಾಲ್ ಬಾರ ಅಂದ್ರೆ ಎಲ್ಲಿಗೆ ಅಲ್ಲ ಸ್ಮಶಾನಕ್ಕೆ ಆ ಸ್ಮಶಾನಕ ಆದರೆ ಓಕೆ ಬರ್ತೇನೆ ಏಯ್ ಫ್ರೆಂಡ್ ಒಂದು ನಿಮಿಷ ಲೇಡೀಸ್ ಅಂಡ್ ಜೆಂಟಲ್ಮೆನ್ ನಾವಿಬ್ರು ಯಾಕೆ ಕೊಡಿದ್ವಿ ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ನಾವು ಹೇಳದ್ರಲ್ವ ಗೊತ್ತಾಗೋದು ಪ್ರತಿಯೊಬ್ಬ ಮನುಷ್ಯನ ಕುಡಿಬೇಕಾದ್ರೆ ಏನಾದ್ರೂ ಒಂದು ಫೀಲಿಂಗ್ ಫೀಲಿಂಗ್ ಬೇಕು ಇಲ್ಲ ಸಂತೋಷ ಬೇಕು ನಾವಿಬ್ರು ಕುಡಿದಿರೋದು ಸಂತೋಷಕ್ಕೆ ಯಾಕೆ ಸಂತೋಷ ಯಾಕೆ ಎವಳ ಎವಳ ಎವಿಡ್ತೀನಿ ನಾವಿಬ್ರು ಒಂದೊಂದು ಹುಡುಗಿನ ಲವ್ ಮಾಡ್ತಾ ಇದೀವಿ ಅದನ್ನ ಇಲ್ಯಾಕೋ ಹೇಳ್ತೀಯ ಮತ ನಾಳೆ ಸ್ಟೇಡಿಯಂ ನಲ್ಲಿ ಒಂದು ದೊಡ್ಡದ ಮೀಟಿಂಗ್ ಕರಿತೀನಿ ಅಲ್ಲಿ ಜೋರಾಗಿ ಭಾಷಣ ಮಾಡೋಂತೆ ನಡಿಯ ಸ್ಟೇಡಿಯಂ ಗುಡ್ ಐಡಿಯಾ ಏ ವಿಜಯ್ ಏನ್ ನೋಡ್ತಾ ಇದೀಯೋ ಅಲ್ಲಿ ನೋಡು ಓ ತಾಯಿ ಮಗ ಪ್ರೀತಿನಾ ಏನೀಗ ಅಲ್ವ ಸಂಜಯ್
ನಮಗೂ ತಾಯಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ನಮ್ಮ ನಮ್ಮ ಹೆಂಡತಿಯ ಜೊತೆ ಸುಖವಾಗಿರ್ತಾಯಿದ್ಲು. ಈಗ ನಿನಿಯಾಗಿ ಬಂತು ತಾಯಿ ಮೇಲೆ ಪ್ರೀತಿ ಮಮತೆ. ಅದಲ್ಲ ಕಣೋ, ನಮ್ಮನ್ನ ಮದುವೆ ಮಾಡ್ಕೊಳ್ಳೋ ವೀಣಾ ಮೀನಾ ಇಬ್ಬರಿಗೂ ಏನು ಹೇಳಿದೀವಿ ಗೊತ್ತು ತಾನೆ? ನಮಗೆ ತಾಯಿ ಇದ್ದಾರೆ ಅಂತ. ಹೌದಲ್ವಾ, ಅತ್ತೆ ಇರೋ ಮನೆಗೆ ಸೊಸೆಯಾಗಿ ಹೋಗಬೇಕು ಅಂತ ಅವಳು ಆಸೆ ಇಟ್ಕೊಂಡಿದ್ದಾಳೆ. ಒಂದು ಐಡಿಯಾ, ಒಬ್ಬ ತಾಯಿನಾಗಿ ದತ್ತಕ್ಕೆ ತಗೊಂಡ್ಬಾರ್ದು. ಏಯ್, ಮಕ್ಕಳನ್ನ ದತ್ತು ತೊಳೋದ್ ಕೇಳಿದೀನಿ, ಆದ್ರೆ ತಾಯಿನ ದತ್ತು ತೊಳೋದ್ ಹೇಗೋ? ಅದೆಲ್ಲ ನಿನ್ಗೆ ಯಾಕೋ, ನಾಳೆ ಬೆಳಿಗ್ಗೆ ಒಬ್ಬ ತಾಯಿ ಇರ್ತಾಳೆ ಅಷ್ಟೇ. ಇರೋದೆಲ್ಲ ನಿಂಗೆ ಕೊಟ್ಬಿಟ್ಟು ನನ್ನ ಹೊಟ್ಟೆ ಮ್ಯಾಕೆ ತಣ್ಣೀರ್ ಬಟ್ಟೆ ಹಾಕೊಳ್ಳ. ಯೋ, ನನ್ ಮಕ್ಳು ಇಲ್ದಿದ್ರೆ ಏನಾಯ್ತು? ಹೊಟ್ಟೆ ಐತೆ. ಅಮ್ಮ ತಾಯಿ ಸರಿಯ ಮಳಾಕಮ್ಮ, ಅದ್ರಲ್ಲೂ ಮೋಸ ಮಾಡ್ತೀಯಲ್ಲಮ್ಮ. ಇಷ್ಟೆಲ್ಲ ಮೋಸ ಮಾಡಿ ಯಾರನ್ನ ಮೋಸ ಆಗ್ತೀಯ ನೀನು? ಮಕ್ಳೆಲ್ಲ ಮರಿಲ್ಲ, ಗಂಡ ಮೊದ್ಲೇ ಇಲ್ಲ, ನೀ ಸತ್ರ ಕೇಳೋರೋದಿಕ್ಕಿಲ್ಲ. ಸರಿಯಾಗಿ ಮೊಳಾಕಿನಿ, ಎಷ್ಟ್ ಮಾತಾಡ್ತೀಯ ತಗೊಳಯ್ಯ. ಸರಿ ಕೊಡಮ್ಮ. ತಗೊಂಡಿರೋದು ಒಂದ್ ಮೊಳ ಹೂವ, 100 ರೂಪಾಯಿ ಕೊಡ್ತಿದ್ಯಲ್ಲಯ್ಯ. ನನ್ನ ಹತ್ರ ಚಿಲ್ಲರೆ ಇಲ್ಲ. ನನ್ನ ಹತ್ರನೂ ಚಿಲ್ಲರೆ ಇಲ್ಲ ಅಮ್ಮ, ಬೇಕಾದ್ರೆ ನಾಳೆ ಕೊಡ್ತೀನಿ ಕೊಡು. ಹಿಂಗ್ ಹೇಳಿ ತಕೊಂಡ್ ಹೋದವ್ರು ಈ ಕಡೆ ತಲೆನೇ ಇಕ್ಕಕ್ಕಿಲ್ಲ. ಚಿಲ್ಲರೆ ಇದ್ರೆ ಕೊಡು, ಇಲ್ಲ ಅಂದ್ರೆ ಹೂವ ವಾಪಸ್ ಕೊಡು. ಕೊಡಯ್ಯ. ಸರಿ ಕೊಡಪ್ಪ. ಸರಿ ಸರಿ ತಗೊಳಮ್ಮ. ತಗೋ. ಒಳ್ಳೆ ಗಿರಾಕಿಗಳು ಗಂಟು ಬಿದ್ರು. ನೋಡ್ದೆ ಇವ್ರ ನಾಟಕನ, ಜೇಬ್ನಾಗ ಚಿಲ್ಲರೆ ಮಾಡ್ಕೊಂಡು ಇಲ್ಲ ಅಂತ ಹೇಳ್ತಾರೆ. ನೋಡಪ್ಪ, ಇವ್ರಿಗೆಲ್ಲ ನನ್ ಕಂಡ್ರೆ ಹೊಟ್ಟೆ ಉರಿ ಕಣಪ್ಪ. ಮಕ್ಳಿಲ್ಲ ಮರಿ ಇಲ್ಲ ಅಂತ ನಿನ್ ತರ ನಾಲ್ಕ್ ಜನ ಇದ್ರೆ ನನ್ ಮಕ್ಳಿದ್ದಂಗಲ್ವಾ? ಶಿವನೇ ಅಂತ ಕಣ್ ಮುಚ್ಕೋತೀನಿ. ಕೆಟ್ಟ ಜನ ಕೆಟ್ಟ ಕಾಲ ಹೆಂಗಿದ್ರು ಕಷ್ಟ. ನಿಂಗೇನ್ ಕೊಡ್ಲಿ? ಹೂವ ಕೊಡ್ಲಾ? ಯಾಕಪ್ಪ ಹಾಗ ನೋಡ್ತಾ ಇದ್ಯಾ? ಯಾರನ್ ಹುಡುಕ್ತಿದ್ಯಾ? ನಿಮ್ಮನ್ನ. ನನ್ನನ್ನ? ಸಂಜಯ್ ಏನೋದು? ಒಳಗ್ಬಾ, ಒಳಗ್ಬಾ, ಹೇಳ್ತೀನಿ. ಕರ್ದೆ ಬರ್ಲಿಲ್ಲ, ಎತ್ಕೊಂಡ್ ಬಂದ್ಬಿಟ್ಟೆ. ಅಯ್ಯೋ 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 ಅಯ್ಯೋ, ನೀ ಮನೆ ಹಾಳಾಗೋಗ, ನೀ ನೆಗೆದ್ ಬಿದ್ದ ಸಾಯ. ನಾನ್ ನಿನ್ಗೇನು ಅನ್ಯಾಯ ಮಾಡಿದ್ದೆ? ನನ್ನ ಹತ್ರ ಯಾವ ಹಣ ಐಶ್ವರ್ಯ ಇದೆ ಅಂತ ನನ್ನ ಹೊತ್ಕೊಂಡ್ಬಂದ್ಯೋ? ಮಾರ್ಕೆಟ್ ಅಲ್ಲಿ ಹೂವ ಮಾರ್ಕೊಂಡು ಹೊಟ್ಟೆ ಒರಿತಿದ್ದ ನನ್ನ ಬಾಯಿಗೆ ಬಟ್ಟೆ ತುರ್ಕಿ ಅನಾಮತ್ತಾಗಿ ಎತ್ಕೊಂಡ್ ಬಂದ್ಯಲ್ಲ. ನಿಮ್ಗೆ ಯಾರು ಅಪ್ಪ ಅಮ್ಮ ಇಲ್ವೇನ್ರೋ ಬುದ್ಧಿ ಕಲ್ಸೋಕೆ? ಇಲ್ಲ, ಅದಕ್ಕೆ ಎತ್ಕೊಂಡ್ ಬಂದ. ತೋಪಿಸ್ಕೋಬೇಡಮ್ಮ, ನಮ್ಗ ಅಪ್ಪ ಅಮ್ಮ ಯಾರು ಇಲ್ಲ, ನಾವು ಹುಟ್ಟಿದ್ದೆಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಅಪ್ಪರ್ಸ್ಬೇಕು ಅಂತ ಎಷ್ಟು ದಿನದಿಂದ ಹೊಂಚ ಹಾಕೊಂಡಿದ್ರು ನೀವು ಕಳ್ಳು ಬಡ್ಡಿ ಮಕ್ಕಳ. ಕಳ್ಳಾಗಿಲ್ಲ ಅಂದ್ರೆ ನೋಡ್ಬೋದಮ್ಮ. ಏನೋ ಮಾಡ್ತೀಯ, ಏನೋ ಮಾಡ್ತೀಯ, ಸಭ್ಯಸ್ರಿ ಇವ್ರು ದೇವ್ರು ಅಂತ ಕೈ ಮುಗಿತಾರೆ. ನೋಡು, ನಾನ್ ಮರ್ಯಾದೆ ಹೇಳ್ತಾ ಇದ್ದೀನಿ, ನಾನ್ ಇದ್ದ ಜಾಗಕ್ಕೆ ನನ್ ಕರ್ಕೊಂಡೋಗ್ ಬಿಟ್ಬಿಡು. ಅಮ್ಮ, ನಿನ್ ಕರ್ಕೊಂಡ್ ಬಂದಿರೋದ್ ಕಳ್ಸಕ್ಕಲ್ಲಮ್ಮ, ತಾಯಿ ಇಲ್ಲದ ನಮ್ಗೆ ಒಬ್ಬ ತಾಯಿ ಆಗಿರುವಂತ ಹುಟ್ಟದಾಗ್ಲಿಂದ ತಾಯಿ ಮಮತೆ ಪ್ರೀತಿ ವಾತ್ಸಲ್ಯನೇ ಕಾಣದೆ ಇರೋ ನಾವು ಅದ್ ನಿನ್ನಿಂದ ಪಡೆಯೋಕಮ್ಮ. ನಾನು ನಿಮಗ್ ತಾಯಿಯಾಗಿರ್ಬೇಕಾ? ಅಯ್ಯೋ ದೇವ್ರೇ ದೇವ್ರೇ ದೇವ್ರೇ, ಎಂಥ ಕರುಣಾಮಯ್ಯಪ್ಪ ನೀನು. ಹೆರ್ಲಿಲ್ಲ ಹೊರ್ಲಿಲ್ಲ ಇಂಥ ಬಂಗಾರದಂತ ಮಕ್ಕಳನ್ನ ದಿಢೀರ್ ಅಂತ ಹುಟ್ಟಿಸ್ಬಿಟ್ಟಿಯಲ್ಲಪ್ಪ. ಲೇ ಲೇ ಲೇ, ಕೊಲೆ ಪಾತಕ ನನ್ ಮಕ್ಕಳ. ನಿಮ್ ದಮ್ಮಯ್ಯ ನನ್ ಕರ್ಕೊಂಡೋಗ ಅಲ್ಲೇ ಬಿಟ್ಬಿಡ್ರು. ಹಾಗೆ ಹೇಳ್ಬೇಡಮ್ಮ, ನಮ್ಮನ್ ತಬ್ಲಿ ಮಾಡಿ ಹೋಗ್ಬೇಡ. ಇವತ್ತಿನಿಂದ ನೀನೇ ನಮ್ ತಾಯಿ, ಹೆತ್ತ ತಾಯಿಗಿಂತ ಹೆಚ್ಚ ನೋಡ್ಕೋತೀವಿ, ಬೇಕಾದ್ರೆ ಪ್ರಾಣನರು ಕೊಡ್ತೀವಮ್ಮ. ಆದ್ರೆ ಈ ಮನೆ ಮಾತ್ರ ಬಿಟ್ಟು ಹೋಗ್ಬೇಡಮ್ಮ. ಬಾಮ್ಮ ಇಲ್ಲಿ ಬಾಮ್ಮ. ಬಿಡೋ. ನೋಡಮ್ಮ, ನಿನ್ಗೋಸ್ಕರ ಏನೆಲ್ಲ ತಂದಿದ್ದೀವಿ ನೋಡು. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಇವೆಲ್ಲ. ನೀನ್ ಇಡೀ ಜೀವನ ಪೂರ್ತಿ ಹೂವ ಮಾರಿದ್ರು ಇದೆಲ್ಲ ಸಂಪಾದನೆ ಮಾಡಕ್ ಆಗಲ್ಲ, ಯೋಚನೆ ಮಾಡು. ಎಷ್ಟೊಂದು ಒಡವೆ, ಎಷ್ಟೊಂದು ಬಟ್ಟೆ, ಯಾವ ಅಂಗಡಿಯಲ್ಲಿ ಕಳ್ತನ ಮಾಡ್ಕೊಂಡ್ಬಂದ್ರು, ಯಾವ ಶ್ರೀಮಂತರ ಮನೆ ಕನ್ನ ಹಾಕಿದ್ರು, ಕಳ್ಳ ಬಡ್ಡಿ ಮಕ್ಕಳ. ಇನ್ನೊಂದ್ಸಲ ಕಳ್ಳರು ಕೊಲೆಗಾರ ಅಂದ್ರೆ ಮೂತಿ ಕಿತ್ಕೊಂಡ್ ಕೂತ್ಬಿಡ್ತೀನಿ ನೋಡು. ಅಯ್ಯೋ ಪಾಪ ಹೆಂಗ್ಸು, ಗಂಡ ಮಕ್ಳಿದ ಅನಾಥೆ, ಹೂ ಮಾರ ನೋಡಕ್ಕಾಗದ ಕರ್ಕೊಂಡ್ಬಂದ್ರೆ ನಮ್ಮ ಹತ್ರ ಕಿರಿಕ್ ಮಾಡ್ತೀಯ. ನೀನ್ ಅಮ್ಮ ಆಗದಿದ್ರೆ ಇನ್ನೊಬ್ಳು ಕತ್ತೆ ಬಾರ. ಹೋಗೋ ಹೋಯ್ತಿನೋ ಹೋಯ್ತಿನಿ. ಏನ್ ಮುಖ ನೋಡ್ದ್ಯಾ? ಹೋಗೋ.
ಯಾಸಿಮೆ ಮನುಷ್ಯನು ಒಳ್ಳೆ ರಾಕ್ಷಸ ಅರ್ಧಂಗ ಆಡ್ತಾನೆ. ತಾಯಕ್ ಬಿದ್ದಿರೋಕ್ ನನ್ಗೆ ನೀನ್ ಯಾಕಮ್ಮ ಅವನ್ ಮಾತು ಕಟ್ಕೊಂಡು ಕೋಪಿಸ್ಕೊಂಡು ಹೋಗ್ತಾ ಇದೀಯಾ? ಏ ಸಂಜಯ್, ನಿನ್ಗೆ ಎಷ್ಟೋ ಕೊಬ್ಬು, ಅಮ್ಮನ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಲ್ಲ ನಿಂಗೆ? ಅಮ್ಮ ಅವನ ಹತ್ರ ಹೊರಟಮ್ಮ, ಆದ್ರೆ ಮನ್ಸ್ ಮಾತ್ರ ಚಿನ್ನ. ಏ ಸಂಜಯ್ ಬರ ಇಲ್ಲಿ, ಅಮ್ಮನ ಹತ್ರ ತಪ್ಪಾಯ್ತು ಅಂತ ಕಾಲಿಗೆ ಬೀಳು. ಹ್ಮ್, ನೀನೇನ್ ಹೇಳಿದ್ರು ಸರಿ, ನಾನ್ ಈ ಮನೇಲಿ ಇರಲ್ಲ ಇರಲ್ಲ ಇರಲ್ಲ. ಅಮ್ಮ ಅಮ್ಮ, ನನ್ ಪ್ರಾಣ ಹೋದ್ರು ಸರಿ, ನಿನ್ ಈ ಮನೆ ಹೊಸಲು ದಾಟಕ್ ನಾನ್ ಬಿಡಲ್ಲ. ಅಮ್ಮ ನಾನೇನ ಬಲವಂತಾಗಿ ಎತ್ಕೊಂಡ್ ಬಂದು ನಿನ್ ಮನ್ಸ್ ನೋಯಿಸ್ದೆ, ಅದಕ್ಕೆ ನಾನು ನೀವು ಹೋಗ್ತಾ ಇರೋದು? ನಾನ್ ತಪ್ಪು ಮಾಡ್ದೆ, ನನಗೆ ಶಿಕ್ಷೆ ಆಗ್ಲೇಬೇಕು. ನಾನು ಈ ಭೂಮಿ ಮೇಲೆ ಬದುಕಬಾರ್ದು. ನೋಡು, ನೀನ್ ಈ ಮನೆ ಬಿಟ್ಟು ಹೋಗ್ ಮೊದ್ಲು ನಾನೇ ಹೊರಟೋಗ್ತೀನಿ. ಏಯ್, ವಿಷ ಕುಡಿದೇನು? ಸಂಜಯ್ ಸಂಜಯ್ ಸಂಜಯ್, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯೋ ಸಂಜಯ್! ಅಯ್ಯೋ ಅಯ್ಯೋ ಅಮ್ಮ, ಹೋಗ್ಬಿಟ್ನಲ್ಲಮ್ಮ. ಸಂಜಯ್, ವಿಷ ಕುಡಿದ್ಬಿಟ್ಟೇನು? ಎಂಥ ಕೆಲಸ ಮಾಡ್ಬಿಟ್ಟಿಯಪ್ಪ, ನೀವು ನನ್ ಮೇಲೆ ಇಷ್ಟು ಪ್ರಾಣ ಇಟ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲೋ. ಸಂಜಯ್, ನಿಮ್ಮನ್ನ ಬಿಟ್ಟು ನಾನೆಲ್ಲೂ ಹೋಗಲ್ಲ, ಕಣ್ಬಿಡೋ. ನಿಮ್ಮಂತ ಮಕ್ಕಳನ್ನ ಕಳ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗ್ಲು? ಸಂಜಯ್ ಕಣ್ಬಿಡೋ, ಕಣ್ಬಿಡೋ. ಕನಕಾಂಬ್ರ ಮಲ್ಲಿಗೆ ಹೂವ ರೂಪಾಯಿಗೆ ಎರಡೇ ಮೊಳ, ಬನ್ರವ ಬನ್ನಿ ಎರಡೇ ಮೊಳ ರೂಪಾಯಿಗೆ. ಕಳ್ ನನ್ ಮಗನೇ, ನನ್ನ ಹತ್ರನೇ ನಾಟಕ ಆಡ್ತೀಯ, ನಾಟಕನ? ನಾನು ಇಲ್ಲಿ ಇರಲ್ಲ ಅಂದ್ರೆ ಇರಲ್ಲ. ಅಯ್ಯೋ ಅಮ್ಮ 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 ಅಮ್ಮ, ಕೋಪ ಬಿಡೇ ಅಮ್ಮ.
ಮಣೆಯಲ್ಲಿ ಅಮ್ಮನೋ ಸೌಭಾಗ್ಯದ ವರವಿಲ್ಲ ಬದುಕಲ್ಲಿ ಅಮ್ಮ ನಿನ್ನ ಕಾಲಿಗೆ ನಾವೇಕು ಅಮ್ಮ ಕಳಿಬಾಡಿನ ಈ ಕಹಿಬೇವು ಬಿಬ್ಬರು ಅನಾಥರು ಕೈ ತುತ್ತು ನೀ ಹಾಕು ನಮ್ಮನ್ನು ನೀ ಸಾಕು ಅಮ್ಮ 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 ಕೋಪ ಬಿಡೇ ಅಮ್ಮ ನಾವಿಬ್ಬರು ಅನಾಥರು ಕೈ ತುತ್ತು ನೀ ಹಾಕು ನಮ್ಮನ್ನು ನೀ ಸಾಕು ಕೆರೆಯಲ್ಲಿ ಈಜಾಡ್ಬೇಕಾದ್ ನೀನು ಕರೆಗ್ ಬಂದ್ ಜಾಗಿಂಗ್ ಮಾಡ್ತಾ ಇದೆಯಲ್ಲ ಅಂತ ಆಶ್ಚರ್ಯ ಆಗ್ತಾ ಇದೆ. ಮೈ ಸ್ವೀಟ್ ಮೀನಾ, ಬಾ ಮರದ ಮೇಲೆ ಈಜಾಡೋಣ, ಇಲ್ಲಿ ಬಹಳ ಮಜಾ ಬರುತ್ತೆ. ರಿಯಲಿ ಬರೀ ಮೀನಲ್ಲ ಮೀನಾ, ಮತ್ಸ್ಯ ಕನ್ಯೆ ಸುಗಂಧಿನಿ. ಅಯ್ಯೋ ಮೀನಾ, ನನ್ ಚಿನ್ನ ಎಲ್ಲಿಡ್ ಬಿತ್ತಮ್ಮ? ತುಟಿಗ, ಕೆನ್ನೆಗ, ಕೈಗ, ತೊಡೆಗ, ತೊಡೆ ಹೊತ್ಲಾ? ಸ್ವೀಟ್ ಮೀನಾ, ನಾನ್ ನಿನ್ ಕಷ್ಟನ ಅರ್ಥ ಮಾಡ್ಕೊತಾ ಇದೀನಿ, ನೀನ್ ನನ್ ಕಷ್ಟನ ಅರ್ಥ ಮಾಡ್ಕೊತಾ ಇಲ್ವಲ್ಲ. ಸರಿ ಸರಿ, ಬಾ ಕಾರ್ಗ ಹೋಗೋಣ. ಕಾರ್ ಅಲ್ಲಿ ಯಾಕ್ರಿ, ನಡೀರಿ ಮನೆಗೆ ಹೋಗೋಣ. ನೀನಿಂಗ ನೋಡಬೇಡ ನನ್ನ. ಏ, ಏನ್ ಮುಖ ನೋಡ್ತಾ ಕೂತಿದ್ಯಾ? ಇಳಿದು ಬಾ. ಎಲ್ಲಿಗ್ರಿ? ಹೇಳ್ತೀನಿ ಬಾರೆ. ನಾನ್ ಬರಲ್ಲಪ್ಪ. ಯಾಕೆ? ನಿಮ್ಮನ್ ನಂಬಕ್ ಆಗಲ್ಲ. ಅಯ್ಯೋ ಅಯ್ಯೋ, ಅದಕ್ಕೆಲ್ಲ ಬಾರೆ. ಏನ್ ನನ್ ಬಗ್ಗೆ ಆಶ್ಚರ್ಯಪಡ್ತೀರಿ? ಯಾರದ್ರಿ ಮನೆ? ಯಾರ್ದ? ನಂದೆ. ಸುಳ್ಳು ಸುಳ್ಳ? ಏ ನಿಜ ನಂದೆ. ಸರಿ, ನಂದಲ್ಲ ನಿಂದೆ. ಓಕೆನಾ? ನಿಮಗೆ ಇಷ್ಟು ದೊಡ್ಡ ಮನೆ ಇದೆಯಾ? ಏನ್ ಹಂಗ್ ನೋಡ್ತೀಯ? ಏಯ್, ಹೆಂಗಿದೆ ಮನೆ? ತುಂಬಾ ಚೆನ್ನಾಗಿದೆ. ಏನಂತೀಯ? ಇಲ್ಲ ಓಕೆನಾ? ಸುಮ್ನೆ ಕೇಳದೆ. ಅಮ್ಮ, ಅಮ್ಮ, ಅಮ್ಮ. ಯಾರ ಇವಳು? ಅಮ್ಮ, ನಾ ಹೇಳದಲ್ಲ ವೀಣೆ. ಅಲ್ಲ ವೀಣಾ, ಇವಳೆ. ನಮಸ್ಕಾರ ಅಮ್ಮ. ಹೇಗಿದ್ಯಮ್ಮ ಜೋಡಿ? ಕಾಶಿ ಯಾತ್ರೆಯಿಂದ ಯಾವಾಗ ಬಂದ್ರಿಮ್ಮ? ಕಾಶಿಗ ನಾನ್ ಯಾವಾಗ ಹೋಗಿದ್ದೆ? ಮತ್ತೆ ಇವ್ರು ಹೇಳಿದ್ರು ನಮ್ಮಮ್ಮ ಕಾಶಿಗೆ ಹೋಗಿದ್ದಾರೆ, ಹಾಗೆ ಬದ್ರಿಗೆ ಹೋಗ್ಬಿಟ್ಟು ರಾಮೇಶ್ವರ ನೋಡ್ಕೊಂಡ್ ಬರ್ತಾರೆ ಅಂತ. ಅಮ್ಮ, ಅದೇ ರಾಮೇಶ್ವರಿಗೆ. ರಾಮೇಶ್ವರ? ಹೌದೌದು, ಇವತ್ ಬೆಳಗ್ಗೆ ಬಂದೆ. ಅಮ್ಮ, ಹೀಗೆ ಮಾತಾಡ್ತಿದ್ಯೋ ಅಥವಾ ನಿನ್ ಸೊಸೆ ಕಾಫಿ ಫೀ ಕೊಡ್ತೀಯೋ? ನನ್ ಸೊಸೆನ ನಾನ್ ನೋಡ್ಕೊಳ್ತೀನಿ, ನೀನ್ ಹೋಗು. ಅಲ್ಲ, ನಾನ್ ನೋಡೋದು. ಸರಿ ಬಾ ಅಮ್ಮ, ಕೂತ್ಕೋ. ಅಮ್ಮ, ಅಮ್ಮ, ಅಮ್ಮ. ಯಾರಮ್ಮ ನೀನು? ಇಲ್ಲೇನ್ ಮಾಡ್ತಾ ಇದ್ಯಾ? ಡ್ರಿಂಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಯಾರಿಗೆ? ನಿಮ್ಗಲ್ಲ, ನನ್ ಲವ್ವರ್ಗೆ. ಇಲ್ಲಂತವ್ರು ಯಾರು ಇಲ್ಲ. ಮೊದ್ಲು ನೀನ್ ಹೊರಗ್ ನಡಿ. ನನ್ನನ್ನ ಹೊರಗ್ ಹೋಗುವಂತೀಯ? ನೀನೇ ಹೋಗಮ್ಮ. ಏಯ್ ಮೀನಾ, ಏನಾಯ್ತು, ಗಲಾಟೆ ಮಾಡ್ತಾ ಇದ್ಯಾ? ಅಯ್ಯ, ಯಾರೇ ಇದು? ನಿಮ್ ಅತ್ತೆ. ಅತ್ತೇನಾ? ಸ್ವಲ್ಪ ಇರಿ, ಸ್ವಲ್ಪ ಇರಿ, ಸ್ವಲ್ಪ ಇರಿ. ಮೈ ಡಿಯರ್ ಸ್ವೀಟ್ ಮದರ್ ಇನ್ ಲಾ, ಸಾರಿ ಅತ್ತೆ, ಗ್ಲಾಡ್ ಟು ಮೀಟ್ ಯು. ನೀ ಹೇಳಿದಾಗ ನಿನ್ ಸೊಸೆನ್ ಕರ್ಕೊಂಡ್ ಬಂದಿದ್ದೀನಿ. ಹೆಸರು ಮೀನಾ ಅಂತ. ಏನಮ್ಮ, ನಿಮ್ಗೆ ಅಕ್ಕ ತಂಗಿರಿ ಯಾರಾದ್ರೂ ಇದ್ದಾರಾ? ಇಲ್ವಲ್ಲ.
ಯಾಕೆ? ಯಾಕೋ ಇಲ್ಲ, ಬನ್ನಿ. ನಾನು ಜೆ ಕೆ ಅವ್ರ ಶಿಷ್ಯ, ಅಡ್ವೈಸರ್. ನಾನ್ ಕಮಂಗಿನ ಯೋ, ನೀನ್ ಕಮಂಗಿ, ನಿಮ್ ಅಪ್ಪ ಕಮಂಗಿ, ನಿಮ್ ತಾತ ಕಮಂಗಿ, ಆ ಜೆ ಕೆ ಕಮಂಗಿ ಯೋ. ಅವ್ರಿದ್ರೆ ನಾನಯ್ಯ, ನಾನಿದ್ರೆ ಅವ್ರಯ್ಯ. ಅದೇನ್ ಹೇಳಯ್ಯ, ಅವ್ರ ಸದ್ಯಕ್ ಮನೇಲಿ ಇಲ್ಲ, ನಾನೇ ಜೆ ಕೆ. ನಾನ್ ಹೇಳಿದ್ದೆ ಓಕೆ. ಚಿಕ್ಕಜ್ಮನ್ರೆ, ಮಗನೇ, ಈ ಕುರ್ಚಿ ಮೇಲೆ ಕೂತ್ಕೊಳ್ಳೋ ಧೈರ್ಯ ಬಂತ ನಿನಗೆ? ಹಲೋ ವಿಕ್ರಮ್, ಹ್ಯೋ, ಯಾರು ಚಂದುಲಾಲ? ಒಂದ್ ನಿಮಿಷ ಡ್ಯಾಡ್. ಹಲೋ, ನಾನೇ ಜೆ ಕೆ ಮಾತಾಡ್ತಾ ಇರೋದು. ಚಂದುಲಾಲ್, ಹೇಗಿದ್ಯಾ? ಹಲೋ, ಒಂದ್ ನಿಮಿಷ. ನಿನಗೆ ಬೇಕಾಗಿರೋ ವಜ್ರಗಳನ್ನ ತಂದಿದ್ದೀನಿ, ಕಳಿಸ್ತೀನಿ. ಹಲೋ, ಯಾರು? ಒಂದ್ ಐದ್ ನಿಮಿಷ ಬಿಟ್ಕೊಂಡು ಫೋನ್. ಹಣ ಯಾವಾಗ ಕಳಿಸ್ತೀಯ? ಹೌದಾ, ಓಕೆ. ಹಲೋ, ಏನು? ಛೇ, ಡ್ಯಾಮ್ ಇಟ್ ವಿಕ್ರಮ್, ಈ ವಜ್ರಗಳನ್ನ ಚಂದುಲಾಲ್ ಸೇಠ್ ಹತ್ರ ನಮ್ ಜನಗಳ ಕೈಲಿ ಕಳ್ಸ್ಕೊಡು. ಹಾಗೆ ಅವ್ರೊಂದು ಏರ್ ಬಾಕ್ಸ್ ನಲ್ಲಿ ಚೆಕ್ ಕೊಡ್ತಾರೆ, ಅದನ್ನ ಕಲೆಕ್ಟ್ ಮಾಡಕ್ ಹೇಳು. ಓಕೆ ಡನ್. ಒನ್ ಮೋರ್ ಥಿಂಗ್ ವಿಕ್ರಮ್, ಆ ಚರಸ್ ಗಾಂಜಾನ ಬಡೇಸಾಬಿ ಕಳ್ಸ್ಕೊಟ್ಟಿದ್ಯಾ? ಕಳಿಸ್ದೆ ಡ್ಯಾಡ್, ಆದ್ರೆ ಇನ್ನೂ ಹೆಚ್ಚು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಹೌದಾ, ಓಕೆ, ಕಳ್ಸೋಣ. ಚಿಕ್ಕಜ್ಮನ್ರೆ, ನಾನು ಬರ್ಲ. ಯಾಕೆ? ಮಣ್ಣು ತಿನ್ನಕ ಮಗನೇ. ಸ್ಮಗ್ಲಿಂಗ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ ನಮಗೆ. ನಿಮ್ ಗಾಡಿ ಚೆಕ್ ಮಾಡ್ಬೇಕು. ಏನಿದ್ಯಾ ಬ್ರೀಫ್ ಕೇಸ್ ಅಲ್ಲಿ? ಕೊಡ ಇಲ್ಲಿ. ಎಲ್ಲಾ ದೇವಸ್ಥಾನದಲ್ಲಿ ಪದೇ ಬಂದಿದ್ದಾರೆ, ಇನ್ನಿಬ್ರು ತಪ್ಪಿಸ್ಕೊಂಡಿದ್ದಾರೆ, ಬಂದ್ರು ಬರಬಹುದು. ಬೆಳಗಿನ ತನಕ ಇಲ್ಲೇ ಇದ್ದು ವಾಚ್ ಮಾಡಿ. ಪೊಲೀಸ್ನವರು ಇಲ್ಲೇ ಠಿಕಾಣಿ ಹೂಡಿದ್ದಾರೆ, ಏನ್ ಮಾಡೋದು? ಬೆಳಗ್ಗೆ ಬರೋಣ ಬಾ. ಅಷ್ಟರಲ್ಲಿ ಇನ್ ಯಾರಾದ್ರೂ ಬಂದು ಆ ಬ್ರೀಫ್ ಕೇಸ್ ತಗೊಂಡು ಹೋಗ್ಬಿಟ್ರೆ? ಈಗ ಅದು ಸೇಫ್ ಆ ಜಾಗದಲ್ಲಿದೆ, ಬಾ. ಆಂಜನೇಯ, ಈಗಿನ ಕಾಲದಲ್ಲಿ ಯಾರು ನಂಬೋದಕ್ಕೂ ಆಗೋದಿಲ್ಲಪ್ಪ. ನಿನ್ನ ಕೃಪೆಯಿಂದ ಚಿನ್ನ ಸಿಕ್ತು, ಅದನ್ನ ತಗೊಂಡೋಗಿ ನಿಯತ್ತಾಗಿ ನನ್ನ ಹೆಂಡತಿ ಕೈ ಕೊಟ್ರೆ ಅವಳೇನೋ ಮಹಾ ನಿಷ್ಠಾವಂತೆ ಆಗೋದಿಕ್ಕೆ ಅದನ್ನ ತಗೊಂಡೋಗಿ ಪೊಲೀಸ್ನವರು ಕೊಟ್ಲು. ಇದರಿಂದ ನನಗೆ ಅನ್ಯಾಯ ದುಃಖ ಎರಡೂ ಆಗಿದೆ. ಅಳೋಣ ಅಂತಂದ್ರೆ ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ. ಈಗ ನಾನು ನಿನ್ನ ಹತ್ರ ಯಾಕೆ ಬಂದಿದ್ದೀನಿ ಹೇಳು? ಭಿಕ್ಷೆ ಬೇಡೋದಿಕ್ಕಲ್ಲ, ನನಗೂ ನಿನ್ನಂಗೆ ಶಕ್ತಿ ಕೊಡು ಅಂತ ಕೇಳಕ್ ಬಂದಿದ್ದೀನಿ. ಆ ಓಚದ ಗಡ್ಡದ ನನ್ನ ಮಗನ್ಗೆ ಗುದ್ದಿದ್ರೆ ಹೋಗಿ ಸಮುದ್ರದಿಂದ ಆಚೆ ಬಿಡಬೇಕು. ಕೊಡು ಆಂಜನೇಯ, ಶಕ್ತಿ ಕೊಡು.
ಏನಿದು ಚಿಚ್ಚಿಲ ವಜ್ರ ಆಂಜನೇಯ ಇದನ್ನು ಕೊಟ್ಟು ಒಳ್ಳೆ ಇಕ್ಕಟ್ಟಿಗೆ ಸಿಗಾಕ್ಸ್ಬಿಟ್ಟಲ್ಲಪ್ಪ ಮನೆಗೆ ತಗೊಂಡೋದ್ರೆ ನನ್ನ ಎಂಟಿ ಕಾಟ ಏನೇ ಸಿಕ್ಕರು ತಂದುಕೊಡು ಅಂತ ಎದುರಿಸ್ತಾನೆ ಆ ಓಚದ ಗಡ್ಡೆ ನನ್ನ ಮಗ ನನ್ನ ಎಂಟಿಗೂ ತರ್ಸಲ್ಲ ಅವನಿಗೂ ಕೊಡಲ್ಲ ಅದ್ ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ನಾನು ಬರ್ತೀನಪ್ಪ ತಂದೆ ಕಾಪಾಡಪ್ಪ ಬನ್ನಿಲಿ ಇಲ್ಲ ಇಲ್ಲ ನನ್ಗೇನು ಸಿಕ್ಕಿಲ್ಲ ಕಣೆ ಬಂದ್ರೆ ಇಲ್ಲಿ ನಾನು ಅರ್ಜೆಂಟಾಗಿ ಬಾತ್ರೂಮ್ಗೆ ಹೋಗ್ಬೇಕು ನಿಂತ್ಕೊಳ್ರಿ ಇತ್ತೀಚೆಗೆ ನಿಮ್ಮ ನಂಬೋದೇ ಕಷ್ಟ ಆಗ್ತಿದೆ ಏನದು ಪ್ಯಾಂಟ್ನಲ್ಲಿ ಪ್ಯಾಂಟ್ ಅಲ್ಲಿರೋದು ಹೆಂಗೆ ತೋರ್ಸಕ್ಕಾಗುತ್ತೆ ನನಗೆ ನಾಚಿಕೆ ಆಗುತ್ತಪ್ಪ ಅದಕ್ಕೆ ಪೊಲೀಸ್ ಅವಳನ್ನ ಮದುವೆ ಆಗಬಾರ್ದು ಅನ್ನೋದು ನಾಟಕ ಸಾಕು ಜೇಬ್ನಲ್ಲಿ ಏನಿದೆ ತೋರಿಸಿ ಏನು ಇಲ್ಲ ಕಣೆ ಮುತ್ತ ನಿಜವಾಗ್ಲಿ ಏನು ಇಲ್ಲ ಮೈ ಗಾಡ್ ಡೈಮಂಡ್ಸ್ ವಜ್ರ ವಜ್ರ ಎಲ್ಲ ಒರಿಜಿನಲ್ ಕಣೆ ಇಷ್ಟೊಂದು ಡೈಮಂಡ್ಸ್ ನಿಮಗೆ ಸಿಗಬೇಕಾದ್ರೆ ನೀವು ಯಾವುದೋ ಸ್ಮಗ್ಲರ್ ಗ್ಯಾಂಗ್ ನಲ್ಲಿ ಸೇರ್ಕೊಂಡಿದ್ದೀರಾ ನಿಜ ಹೇಳಿ ಸ್ಮಗ್ಲರ್ ಗ್ಯಾಂಗ್ ದೇವರಾಣಿ ಆ ದೇವರೇ ಕೊಟ್ಟ ಕಣೆ ಇದನ್ನು ಕೊಟ್ನ ಅವತ್ತು ಗೋಲ್ಡ್ ಬಿಸ್ಕೆಟ್ ತಂದ್ಬಿಟ್ಟು ದೇವ್ರು ಕೊಟ್ಟ ಅಂತ ಹೇಳಿದ್ರಿ ಇವತ್ತು ಡೈಮಂಡ್ಸ್ ತಂದು ದೇವ್ರು ಕೊಟ್ಟ ಅಂತ ಹೇಳ್ತಿದ್ದೀರಾ ಏನ್ ಕೇಳಿದ್ರು ದೇವ್ರು ಕೊಟ್ಟ ದೇವ್ರು ಕೊಟ್ಟ ಅಂತ ಹೇಳ್ತಿರಲ್ಲ ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದೀನಿ ನಿಜ ಹೇಳಿ ಯಾವ ಸ್ಮಗ್ಲರ್ ನನಗೆ ಗೊತ್ತಿಲ್ವಲ್ಲೇ ನೀ ಹೀಗೆಲ್ಲ ಕೇಳಿದ್ರೆ ಬಾಯಿ ಬಿಡಲ್ಲ ಬನ್ನಿ ನನ್ನ ಜೊತೆಗೆ ಮತ್ತೊ ಮತ್ತೊ ಮನೆಗೆ ಬಂದು ಮಹಾಲಕ್ಷ್ಮಿನ ಅನ್ಯಾಯವಾಗಿ ಲಾಕಪ್ ಹಾಕ್ಬೇಡ ಕಣೆ ನಾನು ಏನೇನೋ ಆಸೆಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಹೌದಾ ಬನ್ನಿ ಮತ್ತೊ ಮತ್ತೊ ಬೇಡವೆ ದೇವ್ರಾಣೆಗೂ ನಿಮ್ಮ ಅಣೆಗೂ ಭೂಮಿ ತಾಯಣೆಗೂ ನಿಮ್ ಮನೆ ದೇವ್ರಾಣೆಗೂ ಆ ದೇವ್ರೇ ಕೊಟ್ಟ ಸರ್ ನನ್ನ ಬಿಟ್ಬಿಡಿ ಸರ್ ನಾನ್ ಕಳ್ಸಿರೋ ವಜ್ರನ ಆ ದೇವ್ರು ನಿನ್ನ ಹತ್ರ ಕೊಡೋದಕ್ಕೆ ಹೇಗೋ ಸಾಧ್ಯ ನೀನ್ ಯಾರ್ದೋ ಜೊತೆ ಸೇರ್ಕೊಂಡು ನನ್ ಬೆನ್ ಹಿಂದೆ ಬಿದ್ದಿದ್ಯಾ ಯಾರೋದ್ ಹೇಳು ಆ ದೇವ್ರೇ ಸರ್ ಯಜಮಾನ್ರಿ ನನ್ ಯಾಕೋ ಡೌಟ್ ಈ ನನ್ನ ಮಗ ಮಂತ್ರ ಮಾಡಿಸಿ ಯಂತ್ರ ಕಟ್ಟಿಸ್ಕೊಂಡು ಬಂದು ನಿಮ್ ಫೋನ್ ಎಲ್ಲ ಕತ್ ಕೇಳ್ತಾವನಿ ಬಿಚ್ ನೋಡ್ಲ ಅವನ್ ಪ್ಯಾಂಟ್ನ ಈಗಲೇ ಎಲ್ಲ ಬಿಚ್ ಬಿಟ್ಟವ್ರೆ ಇವನ್ ಬೇರೆ ಬಿಚ್ ನೋಡ್ತಾನ ಸರ್ ನಿನ್ನ ಜೀವ ಸಹಿತ ಬಿಟ್ಟಿದ್ದೆ ತಪ್ಪಾಯ್ತು ಕೈ ಕಾಲ್ ಕತ್ತರಿಸಿ ಭಿಕ್ಷೆ ಬಿಡೋದಕ್ಕೆ ಕೂರಿಸ್ಬೇಕಾಗಿತ್ತು ನಿನಗೆ ಏನೇ ಸಿಕ್ಕಿದ್ರು ನನಗ್ ತಂದ್ಕೊಡು ಅಂತ ಹೇಳಿಲ್ಲ ಯಾಕೆ ತಂದ್ಕೊಡ್ಲಿಲ್ಲ ಆ ಗೋಲ್ಡ್ ಬಿಸ್ಕೆಟ್ ವಜ್ರ ಎಲ್ಲ ಯಾರು ಕೊಟ್ರು ಎಲ್ಲಿದ್ದಾರ ಅವರು ಹೇಳು ಆ ದೇವ್ರಾಣೆಗೂ ಆ ದೇವ್ರೇ ಕೊಟ್ಟ ಸರ್ ನನ್ನ ನಂಬಿ ಸರ್ ದೇವ್ರೇ ಕೊಟ್ನ ಹೇಗ್ ಕೊಟ್ಟ ತಪ ತಪ ಅಂತ ಕೊಟ್ನ ಕೈ ಕಾಲ್ ಕತ್ತರಿಸ್ರ ಒಂದು ವಜ್ರ ಹೊಡ್ಕೊಂಡು ಹೋಗಿದ್ದು ಇವನಲ್ಲ ಸರ್ ಅವರೇ ಬೇರೆ ನಾನು ಹೇಳಿಲ್ವ ಸರ್ ನಾನಲ್ಲ ಅಂತ ನಾನು ಬಿಟ್ಬಿಡಿ ಸರ್ ನಾನು ಬರೀಕಂತೇನೆ ಬರೋ ಇಲ್ಲಿ ಗೊತ್ತಾಯ್ತು ಸರ್ ಇನ್ ಮೇಲೆ ಏನೇ ಸಿಕ್ಕಿದ್ರು ಯಾಕೆ ಕಸ ಸಿಕ್ಕಿದ್ರು ನಿಮ್ ಕೈಗೆ ತಂದ್ಕೊಡ್ತೇನೆ ನಾ ಹೋಗ್ತೀನಿ ಸರ್ ಕೆಮ್ಮಣ್ಣು ಗುಂಡಿ ಮೇಲೆ ಕೆಂಪಾನೆ ಲಂಗದ ಬಾಲೆ ಕೆಮ್ಮಣ್ಣು ಗುಂಡಿ ಮೇಲೆ ಕನ್ಯಾಕೆ ಲಂಗದ ಮೇಲೆ ಲಂಗದ ನೇರಿಗೆಯ ಸಾಲು ಚಂದ ಉತ್ತಿಯ ಬಿಡ್ತೀಯ ಉತ್ತಿಯ ಬಿಡ್ತೀಯ ಕೆಮ್ಮಣ್ಣು ಕಂಡ ಮೇಲೆ ಬೆಳಗಾಯ್ತು ಮೀಸೆ ಮೂಲೆ ಮೀಸೆಯ ಸೋಗಿನಲ್ಲಿ ಆಸೆನ ನನ್ನ ಮೇಲೆ ಕೆಮ್ಮಣ್ಣು ಗುಂಡಿ ಮೇಲೆ ಕೆಂಪಾನೆ ಲಂಗದ ಬಾಲೆ
ಸೊಗಿನಲ್ಲಿ ಆಸೆ ನನ್ನ ಮೇಲೆ ಆಸೆಗೂ ಮೀಸೆಗೂ ಸುಂಕವಿಲ್ಲ ಒತ್ತಿಯ ಬಿಟ್ಟಿಯ ಒತ್ತಿಯ ಬಿಟ್ಟಿಯ ಕೆಮ್ಮಣ್ಣು ಗುಂಡಿ ಮೇಲೆ ಕೆಂಪಾನೆ ಲಂಗದ ಬಾಲೆ ಕೆಮ್ಮಣ್ಣು ಗುಂಡಿ ಮೇಲೆ ಕನ್ಯಾಕೆ ಲಂಗದ ಮೇಲೆ ಸೀರೆ ಹೇಗಿದೆ ಚೆನ್ನಾಗಿದೆ ನಿನ್ನ ಹೆಂಡತಿ ಬಣ್ಣಕ್ಕೆ ಒಳ್ಳೆ ಮ್ಯಾಚ್ ಆಗುತ್ತೆ ಮದುವೆ ಆದ್ಮೇಲೆ ನೋಡಮ್ಮ ಇನ್ನು ಎಂತೆಂತ ಕಲರ್ ಸೆಲೆಕ್ಷನ್ ಮಾಡ್ತೀವಿ ಅಂತ ಸದ್ಯಕ್ಕೆ ಹೇಗಿದೆ ನನ್ನ ಸೆಲೆಕ್ಷನ್ ಪರವಾಗಿಲ್ವೇ ಇಬ್ರು ಒಳ್ಳೆ ಕಲರೇ ಸೆಲೆಕ್ಷನ್ ಮಾಡಿದಿರಾ ಆ ಮತ್ತೆ ಒಳ್ಳೆ ಕಲರ್ ಹುಡುಗಿರನ್ನ ಸೆಲೆಕ್ಷನ್ ಮಾಡಿಲ್ವ ಅದಕ್ಕೆ ಈ ಸೆಲೆಕ್ಷನ್ ಅಲ್ಲ ಮದುವೆಗೆ ಮುಂಚೆನೇ ನಿಮ್ಮ ಹೆಂಡತಿಯ ಬಗ್ಗೆ ಇಷ್ಟೊಂದು ಮುತುವರ್ಜಿ ವಹಿಸ್ತಿದ್ದಿರಲ್ಲ ಮದುವೆ ಆದ್ಮೇಲೆ ರೂಮ್ ಬಿಟ್ಟು ಹೊರಗೆ ಬರೋದಿಲ್ಲ ಏ ಅಮ್ಮನ ಹತ್ರ ಇದೆಲ್ಲ ಹೇಳ್ತಾರನು ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಿಮ್ಮಿಬ್ಬರನ್ನ ಕರ್ಕೊಂಡು ಬನ್ನಿ ಅಂತ ನಮ್ ಬಾಸ್ ಕಳಿಸಿದ್ದಾರೆ ಬನ್ನಿ ಯಾವನವನು ನಿಮ್ ಬಾಸ್ ಏಕೆ ಓಹೋ ಆ ಕದಿಮನ ಅವನ್ನ ಇಲ್ಲಿಗೆ ಬರಕ್ಕೆ ಹೇಳಿ ಒಳ್ಳೆ ಮಾತಲ್ಲಿ ಬರ್ತಾ ಇದ್ರೆ ನಿಮ್ಮಿಬ್ಬರನ್ನ ಕೈ ಕಾಲು ಕಟ್ಟಿ ಆಡ್ಕೊಂಡು Whoa!
ಸಂಜಯ್ ನಿಮಗೆ ಏನು ಆಗಿಲ್ಲ ತಾನೇ ಇದೆಲ್ಲ ನಮ್ಮ ಲೆಕ್ಕಕ್ಕಿಲ್ಲ ಅಮ್ಮ ನಿನಗೆ ಏನು ಆಗಿಲ್ಲ ತಾನೇ ಇಲ್ಲ ಜೆಕೆ ಅಂದ್ರೆ ಯಾರು ಅವನೊಬ್ಬ ಲೋಫರ್ ಬಾ ಅಮ್ಮ ಹೋಗೋಣ ಒಂದು ಹೊತ್ತಿನ ಗಂಜಿಗೋಸ್ಕರ ಬೀದಿ ಬೀದಿ ಅಲ್ಕೊಂಡು ತಿನ್ನೋ ಆ ನಾಯಿಗಳಿಗೆ ಎಷ್ಟೊಂದು ಕೊಬ್ಬು ಬಂದ್ಬಿಟ್ಟಿದೆ ಡ್ಯಾಡ್ ಅವರ ಕುತ್ತಿಗೆಗೆ ಹಗ್ಗ ಹಾಕಿ ರಸ್ತೆಯಲ್ಲಿ ದರದರ ಅಂತ ಎಳ್ಕೊಂಡು ಬರೋದೇ ಸರಿ ಅನ್ಸುತ್ತೆ ಎಳ್ಕೊಂಡು ಬರೋದು ಬೇಡ ವಿಕ್ರಮ್ ಅವರೇ ಬಂದು ನನ್ನ ಕಾಲ್ ಮೇಲೆ ಬಿದ್ದು ತಪ್ಪಾಯ್ತು ನಮ್ಮನ್ನ ಕಾಪಾಡಿ ಅಂತ ಒದ್ದಾಡಬೇಕು ಜೀವದ ಭಯದಿಂದ ತತ್ತರಿಸಬೇಕು ಹಾಗೆ ಮಾಡ್ತೀನಿ ನಾನು ಎಸ್ ನಿಮ್ಮ ಹೆಸರು ಒಂದು ಪಾರ್ಸಲ್ ಬಂದಿದೆ ಸರ್ ಪಾರ್ಸಲ್ ಇಲ್ಲೊಂದು ಸೈನ್ ಮಾಡಿ ಸರ್ ಥ್ಯಾಂಕ್ ಯು ಪಾರ್ಸಲ್ ವಿತ್ ಲವ್ ಏನದು ಕ್ಯಾಸೆಟ್ ಯಾರು ಕಳಿಸಿರ್ಬೋದು ಆ ನನ್ನ ಲವರ್ ಕಳಿಸಿರ್ಬೋದು ಕೊಡಿಲಿ ಯಾಕೆ ನನ್ನ ಲವರ್ ಕಳಿಸಿರ್ಬಾರ್ದಾ ಕಳಿಸಿರ್ಬೋದು ಬಾ ಮತ್ತೆ ನೋಡೋಣ ಹಲೋ ಯಾರು ನಿಮ್ಮಪ್ಪ ಏನ್ರೋ ಮಕ್ಕಳ ನೋಡಿದ್ರ ಕ್ಯಾಸೆಟ್ ನಾ ನೋಡಿರ್ಬೇಕು ಅದಕ್ಕೆ ಮೂಗ್ನಿಂದ ಉಸಿರೇ ಬರ್ತಾ ಇಲ್ಲ ಯಾರೋ ನೀನು ಹೇಳಿದ್ನಲ್ಲಪ್ಪ ನಿಮ್ಮಪ್ಪ ಅಂತ ಮಕ್ಕಳ ಮರ್ಯಾದೆಯಾಗಿ ಹೇಳಿ ಕಳಿಸಿದ್ರೆ ಬರಲ್ಲ ಅಂತೀರಾ ಈಗ ನೀವು ಬರಲೇಬೇಕು ನಿಮ್ಮ ಜೀವ ನನ್ನ ಕೈಲಿದೆಯಲ್ಲ ಎಲ್ಲಿಗೆ ಬರಬೇಕು ಜಯನಗರ ಪ್ಲೇ ಗ್ರೌಂಡಿಗೆ ಬನ್ನಿ ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ವೀರಾ ಧೀರ ಕ್ಯಾಸೆಟ್ ನಲ್ಲಿ ನಿಮ್ಮ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಒಬ್ಬ ಮಿನಿಸ್ಟರ್ ಕೊಲೆನಲ್ಲಿ ನೀನೇ ಏನೋ ಇದರಲ್ಲಿ ಕುತಂತ್ರ ನಡೆಸಿ ಅದನ್ನ ನಮ್ಮ ಮೇಲೆ ಹಾಕಕ್ ನೋಡ್ತಾ ಇದ್ದೀಯಾ ಹೇಳು ನಿನ್ನ ಕ್ಯಾಸೆಟ್ ಅನ್ಸಿತ್ತು ಹೇಳು ಫುಟ್ಪಾತ್ ನಲ್ಲಿ ಬಸ್ ನಲ್ಲಿ ಪಿಕ್ ಪಾಕೆಟ್ ಮಾಡ್ತಿದ್ದವರು ಯಾರಾದ್ರೂ ಹಣ ತಗೊಂಡ್ ಬಂದ್ರೆ ದೋಚ್ಕೊಂಡು ಹೋಗ್ತಿದ್ದವರು ನೀವು ನನ್ ಶರ್ಟ್ ಹಿಡಿತೀರಾ ನನಗ್ ಬರ್ತಿರೋ ಕೋಪದಲ್ಲಿ ನಿಮ್ಮನ್ನ ತುಂಡು ತುಂಡ ಕತ್ತರಿಸಬೇಕು ಅನ್ಸ್ತಾ ಇದೆ ಆದ್ರೆ ಏನ್ ಮಾಡ್ಲಿ ನೀವು ಇನ್ನೂ ಭೂಮಿ ಮೇಲೆ ಜೀವಂತವಾಗಿ ಬದುಕಬೇಕು ಅಂತಿದ್ರೆ ನಿಮ್ಮಲ್ಲಿರೋ ಆ ಭಗವದ್ಗೀತೆ ನನಗ್ ತಂದ್ಕೊಡಿ ಯಾವ ಭಗವದ್ಗೀತೆ ಕೇಳ್ತಾ ಇದೀಯ ನೀನು ಭಗವದ್ಗೀತೆ ಬೇಕಾದ್ರೆ ಯಾವ್ದಾದ್ರೂ ಮಠಕ್ಕೆ ಹೋಗು ಸಿಗತ್ತೆ ಮಠಕ್ಕೆ ಹೋಗ್ಬೇಕಾ ಆಶ್ರಮದಲ್ಲಿ ಸಿಗಲ್ವಾ ನನ್ನ ಹತ್ರನೇ ನಾಟಕ ಆಡ್ತೀರಾ ಕೋಲ್ಡ್ ಬಿಸ್ಕೆಟ್ ಗೋಸ್ಕರ ನೀವು ಮಿನಿಸ್ಟರ್ ಕೊಲೆ ಮಾಡ್ಲಿಲ್ಲ ಆ ಭಗವದ್ಗೀತೆ ನಿಮ್ಮ ಹತ್ರ ಇಲ್ಲ ನಮ್ಗೇನು ಸಿಕ್ಲಿಲ್ಲ ಮಿನಿಸ್ಟರ್ ಕೊಲೆ ನಾವು ಮಾಡಿಲ್ಲ ಹಾಗಾದ್ರೆ ಕ್ಯಾಸೆಟ್ ನಲ್ಲಿ ನೀವು ನೋಡಿದ್ದು ಯಾರನ್ನ ನೀವು ಮಾಡಿರೋ ಕೊಲೆನ ನಾನ್ ಮುಚ್ಚ ಹಾಕ್ತೀನಿ ಆ ಭಗವದ್ಗೀತೆನ ನನಗ್ ತಂದ್ಕೊಟ್ರೆ ಸರಿ ಇಲ್ಲ ಅಂದ್ರೆ ಜೀವನ ಪೂರ್ತಿ ಕಂಬಿ ಎಣಿಸ್ಬೇಕಾಗತ್ತೆ ನೇಣಿಗೆ ತಲೆ ಕೊಡ್ಬೇಕಾಗತ್ತೆ ಏನಂತೀರಾ ನಾವು ನೇಣಿಗೆ ತಲೆ ಕೊಡೋ ಮೊದಲು ನಿನ್ನ ನೇತಾಕ್ತೀವಿ ಮುಚ್ಚೋ ಬಾಯಿ ಹಾವಿನ ಮುಂದೆ ನಿಂತ್ಕೊಂಡು ಆಟ ಆಡ್ತಿದ್ದೀರಾ ಸಾವಿನ ದವಡೆಯಿಂದ ಜೀವ ಉಳಿಸ್ಕೊಳ್ರು ಅಂದ್ರೆ ನನ್ನೇ ಮುಗಿಸ್ತಾರಂತೆ ಅಷ್ಟು ಸುಲಭ ಅಲ್ಲ ಕಂಡ್ರು ನೀವು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡು ಬದುಕ್ತಿರೋ ಕುನ್ನಿಗಳು ನಾನು ರಾಜಕೀಯದಲ್ಲಿ ಸೇರ್ಕೊಂಡು ಖಜಾನೇನೆ ಕೊಳ್ಳೆ ಹೊಡೆಯೋ ದೊರೆ ನಾಳೆ ಮಧ್ಯಾಹ್ನದೊಳಗೆ ಆ ಭಗವದ್ಗೀತೆ ಎಲ್ಲಿದ್ರು ಹುಡುಕಿ ತಂದುಕೊಟ್ರೆ ಸರಿ ಇಲ್ಲ ಅಂದ್ರೆ ಮುಂದೇನಾಗುತ್ತೆ ಅಂತ ನಿಮಗೇ ಗೊತ್ತಾಗತ್ತೆ ನಾನು ಹೇಳಿದ್ದೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನಾಳೆ ಮಧ್ಯಾಹ್ನ ಮರತ್ರೆ ನೇಣು
ಮೀನಾ 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 ಕಣು ಇವಳ ಇನ್ಸ್ಪೆಕ್ಟರ್ ಮದುವೆ ಹುಡುಗಿ ಕೊರಳಿಗೆ ಹಾಕೋ ಹಾರ ತರೋಕ್ ಬದಲಾಗಿ ಕೈಯಿಗೆ ತೊಡಿಸೋ ಬೇಡಿ ತೆದಿದ್ದಾಳೆ ಅಂತ ಆಶ್ಚರ್ಯನಾ ನೀವ್ ತಿಳ್ಕೊಂಡಿರೋ ಹಾಗೆ ನಾನ್ ವೀಣಾನು ಅಲ್ಲ ಮೀನಾನು ಅಲ್ಲ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿರೋ ಇನ್ಸ್ಪೆಕ್ಟರ್ ವಾಣಿ ಫ್ರಮ್ ಕ್ರೈಮ್ ಬ್ರಾಂಚ್ ನಿಮ್ಮಿಬ್ಬರನ್ನು ಕೊಲೆ ಅಪಾದ್ನೆ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಕೊಲೆ ಯಾವ ಕೊಲೆ ಮಾಡಿದೀವಿ ನಾವು ಮಿನಿಸ್ಟರ್ ಗಂಗಾಧರ್ ಕೊಲೆ ನೀವಿಬ್ರು ಕುಖ್ಯಾತ ಕಳ್ಳರು ದರೋಡೆಕೋರರು ಚಿನ್ನದ ಬಿಸ್ಕೆಟ್ ನಾಸೆಯಿಂದ ಮಿನಿಸ್ಟರ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದೀರಾ ಅದಕ್ಕೆ ಸಾಕ್ಷಿ ಮಿನಿಸ್ಟರ್ ಡೆಡ್ ಬಾಡಿ ಹತ್ರ ನಿಮ್ಮಿಬ್ಬರ ಕೈ ಬೆರಳು ಗುರುತು ಸಿಕ್ಕಿದೆ ನಾವು ಕೊಲೆ ಮಾಡಿಲ್ಲ ಅವನು ಹೇಗೆ ಸತ್ತ ಅಂತ ನಮಗೆ ಗೊತ್ತೂ ಇಲ್ಲ ಅದಕ್ಕೆ ನಾವು ಹೊಣೆನೋ ಅಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಇದು ಹೈಯರ್ ಆಫೀಸರ್ ಆರ್ಡರ್ ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಇನ್ಸ್ಪೆಕ್ಟರ್ ಇಷ್ಟು ದಿನ ನೀನು ಆಡಿದ ನಾಟಕ ಸಾಲದು ಅಂತ ನನ್ನ ಮಕ್ಕಳು ಕಳ್ಳರು ಕೊಲೆಗಾರರು ಅಂತ ಹೇಳ್ತಿದೀಯಲ್ಲ ಯಾವ ಕೊಲೆ ಕಳ್ಳತನ ಮಾಡಿದ್ದಾರೆ ಅವರು ಓಹೋ ನೀವು ಇವರ ತಾಯಿನಾ ನೀವು ಇವರನ್ನ 9 ತಿಂಗಳು ಹೊತ್ತು ಹೆತ್ತು ತಾಯಿಯಾಗಿದ್ರೆ ಅವರನ್ನೇ ಕೇಳಿ ಹೇಳ್ತಾರೆ ನಾನು ಇವರಿಗೆ ಜನ್ಮ ಕೊಡದೇ ಇರಬಹುದು ಆದರೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಅವರನ್ನ ಸಾಕಿದ್ದೀನಿ ನನ್ನ ಮಕ್ಕಳು ಕೊಲೆ ದರೋಡೆ ಮಾಡೋರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಏನ್ರು ಇನ್ಸ್ಪೆಕ್ಟರ್ ಹೇಳ್ತಿರೋದು ನಿಜವೇನ್ರು ಹೇಳ್ರು ಯಾಕ್ರು ಸುಮ್ಮನಿದ್ದೀರಾ ಹೇಳ್ರು ನೀವು ಹೇಳ್ತಾ ಇದ್ರೆ ನನ್ನ ಮೇಲೆ ಆಣೆ ಅಮ್ಮ ನಾವು ಕೊಲೆಗಾರ ಅಲ್ಲ ಅಮ್ಮ ಆದ್ರೆ ನಾವು ಕಳ್ಳರು ದರೋಡೆಗಾರ ಏನು ನೀವು ಕಳ್ಳರು ದರೋಡೆಗಾರ ಇಷ್ಟು ದಿನ ನಾನು ತಿಂದ ಅನ್ನ ನೀವು ಕದ್ದು ತಂದದ್ದ ಅಮ್ಮ ಹಾಕೋಕೆ ಪ್ರಯತ್ನ ಮಾಡ್ತಾರೆ ಈ ನನ್ನ ಮಕ್ಕಳು ಇಬ್ಬರನ್ನು ಏರೋಪ್ಲೇನ್ ಹೆತ್ತಿದ್ರೆ ತಾವಾಗ ತಾವೇ ಒಪ್ಕೊಂಡು ಬಾಯ್ ಬಿಡ್ತಾರೆ ಏಂಜಲ್ ತಿನ್ನೋ ನಾಯಿ ನನ್ನ ಮಕ್ಕಳು ಅಶೋಕ್ ಎಸ್ ಸರ್ ಸತ್ಯ ಹೇಳೋರ್ಗು ಅವ್ರನ್ನ ಬಿಡಬೇಡಿ ಬಾಯ್ ಬಿಡಿಸಿ ಓಕೆ ಸರ್ ಅಲ್ಕಾ ನನ್ನ ಮಕ್ಕಳ ನನ್ನ ಕುತ್ತಿಗೆಗೆ ಕೈ ಹಾಕ್ತೀರ ನನ್ನ ಕುತ್ತಿಗೆಗೆ ಈ ಅಶೋಕ್ ಹತ್ರ ಬಾಲ ಬಿಚ್ಚಿದ್ರೆ ನಿಮ್ ಗತಿ ಏನಾಗುತ್ತೆ ಗೊತ್ತಾ ಹೇಳು ಮಂತ್ರಿಗಳನ್ನ ಯಾಕೆ ಕೊಲೆ ಮಾಡಿದ್ರಿ ಚಮಗುಡು ಐ ಕಿಲ್ ಯು ಬ್ಯಾಸ್ಟರ್ಡ್ಸ್ ಐ ಕಿಲ್ ಯು ಅನ್ನ ಹಾಕ್ರ ಏನ ನೋಡ್ತೀರಾ ತಿಂದ್ರ ನನ್ನ ಮಕ್ಕಳ ಮಿಸ್ಟರ್ ಅಶೋಕ್ ಸ್ಟಾಪ್ ಇಟ್ ಐ ಸೇ ಸ್ಟಾಪ್ ಇಟ್ ಅವ್ರನ್ನ ದರಿಗಳು ಅನ್ಕೊಂಡ್ರೆ ಹೇಗೆ ಹೊಡೆಯೋಕೆ ಕೊಲೆ ಮಾಡಿರಬಹುದು ಆದ್ರೆ ಶಿಕ್ಷೆ ಕೊಡಕ್ಕೆ ನಿಮಗೇನು ಅಧಿಕಾರ ಇದೆ ಒಬ್ಬ ಮಿನಿಸ್ಟರ್ ಕೊಲೆ ಮಾಡಿ ಬಾಯ್ ಬಿಡ್ತಾ ಇಲ್ಲ ಇವರಿಬ್ಬರು ಬಾಯ್ ಬಿಡಿಸ್ಬೇಕು ಅಂದ್ರೆ ಇದೊಂದೇ ದಾರಿ ಮೇಡಮ್ ಇರಬಹುದು ಆದ್ರೆ
ಕೇಳೋ ರೀತಿ ಇದಲ್ಲ. ನೀವಾಗಿದ್ರೆ ತೊಡೆ ಮೇಲೆ ಮಲಗಿಸ್ಕೊಂಡು ಹಾಲು ಕುಡಿಸ್ತಾ ಕೇಳ್ತಿದ್ರಾ? ಶಟ್ ಅಪ್, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ. ಈ ಕೇಸು ನನಗೆ ಸಂಬಂಧಪಟ್ಟಿರೋದು. ನೀವೇನಾದ್ರೂ ಇದ್ರಲ್ಲಿ ತಲೆ ಹಾಕಿದ್ರೆ ನಾನು ಸುಮ್ಮನೆ ಇರಲ್ಲ. ಪ್ಲೀಸ್ ಗೋ ಔಟ್. ಸೀನಾಟು, ಇವ್ರಿಗೆ ಬೇರೆ ಊಟ ತಂದ್ಕೊಡಿ. ಏನಾದ್ರೂ ಬಾಯಿ ಬಿಟ್ರೇನು? ಇಲ್ಲ ಸರ್, ನಾವು ಕೊಲೆ ಮಾಡಿಲ್ಲ ಅನ್ನೋದು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಸರ್. ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ನನಗನ್ನಿಸ್ತಿದೆ. ಹೌದು ಸರ್, ಅವ್ರು ಕೊಲೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಭಾವನೆ. ನನಗೆ ತಿಳಿದಿರೋ ಹಾಗೆ ಅವ್ರು ಕಳ್ಳರೇ ಹೊರತು ಕೊಲೆ ಮಾಡುವಂತ ಕ್ರೂರಿಗಳಲ್ಲ. ಅದು ಒಬ್ಬ ಮಿನಿಸ್ಟರ್ನ ಸರ್. ಯಾವುದೋ ಒಂದು ಭಗವದ್ಗೀತೆ ತಂದ್ಕೊಟ್ರೆ ನಿಮ್ಮನ್ನ ಬಿಡಿಸ್ತೀನಿ ಅಂತ ಜೆಕೆ ಹೇಳಿದ್ರಂತೆ. ನನಗನ್ನಿಸ್ತಾ ಇದೆ ಮಿನಿಸ್ಟರ್ ಕೊಲೆನಲ್ಲಿ ಜೆಕೆ ಕೈವಾಡನೂ ಇರಬಹುದು ಅಂತ. ನೋಡಿ ಮಿಸ್ ವಾಣಿ, ಜೆಕೆ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ, ಅವರಿಗೆ ರಾಜಕೀಯದ ಬೆಂಬಲ ಇದೆ. ಅಂಥದ್ರಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದು ಹೇಗೆ? ಯಾಕೆ ಅಂದ್ರೆ ಜೆಕೆಗೂ ಕೊಲೆಯಾದ ಮಂತ್ರಿಗೂ ವೈಮನಸ್ಸಿ ಆಗಲಿ ಕಣ್ಣ ವ್ಯವಹಾರ ಆಗಲಿ ಇದ್ದಿದ್ರೆ ಬೇರೆ ಮಂತ್ರಿಗಳು ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ರು. ಅಂದಮೇಲೆ ಅವ್ರನ್ನ ಅರೆಸ್ಟ್ ಮಾಡೋದೇನು, ಅನುಮಾನ ಪಡೋದು ತಪ್ಪು. ಸರ್ ನಾನು ಹೇಳ್ತಾ ಇರೋದು ನೋಡಿ, ನೀವೇನ್ ನನಗೆ ಹೇಳಬೇಕಾಗಿಲ್ಲ. ಅವರು ಯಾಕೆ ಕೊಲೆ ಮಾಡಿದ್ರು ಅಂತ ಬಾಯ್ ಬಿಡಿಸಿ. ಯು ಕ್ಯಾನ್ ಗೋ ನೌ. ಎಸ್ ಸರ್. ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಹಾಕೊಂಡು ಯಾರಿಗೂ ಉಪಕಾರ ಮಾಡೋಕೆ ಹೋಗಿ ಸ್ವತಂತ್ರವಾಗಿ ಹಾರಾಡ್ತಾ ಇದ್ದ ಹಕ್ಕಿ ತನ್ನ ರೆಕ್ಕೆನ್ ತಾನೇ ಕತ್ತರಿಸ್ಕೊಂಡಾಯ್ತು. ಆ ಹುಡುಗಿ ಕಸ್ತಲ್ಸಿ ಹಾಕೊಂಡಿರ್ಬೇಕು ಅಂತ ನೋಡಕ್ ಹೋಗಿ ನಮ್ಗೆ ಸ್ಥಿತಿ ಬಂತಲ್ಲ. ಯಾರೋ ಮಾಡಿರೋ ತಪ್ಪನ ನಮ್ ತಲೆ ಮೇಲೆ ಹೊರಿಸಿದ್ದಾನೆ ಆ ಜೆಕೆ. ಅವನು ಹೇಗೆ ಟೇಪ್ ಮಾಡ್ದ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವನು ಕೇಳ್ತಾ ಇರೋ ಭಗವದ್ಗೀತೆ ಯಾವ್ದೊಂದಾದ್ರೂ ಗೊತ್ತಾದ್ರೆ ಅವನ್ ತಲೆನೇ ನೇಣು ಕೊಡಿಸ್ಬೋದು. ಸತ್ತೋದ್ ಮಿನಿಸ್ಟರ್ ಜೊತೆ ಆ ಜೆಕೆ ಕಳ್ ವ್ಯವಹಾರ ಇಟ್ಕೊಂಡಿದ್ದಾನೆ ಅಂತ ನಾವ್ ಎಷ್ಟ್ ಹೇಳಿದ್ರು ಈ ಪೊಲೀಸ್ನವ್ರು ಕೇಳ್ತಾನೆ ಇಲ್ವಲ್ಲ? ಈ ಸ್ಥಿತಿಯಲ್ಲಿ ನಮ್ಮ ಮಾತನ್ನ ಯಾರು ಕೇಳಲ್ವೋ? ನಮ್ ಜೀವನ ನಾವೇ ಕಾಪಾಡ್ಕೋಬೇಕು. ಸಂಜಯ್, ವಿಜಯ್, ಅಮ್ಮ 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 ಚೆನ್ನಾಗಿದ್ದೀವಮ್ಮ. ಯಾಕಮ್ಮ ಅಳ್ತಾ ಇದೀಯಾ? ನಾವ್ ಯಾವ ತಪ್ಪು ಮಾಡಿಲ್ಲಮ್ಮ, ನಾವು ಕೊಲೆ ಮಾಡಿಲ್ಲ. ಹೌದಮ್ಮ, ನಾವು ಕೊಲೆ ಮಾಡೋಷ್ಟು ಕಟುಕರಲ್ಲಮ್ಮ. ಇದೆಲ್ಲ ಆ ಜೆಕೆದ ಕುತಂತ್ರ ಇರ್ಬೇಕಮ್ಮ. ಆ ಮಿನಿಸ್ಟರ್ ಕೊಲೆಯಲ್ಲೂ ಅವನ್ ಕೈವಾಡನೆ ಇರ್ಬೇಕು. ಅದನ್ನೆಲ್ಲ ನಮ್ ತಲೆ ಕಟ್ಟಿದ್ದಾರೆ. ಏನು ಏನ್ ಹೇಳ್ತಿದ್ಯಪ್ಪ ನೀನು? ಹೌದಮ್ಮ, ಸಂಜೆ ಹೇಳ್ತಾ ಇರೋದೆಲ್ಲ ನಿಜ. ನೀವ್ ಯಾವ್ದೋ ಭಗವದ್ಗೀತೆನ ಎತ್ಕೊಂಡ್ ಬಂದಿದ್ದೀರಾ ಅಂತ ನಿನ್ನೆ ಯಾರೋ ಮನೆಗ್ ನುಗ್ಗಿ ಸಾಮಾನೆಲ್ಲ ಚೆಲ್ಲಪಿಲ್ಲಿ ಮಾಡಿದ್ದಾರೆ. ಆ ಭಗವದ್ಗೀತೆನ ಎಲ್ಲಿಟ್ಟಿದ್ದೀರಾ? ಯಾವ ಭಗವದ್ಗೀತನು ನಮಗ್ ಗೊತ್ತಿಲ್ಲಮ್ಮ. ಯಾರಮ್ಮ ನೀನು? ಯಾಕೆ ಇಲ್ಲಿಗೆ ಬಂದೆ? ಏಯ್, ಯಾರು ಒಳಗೆ ಬಿಟ್ಟಿದ್ರು? ನಾನು ಇವ್ರ ತಾಯಪ್ಪ. ತಾಯಿ ಅಂದ ಮಾತ್ರಕ್ಕೆ ನೀನು ಊಟ ತಗೊಂಡ್ ಬಂದು ತಿನ್ಸೋದಕ್ಕೆ ಇದೆ ನಿನ್ನ ಮಕ್ಳು ಹತ್ತಿರೋ ಸ್ಕೂಲು ಅಂತ ತಿಳ್ಕೊಂಡಿದ್ಯಾ? ಇದು ಪೊಲೀಸ್ ಸ್ಟೇಷನ್. ಕಮಾನ್ ಮೂವ್, ನಡಿ ಹೊರಗೆ. ಛೇ, ಆ ಭಗವದ್ಗೀತೆನ ಅವ್ರು ಎಲ್ಲಿಟ್ಟಿದ್ದಾರೆ ಅಂತ ಹ್ಯಾಕ್ ತಿಳ್ಕೊಳ್ಳೋದು? ಅದನ್ನ ಬಾಯ್ ಬಿಡಿಸ್ಬೇಕು ಅಂತಾನೆ ಅವ್ರು ಒದ್ದು ಬೆಂಡೆತ್ತಾ ಇದ್ದೆ. ಅಷ್ಟರಲ್ಲಿ ಅವ್ಳು ಬಂದು ಬಿಡಿಸ್ಬಿಟ್ಲು. ಅವಳಿ ಕೇಸ್ ಹ್ಯಾಂಡಲ್ ಮಾಡ್ತಿರೋದ್ರಿಂದ ನಾನ್ ಜಾಸ್ತಿ ಇಂಟರ್ಫೇರ್ ಆಗೋಗಿಲ್ಲ. ಮಂತ್ರಿಗಳ ಕೊಲೆ ವಿಷಯದಲ್ಲಿ ನಿಮ್ ಕೈವಾಡ ಇದೆ ಅಂತ ಈಗಾಗ್ಲೇ ಬಾಯ್ ಬಿಟ್ಟಿದ್ದಾರೆ. ಹೌದು, ಭಗವದ್ಗೀತೆ ತಂದ್ಕೊಟ್ರೆ ಬಿಡಿಸ್ತೀವಿ ಅಂತ ನೀವೇ ಹೇಳದ್ರಂತೆ. ಹೀಗಂತ ಇನ್ಸ್ಪೆಕ್ಟರ್ ವಾಣಿ ಕಮಿಷನರ್ ಹತ್ರ ಹೇಳಿದಾಳೆ. ನೀವ್ ಅವ್ರಿಗೆ ಆ ಕ್ಯಾಸೆಟ್ ತೋರ್ಸೋ ಬದಲು ಕೆಳಕೊಂಡ್ಬಂದು ಎರಡು ಬಿದ್ದಿದ್ರೆ ಬಾಯ್ ಬಿಟ್ರು. ಈಗ ನೋಡಿ, ಎಲ್ಲ ಇಕ್ಕಟ್ಟಿನ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂತು. ಕ್ಯಾಸೆಟ್ ತೋರಿಸಿದ್ರೆ ಭಯ ಪಟ್ಕೊಂಡು ನಾನು ಹೇಳ್ದಾಗ ಕೇಳ್ತಾರೆ, ಜೀವ ಭಯದಿಂದ ಆ ಭಗವದ್ಗೀತೆನ ನನಗೆ ತಂದ್ಕೊಡ್ತಾರೆ ಅಂತ ಹೀಗ್ ಮಾಡಿದೆ. ಅದೇನಾದ್ರೂ ಅವಳು ಕೈಗೆ ಸಿಕ್ಕಿದ್ಯಾ ಅಂತ ಹೇಳಕ್ಕಾಗಲ್ಲ. ಹಾಗೊಂದ್ ವೇಳೆ ಅವಳು ಕೈಗೆ ಸಿಕ್ಕಿದ್ರೆ ನೀವು ಕಂಬಿ ಎಣಿಸೋದಂತೂ ಗ್ಯಾರಂಟಿ. ಈ ಕೊಲೆ ಆಪಾದನೆಯಿಂದ ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಆ ಇನ್ಸ್ಪೆಕ್ಟರ್ ವಾಣಿ ಇರೋವರೆಗೂ ಬರ್ತೀನಿ. ಇನ್ಸ್ಪೆಕ್ಟರ್ ಹೇಳೋ ಹಾಗೆ ಅವಳನ್ನ ಮುಗಿಸೋದೇ ಒಳ್ಳೇದು ಅನ್ಸುತ್ತೆ. ಅವಳನ್ನ ಮುಗಿಸಿದ್ರು ನಮ್ ಮೇಲೆ ಅನುಮಾನ ಬರಬಾರ್ದು. ಅದಕ್ಕೇನಾದ್ರೂ ಉಪಾಯ ಮಾಡ್ಬೇಕು. ಅದಕ್ಕೊಂದ್ ದಾರಿ ಇದೆ ಡ್ಯಾಡ್. ಬ್ರೀಫ್ ಕೇಸ್ ನಲ್ಲಿ ಬಾಂಬ್ ಇಟ್ಟು ದೇವಸ್ಥಾನದಲ್ಲಿ ಇಡೋಣ. ನಮಗ್ ಚಿನ್ನ ವಜ್ರ ಸಿಕ್ತು ಅಂತ ಅಂದ್ಕೊಟ್ಟಿದ್ನಲ್ಲ ಆಂಜನೇಯ, ಅವನ ಕೈಗೆ ಸಿಗೋ ಹಾಗೆ ಮಾಡಿದ್ರೆ ಸಾಕು. ಆಸೆಯಿಂದ ಆದ್ರೆ ನೇರವಾಗಿ ಮನೆಗೆ ತಗೊಂಡು ಹೋಗಿ ಹೋಗ್ತಾನೆ. ಅವನ ಹೆಂಡತಿ ಹೇಗಿದ್ರು ಕಾನ್ಸ್ಟೇಬಲ್,
ತನ್ನ ಗಂಡ ಬೇರೆ ಯಾರದೋ ಬ್ರೀಫ್ ಕೇಸ್ ತಂದಿದ್ದಾನೆ ಅಂತ ಸೀದಾ ಪೊಲೀಸ್ ಸ್ಟೇಷನ್ ತಗೊಂಡು ಹೋಗಿ ಇನ್ಸ್ಪೆಕ್ಟರ್ ಕೊಡ್ತಾಳೆ. ಇನ್ಸ್ಪೆಕ್ಟರ್ ವಾಣಿ ಆ ಬ್ರೀಫ್ ಕೇಸ್ ಓಪನ್ ಮಾಡೇ ಮಾಡ್ತಾಳೆ. ದೇವ್ರೇ, ನಮ್ಮಪ್ಪ ಕರುಣೆ ತೋರ್ಸಪ್ಪ. ಆಂಜನೇಯ, ಯಾಕೋ ನನ್ನ ನಸೀಬೇ ಸರಿ ಇಲ್ಲ. ಚಿನ್ನ ಕೊಟ್ಟೆ, ವಜ್ರ ಕೊಟ್ಟೆ, ಅದ್ಯಾವುದು ನನಗೆ ದಕ್ಕಲೇ ಇಲ್ವಲ್ಲಪ್ಪ. ಈ ಉಂಡಾಡಿ ಗುಂಡಂಗೊಂದು ನೆಲೆ ತೋರ್ಸಪ್ಪ. ಹ್ಮ್, ಯಾವಾಗ ನೆಲೆ ತೋರಿಸ್ತೀಯೋ ನಾನು ಬರ್ತೀನಪ್ಪ. ಸೂಟ್ ಕೇಸು ಯಾರ್ದಿರ್ಬೋದು? ಯಾರು ಇಲ್ವಲ್ಲ? ಆಂಜನೇಯ, ನನ್ನ ಕಷ್ಟನ ಅರ್ಥ ಮಾಡ್ಕೊಂಡವನು ಅಂತಂದ್ರೆ ನೀನು ಒಪ್ಪನೆಯಪ್ಪ. ಯಾಕೆ ಅಂದ್ರೆ ನೀನು ಆಂಜನೇಯ, ನಾನು ಆಂಜನೇಯ. ನೀನು ಶ್ರೀರಾಮನ ಭಕ್ತ, ನಾನ್ ನಿನ್ನ ಭಕ್ತ. ಯಾವ ಜನ್ಮದ ಪುಣ್ಯನೋ ಏನೋ ಕೇಳ್ದಾಗಲೆಲ್ಲ ಕೊಡ್ತಾ ಇದೆಯಲ್ಲಪ್ಪ. ನಾನ್ ಬರ್ತೀನಪ್ಪ. ಆ, ನನಗೊಂದು ಅನುಮಾನ. ಚಿನ್ನನ ತಪ ತಪ ಅಂತ ಉದಿಸ್ತೆ, ವಜ್ರನ ದಪ್ಪ ಅಂತ ಬೆಳೆಸ್ತೆ, ಈ ಪೆಟ್ಟಿಗೆನ ಸೊಜ್ಜಿಲ್ ಏರಿಸ್ಬಿಟ್ಟಿದ್ಯಲ್ಲ, ಇದ್ರಲ್ಲಿ ಏನೋ ಭಾರಿ ವಸ್ತಿನ ಇಟ್ಟಿದ್ಯಾ ಅಂತ ಕಾಣ್ತದೆ. ನೋಡಿ ಬಿಡ್ತೀನಿ. ಓಡಕ್ ಪ್ರಕೃತಿ ನನ್ ಮಗ ಇದ್ದಂಗವನೆ, ಏನೋ ಚಿನ್ನ ವಜ್ರ ಅಂತ ಅವನಲ್ಲ ಇವನು. ಗುರು, ಅದ್ರಲ್ಲಿ ದುಡ್ಡಿರ್ಬೇಕು, ಅದಕ್ಕೆ ಮುಚ್ಕೊಳಕ್ ನೋಡ್ತಾವನೆ. ಪ್ರಸಾದನ ಹಿಂಬಾಗ್ದೆ ಕೊಟ್ಟ ಇದಾರೆ, ಬೇಗ ಹೋಗಿ ಬಾಗಿಲು ಹಾಕ್ಬಿಡ್ತಾರೆ. ಓಹೋ, ಚಿನ್ನ ವಜ್ರನು ದೇವ್ರ ಕೊಟ್ಟ, ಈಗ ಈ ಸೂಟ್ ಕೇಸ್ನು ದೇವ್ರ ಕೊಟ್ಟನ? ನಿಮ್ ಮಾತ್ನ ನಾನ್ ನಂಬೇಕು. ನಿಜ ಹೇಳಿ, ಈ ಸೂಟ್ ಕೇಸ್ ಇಲ್ಲಿಂದ ಕತ್ಕೊಂಡ್ ಬಂದ್ರಿ? ನಾನೇ ಕದ್ಯಕ್ ಹೋಗ್ಲಿ, ದೇವ್ರ ಕೊಟ್ಟಿನ್ ಕಣೆ. ಏ, ನಮ್ ಸೂಟ್ ಕೇಸ್ ತಗೊಂಡ್ಬಂದೆ, ಕೊಡ ಇಲ್ಲಿ. ಈ ಸೂಟ್ ಕೇಸ್ ನಿಂದ? ಹೌದಮ್ಮ, ನಮ್ಮ ಅಪ್ಪನ್ ತಿತಿಗೆ ಊರ್ಗ್ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ, ಇದಕ್ಕೆ ಅರ್ಜೆಂಟ್ ಆಗೋಯ್ತು. ಹೋಗ್ ಬರೋಷ್ಟ್ರಲ್ಲಿ ಸೂಟ್ ಕೇಸ್ ಇಲ್ಲಮ್ಮ. ನಿಜ ಏನ್ರಿ? ಇಲ್ಲ ಕಣೆ, ಇವ್ನ್ ಸುಳ್ಳು ಹೇಳ್ತಾ ಇದ್ದಾನೆ ಕಣೆ, ನಿಜವಾಗ್ಲೂ ದೇವ್ರ ಕೊಟ್ಟೆ ಕಣೆ. ಇದ್ ಬೇರೆ ಸುಳ್ಳು ಹೇಳದ್ ಕಲ್ತಿದ್ದೀರಾ? ಇವ್ರ್ ನಿಮ್ ಯಜಮಾನ್ರ ಏನ್ರಿ? ಇಂತ ಹೆಂಡತಿ ಕಟ್ಕೊಂಡು ಕಳ್ತನ ಮಾಡೋದ್ ಕಲ್ತಿದ್ದೀರಲ್ಲ, ನಾಚಿಕೆ ಆಗೋದಿಲ್ಲ? ಜನ್ಮಕ್ಕಿಷ್ಟು ನೋಡಿದ್ರ, ನಿಮ್ಮಿಂದ ನನ್ ತಲೆ ತಗ್ಸೋ ಹಾಗಾಯ್ತು. ಅಯ್ಯರಮ್ಮ, ನನ್ ಮಾತ್ ಕೇಳೆ. ನಿಮ್ ಮಾತೇನ್ ಬೇಕಾಗಿಲ್ಲ, ಏನು ಬೇಜಾರ್ ಮಾಡ್ಕೋಬೇಡಿ. ಇನ್ ಮುಂದೆ ಈ ತರ ಆಗೋದಕ್ಕೆ ನಾನು ಖಂಡಿತ ಅವಕಾಶ ಕೊಡಲ್ಲ. ನಿಮ್ ತಂದೆ ತಿಥಿ ಅಂದ್ರಲ್ಲ, ಬೇಗ ಹೋಗಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ, ನಾ ಹೋಗ್ಬಿಟ್ಟು ಬರ್ತೀವಿ, ಬರ್ಲಪ್ಪ. ಬಾಯ್ಸ್ಕೊಂಡ್ ಬಂದ್ರಿ. ನಾ ಬರ್ಲ ಕಣೆ, ನಾನ್ ತಂದಿದ್ದೀನೆಲ್ಲ ಅನ್ಯಾಯವಾಗಿ ಒಳೆಯಲ್ಲಿ ಹುಣ್ಸೆಣ್ಣ ಎಲ್ಲ ಹಾಳು ಮಾಡ್ತಾ ಇದೀಯ. ಹಿಂಗೆ ಆದ್ರೆ ನಮ್ಮ ವಂಶ ಯಾವಾಗ ಉದ್ದಾರ ಆಗೋದು? ನಾ ಬರೋದಿಲ್ಲ, ಹೋಗು. ಬರಲ್ವಾ? ಇಲ್ಲೇ ಬಿದ್ದಿರಿ. ಬಕ್ರ, ನನ್ನ ಮಗ ನಮ್ಗೆ ಮಾರಿಸ್ತಾನೆ. ಅಣ್ಣ, ಏನಿರ್ಬೋದು ಒಳಗೆ? ಇರ್ಲ, ತೆಗೆದು ನೋಡ್ತೀನಿ. ಏನ್ ಲಾಕ್ ಇಷ್ಟೊಂದು ಟೈಟ್ ಆಗೈತಲ್ಲ. ಕಾಫಿ ತಗೊಳ. ಈ ಕಾಫಿನ ಅವನಿಗೆ ಕೊಡು, ತಗೋ. ಅವನಿಗೆ ಕೊಡ ಅಂದ್ರೆ ನೀನೊಬ್ರೆ ಕುಡಿತಿದ್ಯಲ್ಲೋ. ಕೊಟ್ಟಿರೋದೇ ಅರ್ಧ, ಅದ್ರಲ್ಲಿ ಅವನಿಗೆ ಬೇರೆ ಕೊಡ್ಬೇಕಾ? ಬೇಕಾದ್ರೆ ತರ್ಸ್ಕೊಂಡು ಕುಡಿಲಿ ಲೋಫರ್. ಯಾರು ಲೋಫರ್ ನೀನು? ಸುಮ್ಮನೆ ಬಿಡ. Hey, you! Stop it! I said stop it! Hey! God! Stop it! Stop it, I say! In the police station, I'm market off! Hey! Open the cell! You... Hey! Gap! Gap, I say! Oh!
ಪೊಲೀಸ್ ನ ಕರ್ಕೊಂಡು ಬಂದಿದ್ದೀರಲ್ಲ ಯಾಕೆ ಇನ್ಸ್ಪೆಕ್ಟರ್ ಸಂಜಯ್ ವಿಜಯ್ ಲಾಕಪ್ ನಿಂದ ತಪ್ಪಿಸ್ಕೊಂಡು ಬಿಟ್ಟಿದ್ದಾರೆ ಹುಡುಕ್ತಾ ಇದೀವಿ ಇಲ್ಲಿಗೇನಾದರೂ ಬಂದ್ರಾ ಏನು ತಪ್ಪಿಸ್ಕೊಂಡು ಬಿಟ್ರಾ ಹೌದು ಅದೇ ಅವರು ಮಾಡಿದ ದೊಡ್ಡ ತಪ್ಪು ಯಾರೋ ಮಾಡಿದ ಕೊಲೆನ ಅವರ ಮೇಲೆ ಹಾಕಿದಿರಲ್ಲ ಈ ಸರಿನಾ ಅಪರಾಧಿಗಳು ನಿರಪರಾಧಿಗಳು ತೀರ್ಮಾನ ಮಾಡಕ್ಕೆ ಕೋರ್ಟ್ ಇದೆ ಆದರೆ ಅವರು ತಪ್ಪಿಸ್ಕೊಂಡಿರೋದು ನೋಡಿದ್ರೆ ಈ ಕೊಲೆಯಲ್ಲಿ ಅವರು ಭಾಗಿಗಳಾಗಿರಬೇಕು ಅನ್ಸುತ್ತೆ ನೋಡಿಮ್ಮ ಅವರೇನಾದರೂ ಇಲ್ಲಿಗೆ ಬಂದ್ರೆ ನೀವು ನಮಗೆ ವಿಷಯ ತಿಳಿಸಬೇಕು ಅವರು ಇಲ್ಲಿಗೆ ಬಂದೇ ಬರ್ತಾರೆ ನೀವು ಇಲ್ಲೇ ಇದ್ದು ವಾಚ್ ಮಾಡ್ತಾರೆ ಮನೆಗೆ ಹೋದ್ರೆ ಎಂಟಿ ಕಾಟ ಇಲ್ಲಿಗೆ ಬಂದ್ರೆ ಈ ಯಮದು ತಿನ್ಕಾಟ ಎಲ್ಲೋ ಪಿಳ್ಳೆ ಇಲ್ಲಿ ಏನಪ್ಪ ಮಾಡೋದು ಈ ತೂರ್ಕೊಂಬಿಟ್ಟ ಅಣ್ಣ ಮರಿ ನನ್ನ ಮಗ ಒಳಗೆ ತೂರ್ಕೊಂಬಿಟ್ಟ ಎಲ್ಲೋದ್ರೂ ಇಲ್ಲೇ ಬರ್ಬೇಕಂಡ್ಲ ಬರ್ಲೇ ಇರು ನೋಡೋಣ ನಮಸ್ಕಾರ ಸರ್ ಇನ್ಸ್ಪೆಕ್ಟರ್ ವಾಣಿನ್ ಸಾಯಿಸ ಕಳ್ಸದ್ ಬಾಂಬ್ನ ತಂದಿದ್ದಾನೆ ಏರ್ಲಿ ಇದನ್ನೀಗ ಯೂನ್ ಮೂಲ್ಖಾನೆ ವೀರಾಧೀರರ ಮೇಲೆ ಪ್ರಯೋಗಿಸ್ತೀನಿ ಸರ್ ಏನೇ ಸಿಕ್ಕಿದ್ರು ತಂದ್ಕೊಡ್ತೀನಿ ಅಂತ ಹೇಳಿದೆ ತಗೊಂಬಂದ್ಬಿಟ್ಟಿದ್ದೀನಿ ತಗೊಳ್ಳಿ ಸರ್ ದೇವಸ್ಥಾನದ ಹತ್ರ ಸಿಕ್ತೋ ನಿಮ್ಮದೇ ಇರ್ಬೋದೇನೋ ಅಂತ ತಂದಿದ್ದೀನಿ ಯಾಕೆ ಅಂದ್ರೆ ನಿಮ್ ಚಿನ್ನದ ಬಿಸ್ಕೆಟ್ ವಜ್ರಗಳು ಸಿಕ್ಕಿದ್ದು ದೇವಸ್ಥಾನದ ಹತ್ರ ತಾನೇ ದೇವ್ರನಿಗೂ ತೆಗೆದ್ ಮಾತ್ರ ನೋಡಿಲ್ಲ ಸರ್ ಐ ಸಿ ದೇವಸ್ಥಾನದ ಹತ್ರ ಸಿಕ್ತಾ ನಿಮ್ಗೆ ಹೌದು ಸರ್ ದೇವ್ರೇ ಅಂತ ಕಣ್ಮಿಚ್ಕೊಂಡ್ ಪ್ರಾರ್ಥನೆ ಮಾಡ್ತಿದ್ದೆ ತಿರುಗಿ ನೋಡ್ತೀನಿ ಕಣ್ಣಿಗ್ ಬಿತ್ತು ಲಾಭಕಂಚ್ ಎತ್ಕೊಂಡ್ ಬಂದ್ಬಿಟ್ಟೆ ಯಾಕೆ ನಿನ್ ಮನೆಗೆ ತಗೊಂಡ್ ಹೋಗ್ಬೇಕಾಗಿತ್ತು ಕಂಡೋರ್ ವಸ್ತು ಆಸೆ ಪಡೋದನ್ನ ಯಾವತ್ತೋ ಬಿಟ್ಬಿಟ್ಟಿದ್ದೀನಿ ಸರ್ ನೀವೇ ತಗೊಳ್ಳಿ ನಾ ಬರ್ತೀನಿ ಸರ್ ಏಯ್ ಬರೋಯ್ಲೆ ಯಾಕೆ ಸರ್ ನೀವ್ ಹೇಳಿದ ಮಾತ್ ನಂಗೆ ನಡ್ಕೊಂಡಿದ್ದೀನಲ್ಲ ಸರ್ ಇನ್ನೇನ್ ಸರ್ ನಡ್ಕೊಂಡಿಲ್ಲ ಮುಂದೆ ನಾನ್ ಹೇಳ್ದಂಗ್ ನಡ್ಕೋಬೇಕು ಅದು ಜೀವಂತವಾಗಿರ್ಬೇಕು ಅಂದ್ರೆ ಸರ್ ಹಂಗ್ ಮಾತ್ರ ಮಾಡ್ಬೇಡಿ ಸರ್ ನನ್ನ ಜೀವನದಲ್ಲಿ ಏನೇನೋ ಆಸೆಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್ ಹೇಳಿ ಸರ್ ಏನ್ ಕೆಲಸ ಮಾಡ್ಬೇಕು ಹೇಳಿ ಸರ್ ವೀರ ಧೀರ ಅಂತ ಇಬ್ರು ಕಳ್ದ್ರಿದಾರಲ್ಲ ಗೊತ್ತಾ ವೀರ ಧೀರ ಆ ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ರಲ್ಲ ಅವ್ರು ತಾನೆ ಅವರೇ ಇದನ್ನ ತಗೊಂಡೋಗಿ ಅವ್ರ ಕೈಲಿ ಕೊಡಬೇಕು ಬೇರೆ ಯಾರ ಕೈಲಾದ್ರೂ ಕೊಟ್ರೆ ನಿನ್ ಸ್ವಂಟ ಮುರಿದು ಹಾಕ್ಬಿಡ್ತೀನಿ ಅಯ್ಯೋ
ಹಂಗ ಮಾತ್ರ ಮಾಡಬೇಡಿ ಸರ್. ಎಲ್ಲೇ ಇದ್ರು ಹುಡುಕಿ ಇದನ್ನ ತಗೊಂಡಾಗ ಅವ್ರ ಕೈ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಇದ್ರಲ್ಲಿ ಏನಿದೆ ಸಪ್ ತೆಗೆದು ತೋರಿಸಿ. ನಾನ್ ತಲಾಟೆ, ಇವನ್ ತಲಾಟೆ. ನಾ ಬರ್ತೀನಿ ಸರ್. ಅಮ್ಮ, ಆ ಬ್ರಹ್ಮನ್ ಕಪಾಲ ಶಿವನ್ ಕೈಗಂಟ್ಕೊಂಡು ಊರ್ ಊರ್ ಸುತ್ತಿ ಭಿಕ್ಷೆ ಬೇಡ್ದಂಗೆ ಈ ಸೂಟ್ ಕೇಸ್ ನನ್ ಕೈಗಂಟ್ಕೊಂಡು ಬೀದ್ ಬೀದಿ ಸುತ್ತಂಗ ಆಗೈತಲ್ಲಪ್ಪ ಶಿವನೇ. ಆಂಜನೇಯ, ಈ ವೀರಾದಿರನ್ ಎಲ್ಲಿ ಹುಡ್ಕೋದು, ಹೆಂಗ್ ಕೊಡೋದು? ಇದು ಒಳ್ಳೆ ಬಿಸಿ ತುಪ್ಪ ಆದಂಗ ಆಗೋಯ್ತಲ್ಲ ನನ್ ಪಾಲ್ಗೆ. ಏನಿದೆ ಅಂತ ನೋಡೇ ಬಿಡ್ತೀನಿ. ಮನುಷ್ಯನೇ ತಿನ್ನೋಂತರ ಇದನಲ್ಲಪ್ಪ ಇವನು. ಸೂಟ್ಕೇಸ್ ಐತೆ, ನಾನು ತಿನ್ಬಿಡ್ತಾನೆ. ನಮಸ್ಕಾರ. ನಮಸ್ತೆ. ಒಳ್ಳೇದು, ಬರ್ತೀನಿ. ಒಳ್ಳೇದು, ನಮಸ್ತೆ. ಡ್ರೈವರ್ ಎಲ್ಲೋಗ್ತಾ ಇದ್ಯಾ? ನೀನಾ? ನಿನ್ನ ಯಮಲೋಕಕ್ಕೆ ಕಳಿಸೋಕೆ ಲಾಕಪ್ ಇಂದ ತಪ್ಪಿಸ್ಕೊಂಡು ಬಂದಿದ್ದೆ. ನನ್ನನ್ನು ಕಿಡ್ನಾಪ್ ಮಾಡ್ತಾ ಇದ್ಯಾ? ವಾಟ್ ಇಸ್ ದಿಸ್? ಮಿನಿಸ್ಟರ್ ಕೊಲೆ ಮಾಡಿದ್ದೆ ಯಾರು? ನಾವಿಬ್ಬರ ಕ್ಯಾಸೆಟ್ ನಿಂಗೆ ಹೇಗೆ ಸಿಕ್ತು ಹೇಳು. ಇಲ್ಲ ಇವತ್ತೇ ನಿನ್ನ ಕತೆಗೆ ಅಂತ್ಯ ಬರ್ತೀನಿ ಹೇಳು. ಕೊಲೆನ ನೀವೇ ಮಾಡಿರೋ ಕ್ಯಾಸೆಟ್ ನಿಮಗೆ ತೋರಿಸಿದ್ದೀನಲ್ಲ. ಏನ್ ಮಾಡ್ತಾ ಇದ್ಯಾ? ನನ್ನ ಕಾರ ಹಾಳು ಮಾಡ್ತಿದ್ಯಾ? ನಾವು ಮಾಡದೇ ಇರೋ ಕೊಲೆನ ನಮ್ಮ ತಲೆ ಮೇಲೆ ಹಾಕಿ ನಮ್ಮನ್ನ ಕೊಲೆಗಾರರಾಗಿ ಮಾಡಿದ್ಯಾ? ನೀನಾಗ ನೀನು ಒಪ್ಕೊಳ್ಳೋವರೆಗೂ ನಿನ್ನ ಇಂಚಿಂಚ ಕತ್ತರಿಸಿ ಚಿತ್ರಹಿಂಸೆ ಮಾಡಿ ಸಾಯಿಸ್ತೀನಿ ಹೇಳು. ತಾವು ಸಮಯಕ್ಕಿರೋದು ನನಗೆಲ್ಲ ಕಂಡ್ರು, ನಿಮಗೆ. ನೀವು ಲಾಕಪ್ನಿಂದ ತಪ್ಪಿಸ್ಕೊಂಡು ಬಂದಿದ್ರು, ನನ್ನೇನು ಮಾಡೋಕ್ಕಾಗಲ್ಲ. ಪೊಲೀಸ್ ರಿವಾಲ್ವರು ನಿಮ್ ಗುಂಡಿಗೆ ಸೀಳೋ ಮೊದಲು ಆ ಭಗವದ್ಗೀತೆನ ನನಗೆ ತಂದ್ಕೊಡಿ, ನಿಮ್ಮನ್ನ ನಾನು ಉಳಿಸ್ತೀನಿ. ನಿನ್ನ ಜೀವಂತವಾಗಿ ಸಮಾಧಿ ಮಾಡಿನೆ, ನಿನಗೆ ಬೇಕಾಗಿರೋ ಆ ಭಗವದ್ಗೀತೆನ ಹುಡುಕೋದು. ನನ್ನ ಸಮಾಧಿ ಕಟ್ಟೋ ಮೊದಲು ಹಿಂದೆ ಸ್ವಲ್ಪ ನೋಡು, ಯಾರ್ ಹೆಣ ತಗೊಂಡು ಹೋಗೋದಿಕ್ಕೆ ಗಾಡಿ ಬರ್ತಾ ಇದೆ ಅಂತ. ಮಿಸ್ಟರ್ ಜೆಕೆ, ನಿಮ್ಗೆ ಸೆಕ್ಯೂರಿಟಿ ಏನಾದ್ರೂ ಬೇಕಾದ್ರೆ ಫೋನ್ ಮಾಡಿ ಕಳಿಸ್ಕೊಡ್ತೀನಿ. ನೋ ಥ್ಯಾಂಕ್ಸ್. ಸೆಕ್ಯೂರಿಟಿ ಬೇಕಾಗಿರೋದು ನಮ್ಮ ತಂದೆಗಲ್ಲ, ಅವರಿಬ್ಬರು ಕೊಡಿ. ಬನ್ನಿ ಡ್ಯಾಡ್. ಯಜಮಾನ್ರೆ, ಜೀವಂತವಾಗಿ ಬದುಕ್ ಬಂದ್ಬಿಟ್ರ? ಅಯ್ಯೋ, ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ್ರೆ ಅನ್ಕೊಂಡಿದ್ವಿ. ತಳಿ ತಳಿ ಮಂಗಾರ್ತಿ ತಗೊಂಡ್ಬಿಡ್ತೀನಿ. ಮಂಗಿ, ನನ್ ಮಗನೇ, ಅನ್ನ ತಿಂದ ಮನೆಗೆ ಎರಡ್ ಬಗೀತಿಯ. ಏನೋ ಮಾಡ್ತಾ ಇದೀಯ? ಮತ್ತೆ ಅವ್ರಿಬ್ರು ಏನಾದ್ರು ಬಂದ್ಗಿನ್ ಬಿಟ್ರೆ ಅದಕ್ಕೆ ಬಾಗಿಲು ಕಿಟಕಿ ಎಲ್ಲ ಬಂದ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಯಜಮಾನ್ರ ಪ್ರಾಣಕ್ಕೆ ಏನಾದ್ರು ಬಂದ್ಬಿಟ್ರೆ ಮೊದ್ಲು ನಿನ್ ಸಾಯಿಸ್ಬಿಡ್ತೀನಿ, ಹೋಗೋ ಹೊರಗೆ. ಯಜಮಾನ್ರ ಡ್ಯಾಡಿ, ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ. ಪ್ರತೀಕಾರಕ್ಕೆ ಪ್ರತೀಕಾರ ತಗೊಂಡ್ರೆ ನಾವ್ ಯಾರು ಅಂತ ಅವ್ರಿಗೆ ಗೊತ್ತಾಗೋದು. ಇವತ್ತು ಕಿಡ್ನಾಪ್ ಮಾಡಿದ್ರು ನಾಳೆ ಪ್ರಾಣನ ತೆಗಿಬಹುದು. ನಾನು ಅವತ್ತೇ ಹೇಳಿದೆ ನಿಮಗೆ, ಅವರನ್ನ ಕರೆದು ಹೆದರಿಸೋ ಬದಲು
ಹಿಡ್ಕೊಂಡ್ಬಂದ್ ಚರ್ಮ ಸುಲ್ದಿದ್ರೆ ಬಾಯಿ ಬಿಡ್ತಿದ್ರು ಅಂತ ನನ್ನ ಮಾತಲ್ಲಿ ಕೇಳ್ತೀರಿ? ಟ್ಯಾಬ್, ಮಿನಿಸ್ಟರ್ನೇ ಕೊಂದಿರೋ ನಮಗೆ ಈ ಜುಜುಬಿ ನನ್ನ ಮಕ್ಕಳು ಯಾವ ಲೆಕ್ಕ? ದುಡ್ಕೋದು ಬೇಡ ವಿಕ್ರಮ್, ಅವ್ರನ್ನ ಮುಗಿಸೋದು ಅಷ್ಟು ಕಷ್ಟ ಅಲ್ಲ. ಆ ಭಗವದ್ಗೀತೆನ ಅವ್ರು ಎಲ್ಲಿಟ್ಟಿದ್ದಾರೆ ಅಂತ ಕಂಡು ಹಿಡಿಯೋದಕ್ಕೆ ಯಾವ್ದಾದ್ರೂ ಉಪಾಯ ಹುಡುಕು. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋ ಮೈಕ್ರೋಫಿಲ್ಮು, ಸೀಕ್ರೆಟ್ ಮ್ಯಾಟ್ರು ಅದರಲ್ಲಿದೆ. ಅದೇನಾದ್ರೂ ನಮ್ ಕೈ ತಪ್ಪು ಹೋದ್ರೆ ನಾವು ಬದುಕಿದ್ದು ಸತ್ ಹಾಗೆ. ಆ ಭಗವದ್ಗೀತೆ ಇಟ್ಕೊಂಡು ನನ್ನ ಕಿಡ್ನಾಪ್ ಮಾಡಿ ಹೆದರಿಸಿದ್ರಲ್ಲ, ಈಗ ನೋಡು ನನ್ನನ್ನೇ ಹುಡ್ಕೊಂಬರೋ ಹಾಗೆ ಮಾಡ್ತೀನಿ. ಅವರನ್ನೇ ನಂಬ್ಕೊಂಡಿರೋ ಒಂದು ಜೀವ ಇದೆ, ಅದನ್ನ ಹಿಡ್ದು ಹಿಂಡಿದ್ರೆ ಎದುರು ಬಂದೇ ಬರ್ತಾರೆ. ಏನು ನಿಮ್ ಮಾತನ್ನ ನಾನು ಕೇಳಬೇಕಾ? ಸರ್ಕಾರ ಈ ಚೇರ್ನಲ್ಲಿ ನನ್ನನ್ನು ಕೂರಿಸಿರೋದು ನಿಮ್ಮಂತವ್ರ ಹೇಳಿಕೆ ಮಾತು ಕೇಳೋಕಲ್ಲ. ಅಂಡರ್ಸ್ಟ್ಯಾಂಡ್? ಜೇಕೆನೆ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷ್ಯ ಆಧಾರ ಇದೆಯಾ? ತೋರಿಸಿ. ಸರ್, ಅವ್ರು ಮಾತಾಡ್ಕೊಳ್ತಿದ್ದನ್ನ ನಾನೇ ಕೇಳಿಸ್ಕೊಂಡೆ, ಅದಕ್ಕೆ ಹೇಳ್ದೆ. ಸಂಜಯ್ ವಿಜಯ್ ಖಂಡಿತ ಈ ಕೊಲೆ ಮಾಡಿಲ್ಲ ಸರ್. ನೋ, ನಾನು ಇದನ್ನ ನಂಬಲ್ಲ. ಕೊಲೆಗಾರನ ಪತ್ತೆ ಮಾಡ್ತೀನಿ ಅಂತ ಹೋಗಿ ಪ್ರೇಮದ ಬಲೆಯಲ್ಲಿ ಬಿದ್ದಿದ್ದೀರಿ. ಈಗ ಅವ್ರ ಮೇಲೆ ಬಂದಿರೋ ಆಪಾದನೆನ ಜೇಕೆ ಮೇಲೆ ಹೊರಿಸಿ ಪ್ರೇಮಿಗಳನ್ನ ಉಳಿಸೋ ಪ್ರಯತ್ನ ಮಾಡ್ತಿದ್ದೀರಿ. ಸರ್, ನೀವು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ನಾನವ್ರನ್ನ ಪ್ರೇಮಿಸೋ ನಾಟಕ ಆಡಿದ್ದು ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾತ್ರನೇ ಹೊರತು ನಿಜವಾದ ಪ್ರೀತಿಯಿಂದ ಅಲ್ಲ. ಬೆಂಕಿ ಮುಂದೆ ಬೆಣ್ಣೆ ಇಟ್ರೆ ಕರಗಲ್ಲ ಅಂತ ನನಗೆ ಹೇಳ್ಬೇಡಿ, ಅವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಪ್ರೇಮಿಗಳನ್ನ ಕಳ್ಕೊಂಡ್ಬಿಡ್ತೀನಲ್ಲ ಅಂತ ಅವ್ರ ಲಾಕಪ್ನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ನೀವೇ ಸಹಾಯ ಮಾಡಿದ್ರಿ ಅಂತ ನಂಗೆ ಗೊತ್ತು. ಅದಕ್ಕೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಈ ಕೇಸ್ಗೂ ನಿಮ್ಗೆ ಸಂಬಂಧ ಇಲ್ಲ, ನೀವು ಹೊರಡಿ. ನೀವು ನಿಜವಾದ ಅಪರಾಧಿಗಳಿಗೆ ರಕ್ಷಣೆ ಕೊಟ್ಟು ಅಮಾಯಕರನ್ನ ಬಲಿ ಕೊಡಕ್ ನೋಡ್ತಾ ಇದ್ದೀರಾ. ನೀವು ನನ್ನ ಟ್ರಾನ್ಸ್ಫರ್ ಮಾಡಿದ ಮಾತ್ರಕ್ಕೆ ನಾನು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್. ಅವರಿಬ್ರು ಅಪರಾಧಿಗಳಲ್ಲ, ನಿರಪರಾಧಿಗಳು ಅಂತ ಪ್ರೂವ್ ಮಾಡ್ತೀರಿ. ಇಟ್ಸ್ ಮೈ ಚಾಲೆಂಜ್. ಸಿ ಯು. ಸಂಜಯ್, ಬೇಟೆ ಹಿಡ್ಕೊಂಡು ಬರದೆ ಬರೀ ಕೈಲಿ ಬರ್ತಾ ಇದೆಯಾ? ಯಾಕೆ ಬೇಟೆ ಸಿಗ್ಲಿಲ್ವಾ? ಬೆನ್ನಟ್ ಬಂದ ಆ ಇನ್ಸ್ಪೆಕ್ಟರ್ ವಾಣಿ ಅಡ್ಡ ಬಂದ್ಬಿಟ್ಲು. ಇವತ್ತಲ್ಲಿ ನಾಳೆ ಸಿರಿಯ ಸಿಗ್ತಾನೆ, ಎಲ್ಲೋಗ್ತಾನೆ, ನಮ್ ಕೈಯಲ್ಲಿ ಬಲಿ ಆಗ್ಲೇಬೇಕು. ಅಂದ್ರೆ ಇನ್ಸ್ಪೆಕ್ಟರ್ ವಾಣಿ ಅವನ ರಕ್ಷಣೆಗೋಸ್ಕರ ಬೆಂಗಾವಲಾಗಿ ನಿಂತಿದ್ದಾಳ? ಹೌದು, ಕಟುಕರು ಕೊಲೆಗಾರರಿಗೆ ರಕ್ಷಣೆ ಕೊಡಕ್ತಾನೆ ಪೊಲೀಸ್ನವ್ರು ಇರೋದು. ಅವನ್ ಬೆನ್ನಿಂದ ಇನ್ನೊಂದು 1000 ಜನ ಪೊಲೀಸ್ನವ್ರು ಇರ್ಲಿ, ಅವನ್ನ ಬೇಟೆ ಹಾಡೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮನ್ ಪತ್ತೆ ಹಚ್ಚಕ್ ಅಮ್ಮನಿಗೆ ಏನಾದ್ರೂ ತೊಂದರೆ ಕೊಡ್ತಾರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡ್ಕೊಂಡ್ ಬರೋಣ ನಡಿ. ಅವಳನ್ನ ನಾವು ಹೊತ್ಕೊಂಡ್ ಬಂದು ತಾಯಿ ಮಾಡ್ಕೊಂಡಿದೀವಿ ಅಂತ ಗೊತ್ತಾದ್ರೆ ನಮ್ ಮೇಲೆ ಅಪರಾಧ ಬರುತ್ತೆ. ಅದಕ್ ಮೊದ್ಲು ಅವಳನ್ನ ಎಲ್ಲಾರು ದೂರ ಕಳಿಸ್ಬಿಡೋಣ, ಏನಂತೀಯ? ನೀನ್ ಹೇಳೋದನ್ನ ಸರಿ, ಆದ್ರೆ ಹಾರ್ ಹೋಗಿದ ಹಕ್ಕಿಗಳು ಅಮ್ಮನ್ ನೋಡೋದಕ್ ಮತ್ತೆ ಗೂಡಿಗೆ ಬಂದೇ ಬರ್ತವೆ ಅಂತ ಮನೆ ಸುತ್ತು ಪೊಲೀಸ್ನವ್ರು ಹಾಕಿರ್ತಾರೆ. ನಾವೇನಾದ್ರೂ ಅಲ್ಲಿಗೆ ಹೋದ್ರೆ ಸಿಯಾಕೊಳ್ಳೋದು ಗ್ಯಾರಂಟಿ. ಅದಕ್ಕೆ ಹೇಗಿದ್ರು ನಾಳೆ ಶುಕ್ರವಾರ ಅಮ್ಮ ದೇವಸ್ಥಾನಕ್ಕೆ ಬರ್ತಾಳೆ, ಅಲ್ಲೇ ಹೋಗೋಣ. ಅರ್ಚನೆ ಮಾಡಿ. ಯಾರ ಹೆಸರಲ್ಲಿ? ಸಂಜಯ್ ವಿಜಯ್. ನೀವು ಹುಡುಕ್ತಾ ಇರೋ ವ್ಯಕ್ತಿಗಳು ಇಲ್ಲಿಗೆ ಯಾರು ಬಂದಿಲ್ಲ ಇನ್ಸ್ಪೆಕ್ಟರ್. ಬರ್ಲೇಬೇಕು, ಗೂಡಿನಿಂದ ಹಾರೋದ ಹಕ್ಕಿಗಳು ಗೂಡಿಗೆ ಬರ್ಲೇಬೇಕು, ಇಲ್ಲ ಬೇಟೆಗಾರನ ಬಲೆಗೆ ಸಿಕ್ಕಾಕೋಬೇಕು. ಬಲೆ ಬೀಸಿರೋದು ಗೊತ್ತಾಗಿರ್ಬೇಕು. ಎಲ್ಲಿ ಹಾರೋಗ್ತಾರೆ? ಮತ್ತೆ ಸಿಕ್ಕದಾಗ ರೆಕ್ಕೆ ಪುಕ್ಕ ಕತ್ತರಿಸಿ ಕುತ್ತಿಗೆಗೆ ಹಗ್ಗ ಹಾಕಿ ನೇತಾಕ್ತೀನಿ. ದಟ್ಸ್ ಮೈ ಡ್ಯೂಟಿ.
ನೋಡಿ ಅಮ್ಮ ನೀವು ಕೊಡಿಸಿದ ಸೂಟ್ ಕೇಸ ಮತ್ತೆ ಕಿತ್ಕೊಂಡ್ ಬಂದ್ರಿ ಇವರು ಎಂತ ಮನುಷ್ಯನ ಮಾಯವನು ದಡಿ ನನ್ ಮಗನೆ ವರ್ಷ ಮೂಳೆ ಎಲ್ಲ ಪುಟ್ಪುಡಿ ಆಗ್ಬಿಡ್ಬೇಕು ಮುತ್ತ ಈ ದಡಿಯಿಂದ ಅಲ್ಲ ಕಣೆ ಇದು ಅಲ್ಲ ನಾನು ನಿಮ್ಗೆ ಏನ್ ಕಡಿಮೆ ಮಾಡಿದೀನಿ ಯಾಕಿಂತ ಕೆಲ್ಸಕ್ಕೆಲ್ಲ ಕೈ ಹಾಕ್ತಿದ್ದೀರಾ ಕಳ್ತನ ಮಾಡೋದು ದೇಶದ್ರೋಹದ ಕೆಲಸ ತಾನೆ ನೀವು ಮಾಡ್ತಿರೋ ಕೆಲಸ ನಿಮ್ಮ ಆತ್ಮಕ್ಕಾದ್ರೂ ಒಪ್ಪುತ್ತಾ ಒಂದು ಸಲ ಯೋಚನೆ ಮಾಡಿ ನೋಡಿ ನಾನು ದುಡ್ದು ನಿಮ್ಮ ಸಾಕ್ತಿದ್ದೀನಿ ಅಂತ ತಾನೆ ನೀವು ಇಂಥದಕ್ಕೆಲ್ಲ ಕೈ ಹಾಕ್ತಾ ಇರೋದು ನಿಮ್ಗೆ ಚಿನ್ನದ ಬಿಸ್ಕೆಟ್ ಡೈಮಂಡ್ಸ್ ಕೊಟ್ಟವ್ರು ಯಾರು ಅಂತ ಹೇಳಿ ಆ ಸ್ಮಗ್ಲರ್ನ ಹಿಡಿದುಕೊಟ್ರು ಅಂತ ನಮ್ಮ ಕಮಿಷನರೇ ನಿಮಗೆ ಒಂದು ಕೆಲಸ ಕೊಡ್ತಾರೆ ನಿನ್ನ ಕೆಲಸ ನನಗೆ ಬೇಡ ಕಣೆ ಕೊಡ್ರಿ ಏ ಕೊಡೋದಿಲ್ಲ ಕಣೆ ಕೊಡೋದಿಲ್ಲ ಕೊಡ್ರಿ ಅವರಿಗೆ ಕೊಡೋದಿಲ್ಲ ಕಣೆ ಬಿಡೆ ಇಯ್ಯೋ ಕೊಡ್ರಿ ಅಮ್ಮ ಏನಿದು ಗಲಾಟೆ ಮೇಡಂ ಈ ಸೂಟ್ ಕೇಸ್ ಅವರದು ಅದನ್ನ ನನ್ನ ಯಜಮಾನರು ಕತ್ಕೊಂಡು ಬಂದಿದ್ರು ನಾನು ಅವರು ಕೊಡಿಸಿದ್ದೆ ಮತ್ತೆ ಕತ್ಕೊಂಡು ಬಂದಿದ್ದಾರೆ ಇಲ್ಲ ಇನ್ಸ್ಪೆಕ್ಟರ್ ದೇವಸ್ಥಾನದ ಸಿಕ್ಕಿದ್ದು ಈ ಸೂಟ್ ಕೇಸ್ ನಿಮ್ಮದೇ ಏನ್ರಿ ಹೌದಮ್ಮ ನಮ್ಮದೇ ನಮ್ಮ ಅಪ್ಪನ ತಿಟಿಗೆ ಸಾಕ್ ನಿಲ್ಸಿ ನಿಮ್ಮನ್ನೆಲ್ಲ ನೋಡ್ದ ಹಾಗಿದೆಯಲ್ಲ ಉಬ್ಬಿ ನಾಟಕ ಕಂಪನಿಯಲ್ಲಿ ಸರ್ಕಸ್ ಮಾಡ್ತಿದ್ದ ಪೈಲ್ವಾನ್ ಪಾಪಣ್ಣ ಇವರು ಗೊತ್ತಾ ನಿಮಗೆ ಓಹೋ ನಾಟಕದ ಕಂಪನಿಯಲ್ಲಿ ಸರ್ಕಸ್ ಮಾಡ್ತಿದ್ರ ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪ್ಯಾಕೆಟ್ ಮಾಡೋದು ಸೂಟ್ ಕೇಸ್ ಕದಿಯೋದು ಬಿಟ್ಬಿಟ್ರ ಹತ್ರ ಜೀಪು ನನ್ ಮಾತ್ ನಂಬ್ಲಿಲ್ಲ ನೀನು ದೇಶದಲ್ಲಿ ಎಂತ ಕಳ್ದಿರ್ತಾರೆ ಅಂತ ಈಗಲಾದ್ರೂ ಗೊತ್ತಾಯ್ತಾ ನೀನ್ ಇಲ್ಲೇ ನಿಂತಿರು ನಾನು ಹೋಗ ದಡಿಯನ್ನು ಹಿಡ್ಕೊಂಡ್ ಬರ್ತೇನೆ ಜೈ ಆಂಜನೇಯ ಶಕ್ತಿಗಳು ಇದ್ರಲ್ಲಿ ಏನಿರಬಹುದು ಸ್ಮಗ್ಲರ್ ಜೊತೆನು ಸೇರಿ ಕಳ್ತನ ಮಾಡ್ತಾ ಇಲ್ಲ ಕಣೆ ನಾನ್ ನಿನ್ ಗಂಡ ಕಣೆ ನನ್ನ ನಂಬು ದೇವ್ರೆ ಇಷ್ಟು ದಿವಸ ಚಿನ್ನ ವಜ್ರ ಕೊಟ್ಟು ಜೊತೆಗೆ ಈ ಸಾವನ್ನು ಕೊಟ್ಟು ನನ್ನ ಹೆಂಡತಿನ ದೂರ ಮಾಡ್ತಾ ಇದೀಯಾ ನೀನ್ ಇಲ್ವೇ ಇಲ್ಲ ನೀನ್ ಇಲ್ವೇ ಇಲ್ಲ ಅಂಜನಿ ದೇವರ ದೂರಕ್ಕೆ ಇದು ಟೈಮ್ ಅಲ್ಲ ಎತ್ಕೊಳ್ಳಿ ಹಾಸ್ಪಿಟ್ಲ್ ಹೋಗೋಣ ಬೇಡಿ ಮೇಡಮ್ ಬೇಡಿ ನನ್ ಬದುಕಲ್ಲ ಏನಂದ್ರೆ ಇಷ್ಟು ದಿನ ನಾನು ನಿಮ್ಮನ್ನ ಉಂಡಾಡಿಕೊಂಡ ಅಂತ ಮನಸ್ಸು ನೋಯಿಸ್ತಾ ಇದ್ದೆ ನನ್ನ ಕ್ಷಮಿಸ್ತೀರ ತಾನೆ ಇಲ್ಲ ಇಲ್ಲ ಮುತ್ತು ನೀನ್ ನನ್ನ ಮನಸ್ಸನ್ನ ಯಾವತ್ತು ನೋಯಿಸಿಲ್ಲ ಯಾವತ್ತು ನೋಯಿಸಿಲ್ಲ ಮುತ್ತು ನಿನ್ನ ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿಸಿ ಮೇರಿಸ್ಬೇಕು ಅಂತ ಎಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೆ ಅದು ನನ್ನಿಂದ ಆಗ್ಲಿಲ್ಲ ನನ್ನ ಕ್ಷಮಿಸ್ಬಿಡು ಮುತ್ತು ನನ್ನ ಕ್ಷಮಿಸ್ಬಿಡು ಕೊನೆಗೂ ನನ್ನ ಉಂಡಾಡಿ ಗುಂಡನ್ನಾಗಿ ಮಾಡ್ಬಿಟ್ಯಾ ಆಂಜನಿ ಆ ಸ್ಮಗ್ಲರ್ ಯಾರು ಅಂತ ಹೇಳಿದ್ರೆ ನಿನ್ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಶಾಂತಿ ಸಿಗುತ್ತಾ ಇನ್ಸ್ಪೆಕ್ಟ್ರೆ ಹೇಳಿ ಇಲ್ಲ ನನ್ನ ಮುತ್ತು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತಂದ್ರೆ ಆ ಓತದ ಗಡ್ಡದ ನನ್ನ ಮಗನ ಮೇಲೆ ನಾನ್ ಸೇಡ್ ತೀರ್ಸ್ಕೊಂಡಾಗ್ಲೆ ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗೋದು ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗೋದು ಶಾಂತಿ ಸಿಗೋದು ಅರೆ ಅತ್ತೆ ನೀನ್ ಇಲ್ಲಿದ್ಯಾ ಎಲ್ಲೆಲ್ಲಿ ಅಂದ್ ನೀನ್ ನೋಡ್ಕೋದು ಬಾ ಮನೆಗೆ ಅತ್ತೆನಾ ಯಾರ ನೀನ ನಾನು ಯಾರು ಅಂತ ಆಮೇಲೆ ಹೇಳ್ತೇನೆ ಮರ್ಯಾದೆಗೆ ನನ್ ಜೊತೆ ಬಾ ಅರೆ ಬಾ ಅತ್ತೆ ಎಲ್ಲ ನೋಡ್ತಿದ್ದಾರೆ ಬಾ ಅತ್ತೆ ಏನ್ ಸರ್ ಗಲಾಟೆ ಇದು ಅರೆ ಯಾಕೆ ಹೇಳ್ತೀರಿ ಸರ್ ಇವ್ರ ನನ್ನ ಅತ್ತೆ ಹುಚ್ಚ ಆಸ್ಪತ್ರೆಗೆ ಸೇರಿಸಿದ್ದೆ ತಪ್ಪಿಸ್ಕೊಂಡು ನೋಡ್ ಬಂದ್ಬಿಟ್ಟಿದ್ದಾರೆ ನನ್ ಬ್ಯಾಗ್ ಎತ್ಕೊಂಡು ಬಂದಿದ್ಯಾ ಇಲ್ಲಿ ಹ್ಮ್ ನೋಡಿ ಹೀಗೆ ಹೀಗೆ ಬೀದಿ ಬೀದಿ ಯಾಕೆ ಸುತ್ತಿಯಾ ಹೋಗಮ್ಮ ಅಯ್ಯೋ ಇವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲಪ್ಪ ನಾನ್ ಯಾರು ಅಂತ ಗೊತ್ತಿಲ್ವಾ ಅತ್ತೆ ಏಯ್ ನಾನ್ ಯಾರು ಅಂತ ನಿನಗೆ ಗೊತ್ತಾ ಅದೇ ನೋಡಿ ಇನ್ಸ್ಪೆಕ್ಟರ್ ಇವನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅತ್ತೆ ಅಂತ ಬೇರೆ ಕರಿತಾ ಇದ್ದಾನೆ ಏನೋ ಇವ್ರು ನಿಮ್ಮ ಅತ್ತೆನಾ ಅತ್ತೆ ಅಂತ ನಾಟಕ ಆಡಿ ಅವ್ರನ್ನ ಕಿಡ್ನಾಪ್ ಮಾಡಕ್ ನೋಡ್ತಾ ಇದೀಯಾ ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ ಹೋಗಿದ್ರೆ ಏನ್ ಮಾಡ್ತೀಯಾ ಒದ್ದು ಒಳಗೆ ಹಾಕ್ತೀನಿ ನೀನು ಏರಿಯಾದಿಂದ ಟ್ರಾನ್ಸ್ಫರ್ ಆಗಿದ್ಯಾ ಅಂತ ಕೇಳಿದ್ನಲ್ಲ ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ ಒಂದ್ ವೇಳೆ ಹಾಕ್ಬೇಕು ಅಂತಿದ್ರು ಸ್ಟೇಷನ್ಗೆ ಹೋಗಿ ನಾನು ಕಿಡ್ನಾಪ್ ಮಾಡ್ದೆ ಅಂತ ಕಂಪ್ಲೇಂಟ್ ಕೊಡು ಅಷ್ಟೇ ಬನ್ರ ಸ್ಟಾಪ್ ಇಟ್ ಬಿಡು ಅವ್ರನ್ನ ಬಿಡ್ತೀಯಾ ಅಲ್ವಾ ಅಯ್ಯೋ ಬಿಡ್ರೋ ಬಿಡ್ರೋ ನನ್ನ ಬಿಡ್ರೋ
ಅಣ್ಣ. ಇನ್ಸ್ಪೆಕ್ಟ್ರೆ ಬಿಡು ಬಿಡು. ವಿಜಯ್ ವಿಜಯ್ ಹೇ ವಿಜಯ್ ಎಲ್ಲಿದ್ಯೋ ಏನು ಹೇ ವಿಜಯ್ ಅಮ್ಮನಿಗೆ ಗುಂಡೇಟ್ ಬಿದ್ದು ಸೀರಿಯಸ್ ಆಗಿದ್ದಾರೆ ಯಾರು ಶೂಟ್ ಮಾಡಿದವರು ಗೊತ್ತಿಲ್ಲ ಅಮ್ಮನ ಮಾತಾಡ್ಸೋಣ ಅಂದ್ರೆ ಸುತ್ತಲೂ ಪೊಲೀಸ್ ಇತ್ತು ಎಷ್ಟು ಪ್ರಯತ್ನ ಪಟ್ಟರೂ ಆಗಲಿಲ್ಲ ಇದಕ್ಕೆಲ್ಲ ನಾನೇ ಕಾರಣ ನೆಮ್ಮದಿಯಾಗಿ ಎಲ್ಲೋ ಇದ್ದವ್ರನ್ನ ಬಲವಂತಾಗಿ ಎತ್ಕೊಂಡು ಬಂದು ಬಲಿ ಕೊಟ್ಬಿಟ್ಟೆ ಯಾವ ಜನ್ಮದ ಪಾಪನೋ ಏನೋ ಈ ಜನ್ಮದಲ್ಲಿ ಕಾರ್ತಾ ಇದೆ ವಿಜಯ್ ಇನ್ನೀ ಪ್ರಪಂಚದಲ್ಲಿ ನಮ್ಮವರು ಅಂತ ಯಾರೂ ಇಲ್ಲ ನಾವು ತಬ್ಲಿಗಳು ನಾವು ತಬ್ಲಿಗಳು ನಾವು ಅಮ್ಮನ್ನ ಕಳ್ಕೊತಾ ಇದ್ದೀವಿ ಸಂಜಯ್ ನಾವು ತಬ್ಲಿಗಳಲ್ಲ ಖಂಡಿತ ತಬ್ಲಿಗಳಲ್ಲ ನಮ್ಮವರು ಅಂತ ಈ ಪ್ರಪಂಚದಲ್ಲಿದ್ದಾರೆ ನೀ ನಂಬಿರೋ ದೇವರು ಆ ದೇವರೇ ನಮ್ಮಮ್ಮನ್ನ ಕಾಪಾಡಬೇಕು ವಿಜಯ್ ಕೇಳು ಮೌನ ಮುರಿ ಕೋಪ ಮರಿ ಅಮ್ಮನ ಬದುಕಿಸು ಅಮ್ಮ 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 ನೀನೇ ಗತಿ ಅಮ್ಮ ನಾವಿಬ್ಬರು ಅನಾಥರು ಕಾಪಾಡು ನಮ್ಮಮ್ಮ ಕಾಪಾಡು ನಮ್ಮಮ್ಮ ಅಮ್ಮ 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 ನೀನೇ ಗತಿ ಅಮ್ಮ ನಾವಿಬ್ಬರು ಅನಾಥರು ಕಾಪಾಡು ನಮ್ಮಮ್ಮ ಕಾಪಾಡು ನಮ್ಮಮ್ಮ ಮೂಕಾಂಬಿಕಾ ಮುನಿಯದ ತಬ್ಬಲಿ ಮಕ್ಕಳ ಮೊರೆ ಕೇಳು ಹೃದಯದಲ್ಲಿ ಒಡೆದು ಹೇಳೆಯ ಎಲ್ಲಿದೆ ನಿನ್ನಯ ಬುದ್ಧಿ ಮನಸ್ಸುಗಳು ಇಳಿದು ಬಾರೆಯ ಬೀದಿಯ ಹೂಗಳ ತಂದು ಹಾಕಿದೆ ತಾಯ ಮಡಿಲಿಗೆ ಪ್ರೀತಿಯ ಧಾರೆಯ ಸುರಿಸಿ ನಂತರ ಎಸೆದೆ ಕಡಲಿಗೆ ಅಮ್ಮ ನಮ್ಮ ಅಮ್ಮನ ಜೀವ ಉಳಿಸು ಅಮ್ಮ
ಗತಿ ಅಂಬ ನಾವಿಬ್ಬರು ಅನಾಥರು ಕಾಪಾಡು ನಮ್ಮಮ್ಮ ಕಾಪಾಡು ನಮ್ಮಮ್ಮ ಏನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಿಮ್ಮಿಬ್ಬರನ್ನೊಂದೇ ಒಂದ್ಸಲ ನೋಡ್ಬೇಕು, ಕರ್ಕೊಂಡ್ ಬಾ ಅಂದ್ರು. ಬನ್ನಿ ಹೋಗೋಣ, ನಾನ್ ನಿಮ್ಮನ್ನ ಹಿಡ್ಕೊಡಕ್ಕೆ ನಾಟ್ಕಾಡ್ತಿದ್ದೀನಿ ಅಂತ ನನ್ ಮೇಲೆ ಅನುಮಾನ ತಾನೇ? ಖಂಡಿತ ಇಲ್ಲ. ತಿಳಿದೆ ಒಂದ್ಸರಿ ತಪ್ಪು ಮಾಡಿ ನಿಮ್ಮ ಮನಸ್ಸನ್ನು ನೋಯಿಸಿ ಇಕ್ಕಟ್ಟಿಗೆ ಸಿಕ್ಕಿದ್ದೀನಿ, ಮತ್ತೆ ಅದೇ ತಪ್ಪನ್ನ ಮಾಡೋಲ್ಲ. ನಿಮ್ಮನ್ನ ಅರೆಸ್ಟ್ ಮಾಡಿದ್ಮೇಲೇನೆ ನನಗ್ ಗೊತ್ತಾಗಿದ್ದು ನೀವು ಕೊಲೆಗಾರರಲ್ಲ ಅಂತ. ಕರ್ತವ್ಯದ ದೃಷ್ಟಿಯಲ್ಲಿ ನಾನ್ ಮಾಡಿದ್ದು ಅದೇ ನನ್ನ ಮುಳ್ಳಾಗಿದೆ. ನಿಮ್ಮಿಬ್ಬರ ಪ್ರೇಮದ ಬಲೆಯಲ್ಲಿ ಸಿಕ್ಕಿ ನೀವು ಲಾಕಪ್ನಿಂದ ತಪ್ಪಿಸ್ಕೊಳ್ಳೋಕೆ ನಾನೇ ಕಾರಣ ಅಂತ ಕಮಿಷನರ್ ನನ್ನನ್ನ ಈ ಜಾಗದಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನ್ ಡ್ಯೂಟಿ ಮೇಲೆ ಇದ್ದೇನೆ ಹೊರತು ನನಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಆ ದೇವರ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ, ನಾನು ಹೇಳ್ತಾ ಇರೋದು ಸತ್ಯ. ಒಂದ್ ವೇಳೆ ಸುಳ್ಳು ಹೇಳಿ ಮೋಸ ಮಾಡಿದ್ರೆ ನನಗೇನ್ ಶಿಕ್ಷೆ ಬೇಕಾದ್ರೂ ಕೊಡಿ. ಪ್ಲೀಸ್ ಬನ್ನಿ. ಸರಿ, ನಾವು ಆಮೇಲೆ ಬರ್ತೀವಿ, ನೀನು ಹೋಗು. ಭಗವದ್ಗೀತೆ ಇದ್ಯಾಕೆ ಇಲ್ಲಿ ಬಿದ್ದಿದೆ? ಸಂಜಯ್, ಜ್ಞಾಪಕ ಇದೆಯಾ ನಾವು ಗೋಲ್ಡ್ ಬಿಸ್ಕೆಟ್ ಹೊತ್ಕೊಂಡ್ಬಂದು ಇದೇ ದೇವಸ್ಥಾನದಲ್ಲಿ ತಾನೇ ಇಟ್ಟಿದ್ವಿ? ಆ ಜೆ ಕೆ ಕೇಳ್ತಾ ಇರೋ ಭಗವದ್ಗೀತೆ ಇದೇ ಇರ್ಬೋದಾ? ಕ್ಷಮಿಸ್ಬೇಡಮ್ಮ, ನಮ್ಮಿಂದ ನಿನ್ ಪ್ರಾಣಕ್ಕೆ ಕಂಟಕ ಬಂದ್ಬಿಡ್ತಲ್ಲಮ್ಮ. ನಾವು ತಿಳಿದೆ ಮಾಡಿರೋ ತಪ್ಪನ್ನ ಕ್ಷಮಿಸ್ಬೇಡಮ್ಮ. ನನ್ಗೆ ಏನಾಗಿದೆ ಅಂತ ಅಳ್ತಿದ್ದೀರಾ?
ಏನೂ ಆಗಿಲ್ಲಪ್ಪ ಚೆನ್ನಾಗೇ ಇದ್ದೀನಿ ಅಮ್ಮ ನಿನ್ನನ್ನು ಯಾರ ಮೈಸ್ಥಿತಿಗೆ ತಂದಿದ್ದು ಹೇಳಮ್ಮ ಅವರನ್ನ ಹಿಡಿದು ತಂದು ನಿನ್ನ ಮುಂದೆ ಬಲಿ ಹಾಕ್ತೀನಿ ಹೇಳಮ್ಮ ಹೇಳಮ್ಮ ಅವರು ಯಾರೇ ಆಗಿರಲಿ ಅವರನ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀವಿ ಈಗ ನೀವು ಮಾಡಿರೋ ಕೊಲೆನೇ ಸಾಕಲ್ವಾ ಇನ್ನೂ ಒಂದು ಕೊಲೆ ಮಾಡಬೇಕು ಅಂತಿದ್ದೀರಾ ಅಮ್ಮ ನಿಜವಾಗ್ಲೂ ನಾವು ಕೊಲೆ ಮಾಡಿಲ್ಲ ನಮಗೇನು ಗೊತ್ತಿಲ್ಲಮ್ಮ ಇಡೀ ಪ್ರಪಂಚನೇ ನಮ್ಮನ್ನ ಕೊಲೆಗಾರರು ಅಂದ್ರು ತಡ್ಕೊಳ್ತೀವಿ ಆದರೆ ನೀನು ಮಾತ್ರ ನಮ್ಮನ್ನ ಕೊಲೆಗಾರರು ಅಂತ ಕರಿಬೇಡಮ್ಮ ನೀವು ಕೊಲೆ ಮಾಡಿಲ್ಲ ಅಂದಮೇಲೆ ಕೊಲೆ ನಡೆದಿರೋ ಜಾಗಕ್ಕೆ ಯಾಕೆ ಹೋದ್ರಿ ಅಂತನಾದರೂ ಹೇಳ್ರು ಬಾ 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 ಬಿಡಿ ಸರ್ ನಾಲ್ಕು ದಿನದಿಂದ ನಾನು ನಿಮ್ಮ ಜೊತೆನೇ ಇದ್ದೀನಿ ಒಂದು ರೂಪಾಯಿ ಸಂಪಾದನೆ ಬೇಡವಾ ಇವತ್ತು ದುಡ್ಡು ಕೊಟ್ರೇನೆ ನಾನು ಬರೋದು ನಾಲ್ಕು ದಿನದಿಂದ ನೀನು ನನ್ನ ಜೊತೆ ಇದ್ದೆ ಇವತ್ತು ಹೋಗ್ತಿರೋ ಜಾಗದಲ್ಲಿ ಕಂತ ಕಂತೆ ಹಣ ಸಿಗುತ್ತೆ ಏನು ಯೋಚನೆ ಮಾಡಬೇಡ ಬಾ ಅವತ್ತಿಂದ ಅದನ್ನೇ ಹೇಳ್ತಾ ಇದ್ದೀರಾ ಇವತ್ತು ನಾನು ಹೇಳಿದ ಏನು ಅಂತ ನಿನಗೆ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ ನನ್ನ ಮಾತು ನಂಬು ನಿಜವಾಗ್ಲೂ ಕೊಡಿಸ್ತೀರಾ ನಿನ್ನ ಮೇಲೆ ಆಣೆ ಕೊಡಿಸ್ತೀನಿ ಕಮ್ ಆನ್ ಇವನು ಯಾಕೆ ಈ ಹುಡುಗಿನ ಕರ್ಕೊಂಡು ಹೋಗ್ತಿದ್ದಾನೆ ಬ್ಲಾಗರ್ಡ್ ಎಲ್ಲ ಹುಡುಗಿನ ಪಿಕಪ್ ಮಾಡಿದಾನೆ ಪಾಪ ಪಿಕಪ್ ಮಾಡಿದಾನ ಇಲ್ಲ ಹುಡುಗಿನ ಮುಂದೆ ಇಟ್ಕೊಂಡು ನಮ್ಮನ್ನ ಹುಡುಕ್ತಾ ಇದಾನ ಏ ಅವ ನೋಡಿದ್ರೆ ಕೆಸಿಡಿ ಇನ್ಸ್ಪೆಕ್ಟರ್ ತರ ನಾನು ಕಾಣ್ತಾನೆ ಹೌದು ಹುಡುಗಿನ ಯಾರತ್ರ ಬಿಟ್ ಬಂದ ಯಾರು ಗೊತ್ತು ಬಾ ಹುಡುಗಿ ಕೊಡ್ತಾ ಇರೋದಲ್ವಾ ಹೌದು ಯಾಕೆ ಕಿರ್ಚ್ಕೋತಾ ಇದ್ದಾಳೆ ಅವಳ ಮೇಲೆ ಯಾರೋ ಬಲಾತ್ಕಾರ ಮಾಡ್ತಿದಾರ ಅನ್ಸುತ್ತೆ ಪಾಪ ನಮ್ ತರನೇ ಅಪ್ಪ ಅಮ್ಮ ಇಲ್ದಿರೋ ಅನಾಥಳು ಹೊಟ್ಟೆ ಪಾಡ್ಗೋಸ್ಕರ ಈ ಕೆಲಸ ಮಾಡ್ತಿರೋರ್ಗೆ ಯಾಕೆ ಹೀಗ್ ಗೊಳಿಕೋತಾರೆ ಬಾ ನೋಡ್ಕೊಂಬರೋಣ ಬಾ ನೋಡೋದೇನು ನಾಲ್ಕು ತದಕ್ಕೆ ಈ ಹುಡುಗಿನ ಬಿಡಿಸ್ಕೊಂಬರೋಣ ಎಲ್ಲೋದ್ಲಾ ಹುಡುಗಿ ಯಾರು ಕಾಣಿಸ್ತಾನೆ ಇಲ್ವಲ್ಲ ಕರ್ಕೊಂಡು ಬಂದಿದ್ವಲ್ಲ ಹುಡುಗಿ ಅವಳು ಕೊಲೆ ಆಗಿದ್ದಾಳೆ ಇಷ್ಟೇ ಅಮ್ಮ ನಡೆದದ್ದು ನಾವು ಆ ಮನೆಗೆ ಹೋಗೋ ಮೊದಲೇ ಮಂತ್ರಿಗಳ ಕೊಲೆ ನಡೆದೋಗಿತ್ತು ಮೊದಲೇ ನಾವು ಮಾಡ್ತಿದ್ದ ಕೆಲಸ ಕಳ್ಳತನ ನಮ್ಮ ಮಾತು ಯಾರು ನಂಬ್ತಾರೆ ಕಳ್ಳತನ ಮಾಡಕ್ಕೆ ಹೋಗಿ ನೀವೇ ಅವ್ರ ಕೊಲೆ ಮಾಡಿದಿರಾ ಅಂತ ಅಪವಾದನ ನಮ್ಮ ಮೇಲೆ ಹೊರಿಸ್ತಿದ್ರು ಅದಕ್ಕೆ ಯಾರಿಗೂ ಹೇಳದೆ ಸುಮ್ಮನಾದ್ವಿ ಆದರೂ ಆ ಕೊಲೆ ಆರೋಪ ನಮ್ಮ ಮೇಲೆ ಬಂತು ಚಿನ್ನದ ಬಿಸ್ಕೆಟ್ನ ಮಂತ್ರಿಗಳಿಂದ ಹೊಡ್ಕೊಂಡು ಹೋದವರು ನೀವೇ ನಿಮ್ಮ ಹತ್ರನೇ ಭಗವದ್ಗೀತೆ ಇದೆ ಅದನ್ನ ತಂದುಕೊಟ್ರೆ ಮಾತ್ರ ನಿಮ್ಮನ್ನು ಉಳಿಸ್ತೀವಿ ಅಂತ ಜೆಕೆ ನಮ್ಮನ್ನ ಹೆದರಿಸ್ತ ಅವನು ಕೇಳ್ತಿದ್ದ ಭಗವದ್ಗೀತೆ ಇವತ್ತು ದೇವಸ್ಥಾನದಲ್ಲಿ ಸಿಕ್ತಮ್ಮ ಏನು ಭಗವದ್ಗೀತೆ ಸಿಕ್ತಾ ಎಲ್ಲಿ ಕೊಡಿ ಈ ಭಗವದ್ಗೀತೆಗೋಸ್ಕರನೇ ಆ ಜೆ ಕೆ ಮಂತ್ರಿನ ಕೊಲೆ ಮಾಡಿ ಆರೋಪನ ನಮ್ಮ ಮೇಲೆ ಹಾಕಿದಾನು ನೀವು ಹೇಳೋದ್ರಲ್ಲಿ ಸತ್ಯಾಂಶ ಇದೆ ಈ ಭಗವದ್ಗೀತೆಗೋಸ್ಕರನೇ ಆ ಚಂಡಾಲ ಮಂತ್ರಿಗಳನ್ನ ಕೊಲೆ ಮಾಡ್ದ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಸತ್ಯ ಮಂತ್ರಿಗಳು ಆ ಜೆ ಕೆ ಜೊತೆ ಸೇರ್ಕೊಂಡು ದೇಶದ್ರೋಹದ ಕೆಲಸ ಮಾಡ್ತಾ ಇದ್ರು ಇದು ಸಾಧಾರಣ ಭಗವದ್ಗೀತೆ ಅಲ್ಲ ಇದರಲ್ಲಿ ಮೈಕ್ರೋಫಿಲ್ಮ್ ಸಹ ಇದೆ ಇದರಿಂದ ಅವರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ರು ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಮ್ಮ ನಾನು ಹೇಳ್ತೀನಿ ನೀವು ತಿಳ್ಕೊಂಡಿರೋ ಹಾಗೆ ಮಾರ್ಕೆಟ್ನಲ್ಲಿ ಹೂ ಮಾರುತ್ತಿದ್ದ ಮೂಕಾಂಬಿಕೆ ನಿಮ್ಮ ತಾಯಿ ಅಲ್ಲ ಈಕೆ ಎಸ್ ಪಿ ಭಾರತೀದೇವಿ ಕೊಲೆಯಾದ ಮಂತ್ರಿಯಿಂದ ನಾಪತ್ತೆಯಾದ ಭಗವದ್ಗೀತೆನ ಪತ್ತೆ ಹಚ್ಚೋಕೆ ನಾನೇ ಇವರನ್ನು ನೇಮಿಸಿದ್ದು ಅಮ್ಮ ನೀನ್ ಇಲ್ಲ ಯಾಕ್ರಪ್ಪ ನನ್ನನ್ನು ಅಮ್ಮ ಅಂತ ಕರಿತಿದ್ದವರು ಹಾಗೆ ಎಂದಕ್ಕೆ ಹೋಗ್ತಿದ್ದೀರಾ
ಈಗ ನೀನು ಅಮ್ಮ ಅಲ್ಲಮ್ಮ ಎಸ್ಪಿ ಸಾಹೇಬ್ರು ನಾವು ಕಳ್ಳರು ನಿನ್ನ ಅಪಹರಿಸಿದ ಅಪರಾಧಿಗಳು ನಾವು ಮಾಡಿರೋ ಅಪರಾಧಕ್ಕೆ ಶಿಕ್ಷೆ ಕೊಡೋ ಅಧಿಕಾರಿ ನೀವು ಇಲ್ಲಪ್ಪ ನೀವು ತಿಳ್ಕೊಂಡಿರೋ ಹಾಗೆ ನಾನು ಯಾವತ್ತೂ ನಿಮ್ಮ ತಾಯಿನೇ ನಿಮ್ಮ ಜನ್ಮ ಕೊಡದೇ ಇದ್ರು ನೀವು ನನ್ನ ಮಕ್ಕಳೇ ನಿಮ್ಮನ್ನ ನೋಡಿ ಕ್ಷಣದಿಂದ ನನ್ನ ಹೃದಯ ಮಾತ್ರ ವಾತ್ಸಲ್ಯದಿಂದ ಮಿಡಿತಾ ಇದೆ ತಗೊಳ್ಳಿ ಸರ್ ಇದನ್ನ ಆ ಸಮಾಜದ್ರೋಹಿ ಜೇಕೆನ ಮಂತ್ರಿಗಳ ಕೊಲೆ ಆಪಾದನೆ ಮೇಲೆ ಅರೆಸ್ಟ್ ಮಾಡಿ ನಾನು ಅವತ್ತೇ ಹೇಳಿದ್ನಲ್ಲ ಸರ್ ಮಿನಿಸ್ಟರ್ ಕೊಲೆಯಲ್ಲಿ ಜೇಕೆ ಕೈವಾಡನೂ ಇದೆ ಅಂತ ಅದು ನಿಜ ಆಯ್ತು ಜೇಕೆ ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ ಸರ್ ಅವರ ಮಗ ವಿಕ್ರಮನ ಅರೆಸ್ಟ್ ಮಾಡಬೇಕು ಯಾಕೆಂದ್ರೆ ಎಸ್ಪಿ ಭಾರತಿ ದೇವಿಯವರ ಮೇಲೆ ಹಲ್ಲೆ ಮಾಡಿದಾನೆ ಓಕೆ ಆರ್ಡರ್ ಮಾಡ್ತೀನಿ ಮಿಸ್ಟರ್ ಸಂಜಯ್ ವಿಜಯ್ ಭಗವದ್ಗೀತೆನ ತಂದು ಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಗೆ ಬಹಳ ಉಪಕಾರ ಮಾಡಿದಿರಿ ತುಂಬಾ ಥ್ಯಾಂಕ್ಸ್ ಸರ್ ಇವರನ್ನ ಅರೆಸ್ಟ್ ಮಾಡ್ತಿದ್ದೀರಾ ಕೊಲೆಗಾರರನ್ನ ಕಾನೂನಿಗೆ ಒಪ್ಪಿಸ್ತಾ ಇದ್ದೀನಿ ಟೇಕ್ ದೆಮ್ ಸರ್ ಅವರು ಕೊಲೆಗಾರ ಅಲ್ಲ ಅಂತ ಗೊತ್ತಾಯ್ತಲ್ಲ ಅದನ್ನ ತೀರ್ಮಾನ ಮಾಡೋದು ಕೋರ್ಟ್ ಅಲ್ಲಿವರೆಗೂ ಅವರು ನಮ್ಮ ಕಸ್ಟಡಿಯಲ್ಲಿ ಇರ್ತಾರೆ ಮಿಸ್ಟರ್ ಜೆಕೆ ಪೊಲೀಸ್ ಅವರನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ ಮರ್ಯಾದೆಗೆ ಸರೆಂಡರ್ ಆಗ್ಬಿಡು ಯಾಕಷ್ಟು ಆಶ್ಚರ್ಯದಿಂದ ನೋಡ್ತಾ ಇದ್ದೀಯಾ ಎಸ್ಪಿ ಭಾರತಿದೇವಿ ನಿಮ್ಮ ಕಮಿಷನರ್ ನನ್ನ ಜೊತೆಲಿ ಇಲ್ಲಿ ಹಾಗೆ ಅಂತನಾ ನಿನಗೆ ಕಮಿಷನರೇ ಆಗಿರಬಹುದು ನನಗೆ ಜೀವಕ್ಕೆ ಜೀವ ಕೊಡೋ ಸ್ನೇಹಿತ ಅಂದ್ರೆ ನನ್ನ ಪಾರ್ಟ್ನರ್ ನಮ್ಮ ಕೆಲಸ ಮುಗಿದ ಮೇಲೆ ನೀವು ಈ ಭೂಮಿ ಮೇಲೆ ಇರಬಾರದು ಅಂತಾನೆ ನಿಮ್ಮನ್ನ ಇಲ್ಲಿ ಬರೋ ಹಾಗೆ ಮಾಡಿದ್ದು ಸಾವಿಗೆ ಹೆದರಿ ಭಯಪಡಬೇಕಾದವರು ನಾವಲ್ಲ ನಿನ್ನಂತ ಕೊಲೆಗಡುಕರು ಇವರಂತ ದೇಶದ್ರೋಹಿಗಳು ಮೈ ಮೇಲೆ ಎಚ್ಚರ ಇರಲಿ ಭಾರತಿ ಶಟ್ ಅಪ್ ಸರ್ಕಾರದ ಸೇವೆ ಮಾಡಬೇಕಾದ ನೀವು ಇಂತ ನೀಚರ ಸಹವಾಸ ಮಾಡ್ತಿದಿರಲ್ಲ ನಾಚಿಕೆ ಆಗಲ್ಲ ನ್ಯಾಯ ಧರ್ಮ ಕಾನೂನನ್ನ ಉಳಿಸಿ ರಾಷ್ಟ್ರದ ಗೌರವ ಕಾಪಾಡೋದಕ್ಕೆ ನಿಮಗೆ ಸ್ಥಾನ ಕೊಟ್ಟಿರೋದು ಇಂಥವ್ರ ತಲೆ ಹಿಡಿಯೋ ಕೆಲಸ ಮಾಡೋದಕ್ಕಲ್ಲ ಹೆಚ್ಚಿಗೆ ಮಾತಾಡಿದ್ರೆ ಸುಟ್ಟು ಬಿಡ್ತೀನಿ ಆತ್ರ ಪಡಬೇಡಿ ಶ್ರೀನಾಥ್ ಆವೇಶದಿಂದ ಹಾರಾಡ್ತಾ ಇದ್ದಾರೆ ಇವ್ರು ಹೇಳ್ತಾ ಇರೋ ನೀತಿ ಬೋಧನೆನ ಇವ್ರ ಮಕ್ಕಳು ಸ್ವಲ್ಪ ಕೇಳಲಿ ಆಮೇಲೆ ಒಟ್ಟಿಗೆ ಅಂತ್ಯಕ್ರಿಯೆ ಮಾಡೋಣ ಏಯ್ ಹೇಳ್ಕೊಂಡು ಬನ್ರೋ ಅಮ್ಮ ಅಮ್ಮ ನೀ ಯಾಕಮ್ಮ ಇಲ್ಲಿಗೆ ಬಂದೆ ಅಮ್ಮ ಇವನು ಮನುಷ್ಯ ಅಲ್ಲಮ್ಮ ಪೊಲೀಸ್ ವೇಷದಲ್ಲಿರೋ ಮೊಸಳೆ ಮಕ್ಕಳ ಸ್ಥಿತಿ ನೋಡಿ ತಾಯಿ ಕರುಳು ಚುರುಗುಟ್ಟುತ್ತೆ ಅಂತ ಕೇಳಿದೀನಿ ಆದ್ರೆ ನಿನ್ ಕರುಳಲ್ಲಿ ಸೌಂಡೇ ಬರ್ತಾ ಇಲ್ಲ ಹೊತ್ತು ಹೆತ್ತಿದ್ರೆ ಕರುಳು ಚುರುಗುಟ್ಟಿರೋದು ಸೌಂಡು ಬಂದಿರೋದು ತುತ್ತನ್ನ ತಿನ್ನಿಸಿದ ಮಾತ್ರಕ್ಕೆ ಹೆತ್ತ ತಾಯಿ ಆಗೋಕ್ ಸಾಧ್ಯವೇ ಅವತ್ತು ಮಂತ್ರಿ ಹತ್ರ ಇದ್ದ ಭಗವದ್ಗೀತೆನ ನಾವು ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ವಿ ಆದ್ರೆ ಅದನ್ನ ನೀವು ಹೊಡ್ಕೊಂಡು ಹೋಗ್ಬಿಟ್ರಿ ಅದಕ್ಕೆ ಅವ್ರ ಕೊಲೆ ಕೇಸ್ನಲ್ಲಿ ನಾನೇ ನಿಮ್ಮನ್ನ ಸಿಕ್ಕಾಕಿಸ್ದೆ ಬ್ಯೂಟಿಫುಲ್ ಯಾಕ್ ಸರ್ ಯಾಕೆ ನಿಲ್ಲಿಸ್ಬಿಟ್ರಿ ಹೇಳಿ ಮಂತ್ರಿಗಳು ಕೊಲೆ ವಿಷಯ ಹೇಳ್ತಿದ್ರಿ ಅಲ್ಲ ನೀವಿಬ್ರು ಸೇರಿ ಮಂತ್ರಿಗಳು ಕೊಲೆ ಮಾಡಿದ್ದೀರಾ ಅನ್ನೋದಕ್ಕೆ ಸಾಕ್ಷಿನೇ ಈ ಕ್ಯಾಸೆಟ್ ಅವತ್ ನೀವು ಅವ್ರನ್ನ ಕೊಲೆ ಮಾಡಿದ್ರಲ್ಲ ಆ ಹುಡುಗಿನ ಸಾಯಿಸಿದ್ರಲ್ಲ ಇವರಿಬ್ರು ಆ ಹುಡುಗಿನ ಆಭರಣದ ಅಂಗಡಿ ದೋಚಕ್ಕೆ ಉಪಯೋಗಿಸಿದ್ರು ನಾನು ಆ ಹುಡುಗಿನ ಕರ್ಕೊಂಡೋಗಿ ಮಂತ್ರಿಗಳ ಹತ್ರ ಬಿಟ್ಟಿದ್ದೆ ಆ ಹುಡುಗಿ ಚೀರಾಟ ಕೇಳಿ ಇವರಿಬ್ರು ಅಲ್ಲಿಗೆ ಬಂದ್ರು ಕೊಲೆ ಆಗಿರೋದನ್ನ ನೋಡಿ ಹೆದರ್ಕೊಂಡು ಓಡೋದ್ರು ಅಲ್ಲಿದ್ದ ಕ್ಯಾಮ್ರಾನ ಯಾರೂ ನೋಡ್ಲಿಲ್ಲ ಇನ್ವೆಸ್ಟಿಗೇಷನ್ ಹೋದಾಗ ನನ್ನ ಪ್ಲಾನ್ ಪ್ರಕಾರ ಈ ಕ್ಯಾಸೆಟ್ ನನಗೆ ಸಿಕ್ತು ಇವರಿಬ್ರು ಇದ್ದ ಭಾಗನ ನಿಮಗ್ ಕಳಿಸ್ದೆ ನೀವಿಬ್ರು ಕೊಲೆ ಮಾಡ್ತಿರೋ ಭಾಗನ ನಾನ್ ಇಟ್ಕೊಂಡೆ ಯಾಕೆ ಅಂದ್ರೆ ನಿಮಗ್ ಬೇಕಾಗಿರೋ ಭಗವದ್ಗೀತೆ ಹೊರಗ್ ಬರ್ಲಿ ಅಂತ ಕಮಿಷನರ್ ಸರ್ ನನಗೂ ಈ ಕಾಕಿ ಬಟ್ಟೆ ಹಾಕಿ ಹಾಕಿ ಬೇಜಾರಾಗೋಗಿದೆ ಜೀವನದಲ್ಲಿ ನನಗೊಂದು ದೊಡ್ಡ ಆಸೆ ನಿಮ್ಮಿಬ್ರು ಬದಲಾಗ ನಾನ್ ಚಕ್ರವರ್ತಿ ಆಗ್ಬೇಕು ಅಂತ ಮರ್ಯಾದೆಯಾಗ ಆ ಭಗವದ್ಗೀತೆನ ನನಗ್ ಕೊಟ್ಬಿಡಿ ಇಲ್ಲ ಅಂದ್ರೆ ಈ ಕ್ಯಾಸೆಟ್ ಸೇರೋ ಜಾಗಕ್ಕೆ ಸೇರುತ್ತೆ ನಾನ್ ಚಕ್ರವರ್ತಿ ಆಗ್ತೀನೋ ಬಿಡ್ತೀನೋ
ಆದ್ರೆ ನೀವಿಬ್ರು ಜೀವನ ಪರ್ಯಂತ ಕಂಬಿ ಎಣಿಸೋದಂತೂ ಗ್ಯಾರಂಟಿ. ಏನಂತೀರಾ ಕಮಿಷನರ್ ಸರ್? ವೆಲ್ ಡನ್ ಮಿಸ್ಟರ್ ಅಶೋಕ್. ಭಗವದ್ಗೀತೆ ತಾನೆ, ಅಲ್ಲಿದೆ ತಗೋ. ನನ್ನ ಹಿಂದೆ ಬಾಲ ಅಲ್ಲಾಡಿಸ್ಕೊಂಡು ತಿರುತ್ತಿದ್ದ ನಾಯಿ ನೀನು ನನ್ನ ಕಾಲನೇ ಕಚ್ಚಕ್ ಬರ್ತೀಯ? ಹೇಳ್ಕೊಂಡು ಹೋಗ್ರು. ಡ್ಯಾಡ್, ಈ ಭಗವದ್ಗೀತೆಯಲ್ಲಿದ್ದ ಮೈಕ್ರೋಫಿಲ್ಮ್ ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ಡೂಪ್ಲಿಕೇಟ್? ಡೂಪ್ಲಿಕೇಟ್ ಮೈಕ್ರೋಫಿಲ್ಮ್? ನಿನಗೆ ಅಷ್ಟು ಗೊತ್ತಾಗ್ಲಿಲ್ವ ಶ್ರೀನಾಥ್? ಅವ್ರು ಕೊಟ್ಟಿದ್ದು ಇಸ್ಕೊಂಡ್ ಬಂದಿದೆಯಲ್ಲ. ಹೌದಮ್ಮ, ನಾವು ನಿನಗೆ ತಂದು ಕೊಟ್ಟಿದ್ದು ಡೂಪ್ಲಿಕೇಟ್. ಹೀಗೆ ಆಗುತ್ತೆ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅದನ್ನ ನಾವಿಬ್ರು ಬದಲಾಯಿಸಿದ್ವಿ. ಏಯ್, ನಿಜ ಹೇಳ್ಬಿಡಿ, ನಿಮ್ಮ ಜೀವದಿಂದ ಉಳಿಸ್ತೀನಿ ಹೇಳ್ರು. ಅದನ್ನ ಸೇರ್ಬೇಕಾದ ಜಾಗಕ್ಕೆ ಭದ್ರವಾಗಿ ಸೇರಿಸ್ತೀವಿ. ಸಮಯ ಬಂದಾಗ ಅದು ಯಾರ ಕೈ ಸೇರ್ಬೇಕೋ ಅವ್ರಿಗೆ ಸೇರಿಸ್ತೀವಿ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಆ ಮೈಕ್ರೋಫಿಲ್ಮ್ ನನಗೆ ಕೊಟ್ಬಿಡಿ. ನಮ್ ಪ್ರಾಣ ಹೋದ್ರು ಸರಿ, ಅದು ಮಾತ್ರ ನಿಮ್ ಕೈ ಸೇರಲ್ಲ. ಅವ್ರು ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ, ಅದಕ್ಕೆ ಬೇರೆನೇ ದಾರಿ ಇದೆ. ಬಿಡ್ರ ಅವ್ರನ್ನ, ಅವ್ರಿಗೇನೋ ಮಾಡಬೇಡಿ ಸರ್. ನಿಮಗ್ ಬೇಕಾಗಿರೋ ಭಗವದ್ಗೀತೆ ನಾನ್ ಕೊಡ್ತೀನಿ. ಯಾರೋ ನೀನು? ಆ ಭಗವದ್ಗೀತೆ ನಿಂಗೆ ಸಿಕ್ತು, ಅದನ್ ಕೊಡ್ಬೇಡ. ಕೊಡ್ಬೇಡ, ಕೊಡ್ಬೇಡ. ನಿಮ್ಮ ಕೇಳೋ ಮೂರ್ಖ ನಾನಲ್ಲ ಕಂಡ್ರಯ್ಯ. ಅನ್ಯಾಯವಾಗಿ ನನ್ನ ಹೆಂಡತಿನ ಕಳ್ಕೊಂಡೆ, ಈಗ ಈ ತಾಯಿ ಸಂಬಂಧರಾಗಿರೋ ಇವನ್ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ತಗೊಳ್ಳಿ ಸರ್, ಈ ಭಗವದ್ಗೀತೆನ ದೇವಸ್ಥಾನದಲ್ಲಿ ಬಚ್ಚಿಟ್ಟಿದ್ರು, ಏನೇ ಸಿಕ್ಕಿದ್ರು ತಂದುಕೊಡು ಅಂತ ಹೇಳಿದ್ರೆ ತಂದ್ಕೊಟ್ಟಿದ್ದೀನಿ, ತಗೊಳ್ಳಿ. ಓ ನೀವ ಸರ್, ನಾನ್ ದೇವಸ್ಥಾನದ ಹತ್ರ ಹೋದ್ನಾ, ಆ ದೇವ್ರ ಹತ್ರ ನನ್ನ ತಲೆ ತಲೆ ಚಚ್ಕೊಂಡ, ಆ ದೇವ್ರಿಗ್ ನನ್ ಮೇಲೆ ಕರುಣೆ ಬಂದು ಮೇಲಿಂದ ತಪ್ಪ ಅಂತ ಉದುರಿಸ್ತೆ ಸರ್. ಈಗ ನೀನ್ ಹೇಳೋದ್ ಸುಳ್ಳಾದ್ರೆ ನಾನ್ ನಿನಗ್ ಉದುರಿಸ್ತೀನಿ ತಪ ತಪ ಅಂತ. ನಿಮಗ್ ಬೇಕಾಗಿರೋದು ಆ ಫಿಲಮ್ ಅಲ್ವಾ ಸರ್? ನನ್ ಕಣ್ಣಾರೆ ನೋಡಿದ್ದೀನಿ, ಅದ್ ಅದ್ರಲ್ಲಿ ಇದೆ. ಯಾಕೆ ನೀನ್ ನೋಡ್ತೀಯಾ ವಿಕ್ರಮ್? ನೋಡೋದ್ರಲ್ಲಿ ಮೈಕ್ರೋಫಿಲ್ಮ್ ಇದೆಯಾ ಅಂತ. ವಿಕ್ರಮ್, 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 ಹಾ
मिनिस्टर गंगाधर को लेना कमिश्नर जे के जो सेरको नन सत्य गु मुझिट नर्तव्य द्रोह बे मैडम नहीं एसपी अंत गे निन नोयसबिटे प्लीज नं क्षमी क्षमी मैडम इंथ गोमुख व्याघ्र बतिरबार्ड इवर को नम तले मेले हाकि नम अपराधी जीवन कानून कई तक निजवा कोलेगार तपे तक शिक्षा आगते इंस्पेक्टर टेक देम इंस्पेक्टर चोर चक्रवर्ती जोपान कर्क जैल सिंह रेडी आगे हिड़दे हिड़ी शब्द मे नान यार गुंडा गुंड इंस्पेक्टर गुंडा सली ती इतार बोंड मैडम इवर एंथोर निम्बर महा प्रचंड वीर धीर अंत हेसरीटू दरोडे लूटी एला ಇವರನ್ನ ಅರೆಸ್ಟ್ ಮಾಡಿ ಕೋರ್ಟ್ ಅಲ್ಲಿ ನಿಲ್ಲಿಸೇ ನಿಲ್ಲಿಸ್ತೀನಿ ಇವರ ಕಳ್ಳರೇ ಆಗಿದ್ರು ಒಳ್ಳೆ ಕೆಲಸ ಮಾಡಿ ಸರ್ಕಾರಕ್ಕೆ ಉಪಕಾರ ಮಾಡಿದ್ದಾರೆ ಇವರನ್ನ ಕೋರ್ಟ್ ಅಲ್ಲಿ ನಿಲ್ಲಿಸಕ ಮೊದಲು ಮದುವೆ ಮಂಟಪದಲ್ಲಿ ನಿಲ್ಲಿಸಬೇಕು ವಾಟ್ ಮದುವೆನ ಅದು ನಮ್ಮ ಜೀವನದಲ್ಲಿ ಸಾಧ್ಯವಿಲ್ಲ ಅಂತ ತೀರ್ಮಾನ ಮಾಡಿದ್ದೀವಿ ಅಮ್ಮ ಯಾಕೆ ಒಂದೇ ಹುಡುಗಿ ನಿಮ್ಮಿಬ್ಬರನ್ನು ಪ್ರೀತಿಸಿ ಮೋಸ ಮಾಡಿದ್ಲು ಅಂತನಾ ಸಂಜಯ್ ಇವಳೇ ಪಾ ನಿನ್ನ ಪ್ರೀತಿಸಿದ ಹುಡುಗಿ ವೀಣಾ ಇನ್ಸ್ಪೆಕ್ಟರ್ ವಾಣಿ ನನ್ನ ಕ್ಷಮಿಸಿಬಿಡಿ ಕರ್ತವ್ಯದ ದೃಷ್ಟಿಯಿಂದ ಹಾಗೆ ಮಾಡಿದೆ ಅಷ್ಟೇ ವಿಜಯ್ ಯಾಕೋ ಹಾಗೆ ನಿಂತ್ಕೊಂಡ್ಬಿಟ್ಟೆ ಬಾಯಿಲಿ ನೋಡಲಿ ಇದೇನಿದು ಇಬ್ರು ಒಂದೇ ತರ ಇದ್ದಾರಲ್ಲ ಯಾರು ಈ ಬಾಲೆ ಅವಳು ವಾಣಿ ತಂಗಿ ಮೀನಾ ನಿನ್ನ ಪ್ರೀತಿಸ್ತವಳು इन्हें सर नोट नि